ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಉರಾಜ್ ವೆರಿಕೂಸ್ ವೇಯಿನ್ಸ್ ಆಯುರ್ವೇದಕ್ಕೆ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಆಲ್ ನಾನು ನಿಮ್ಮ ಆರ್ ಜೆ ಎರಲ್ ಮಾತಾಡ್ತಾ ಇದ್ದೇನೆ ಆ್ಯಂಡ್ ನೀವು ನೋಡ್ತಾ ಇರುವಂಥ ಕಾರ್ಯಕ್ರಮ ಮೈ ಆಟೋಗ್ರಾಫ್ ವಿತ್ ಆರ್ ಜೆ ಎರಲ್ ಆ್ಯಂಡ್ ನೀವು ನೋಡ್ತಾ ಇರುವಂಥ ಚಾನಲ್ ಸ್ಪಂದನ ಚಾನಲ್ ಸೊ ಈ ಒಂದು ಕಾರ್ಯಕ್ರಮ ಅಂದರೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮ ಇಲ್ಲಿ ಬರುವ ಅತಿಥಿಗಳು ಅವರ ಬಾಲ್ಯ ಜೀವನ ಅವರ ಶಾಲಾ ಕಾಲೇಜ್ ಜೀವನ ಅವರ ಕೆಲಸ ಕಾರ್ಯಗಳು ಅವರ ವೈಯಕ್ತಿಕ ಜೀವನ ಅವರ ಸಾಧನೆಗಳು ಕಣ್ಣೀರಿನ ಕೆಲವೊಂದು ಕಥೆಗಳು ನಗು ನಗುವಿನ ಕೆಲವೊಂದು ವಿಚಾರಗಳು ಪ್ರತಿಯೊಂದನ್ನು ಕೂಡ ಮುಕ್ತವಾಗಿ ಹಂಚಿಕೊಳ್ಳುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಯುವ ಶಾಸಕ ಅಂದರೆ ಅವರು ಅಂತ ಕರೆಸ್ಕೊಳ್ಳಲ್ಲ ಶ್ರಮಿಕ ಅಂತ ಕರೆಯಲು ಬಹಳ ಹೆಮ್ಮೆ ಪಟ್ಕೊಳ್ತಾರೆ ಹರೀಶ್ ಪೂಂಜಾ ಅವರು ನಮ್ಮ ಜೊತೆ ಇದ್ದಾರೆ ಹರೀಶ್ ಪೂಂಜಾ ಅವರೇ ಕಾರ್ಯಕ್ರಮಕ್ಕೆ ಪ್ರೀತಿಯ ಹಾಗೂ ಆತ್ಮೀಯ ಸ್ವಾಗತ ಓಕೆ ಹರೀಶ್ ಅಣ್ಣ ಹರೀಶ ಅಣ್ಣನ ಕರಿಬೋದಲ್ವಾ ಖಂಡಿತ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೇವೆ ಎಷ್ಟು ಚೆನ್ನಾಗಿದ್ದೀರಾ ಚೆನ್ನಾಗಂದರೆ ಈಗ ಕೊರೋನಾದ ಮಧ್ಯದಲ್ಲಿ ತಾಲೂಕಿನ ಜನರ ಆರೋಗ್ಯದ ರಕ್ಷಣೆಯ ಜವಾಬ್ದಾರಿ ಇದೆ ಅದರ ನಡುವೆಯಲ್ಲಿ ಚೆನ್ನಾಗಿದೆ ಓಕೆ ಫಸ್ಟ್ ಆಫ್ ಆಲ್ ಮೂರು ವರ್ಷ ಕಂಪ್ಲೀಟ್ ಮಾಡಿದ್ದೀರಾ ಮೊದಲ ವರ್ಷ ನೇರೆ ಎರಡನೇ ವರ್ಷ ಕೋವಿಡ್ನ ಮೊದಲ ಲಾಕ್ಡೌನ್ ಮೂರನೇ ವರ್ಷ ಕೋವಿಡ್ನ ಎರಡನೇ ಲಾಕ್ಡೌನ್ ಎಲ್ಲವನ್ನು ಕೂಡ ಬಹಳ ಚೆನ್ನಾಗಿ ನೀವು ನಿಭಾಯಿಸಿದ್ದೀರಾ ನೋಡಿದ್ದೀರಾ ಎದುರು ನಿಂತು ನೀವು ಮಾಡಿದಿರ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಓಕೆ ಇವಾಗ ಅಫ್ಕೋರ್ಸ್ ಹರೀಶ್ ಪೂಂಜೆ ಅಂದರೆ ಎಲ್ಲರಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಎಲ್ಲರೂ ನೋಡಿದ್ದಾರೆ ಕೂಡ ಆದರೆ ನಿಮ್ಮ ಒಂದು ಯಾರಿಗೂ ಗೊತ್ತಿರದಂತಹ ಒಂದು ವಿಚಾರಗಳನ್ನು ಈ ಕಾರ್ಯಕ್ರಮದ ಮೂಲಕ ಒಂದು ಹೇಳಿಕೊಡುವಂತಹ ಒಂದು ಪ್ರಯತ್ನ ನಮ್ಮದು ನಿಮ್ಮ ಬಾಲ್ಯ ಹೇಗಿತ್ತು ಬಾಲ್ಯ ಮನೆಯಲ್ಲಿ ಯಾರಲ್ಲ ಇದ್ರು ಬಾಲ್ಯದಲ್ಲಿ ನೀವು ಹೇಗಿದ್ರು ನೀವು ಭಾಳ ಜೋರಿದ್ದಾರ ನೀವು ತುಂಬ ಪಾಪದವರ ಅಫ್ಕೋರ್ಸ್ ನೀವು ಯು ಯು ಮಸ್ ಬಿ ವೆರಿ ಕ್ಯೂಟ್ ಚೈಲ್ಡ್ ಅಂತ ಅನಿಸುತ್ತೆ ನೋಡುವಾಗಲೂ ಕೂಡ ಬಟ್ ಹೇಗಿತ್ತು ನೀವು ಬಾಲ್ಯ ಅದ ರಿಕೋರ್ ಮಾಡ್ಬೋದು ಮಾಡ್ಬೋದಾ ಖಂಡಿತ ನಮ್ಮದು ನನ್ನ ತಾಯಿ ಪುತ್ತೂರಿನ ಪುತ್ತೂರಿನವರು ತಂದೆ ಬೆಳ್ತಂಗಡಿ ಗರಡಾಡಿಯಲ್ಲಿ ಇರುವ ನಮ್ಮದು ಬಾಲ್ಯದ ಜೀವನ ಮೊದಲು ನಂದು ಪಡಂಗಡಿ ಸರ್ಕಾರಿ ಶಾಲೆಯಲ್ಲಿ ಮೂರನೇ ಕ್ಲಾಸ್ನವರೆಗೆ ಅಲ್ಲಿ ನನ್ನದು ವಿದ್ಯಾಭ್ಯಾಸ ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆ ಮೂರನೇ ಕ್ಲಾಸ್ ನಂತರ ನಮ್ಮ ತಂದೆಯವರು ಅವರೇ ದುಡಿಮೆಯಲ್ಲಿ ಒಂದು ಸ್ವಂತ ಜಾಗ ತೆಗೆದು ಅಡಿಯಲ್ಲಿ ಇನ್ನೊಂದು ಅವರದ್ದೆಂಬ ಅದಂಥ ಮನೆಯನ್ನು ಮಾಡಿದರು ಅದರಿಂದಾಗಿ ನಂದು ಅನಿವಾರ್ಯವಾಗಿ ಸರ್ಕಾರಿ ಶಾಲೆ ಪಡಂಗಡಿಯಿಂದ ಸಂತ ಅವರ ಹಿರಿಯ ಪ್ರಾಥಮಿಕ ಶಾಲೆ ಗರಡಾಡಿ ಇಲ್ಲಿಗೆ ನಂದು ನಾಲ್ಕನೇ ತರಗತಿಯಿಂದ ಏಳನೇ ತರಗತಿವರೆಗೆ ಶಿಕ್ಷಣ ಕನ್ನಡ ಮಾಧ್ಯಮದ ಶಿಕ್ಷಣ ಆ ಶಾಲೆಯಲ್ಲಿ ಆಯಿತು ಚಿಕ್ಕಂದಿಂದಲೂ ಭಾಳ ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ಆಸಕ್ತಿಗಳು ಜಾಸ್ತಿ ನಮಗೆ ಚಿಕನ್ ಚಿಕ್ಕ ವಯಸ್ಸಿನಲ್ಲೂ ನಮ್ಮದು ಬಾಲ್ಯದ ಆ ವಿದ್ಯಾರ್ಥಿ ಜೀವನದ ಸಂದರ್ಭದಲ್ಲೂ ನಮ್ಮದು ಸ್ನೇಹಿತರ ಜೊತೆ ನಮ್ಮದೊಂದು ತಂಡವಾಗಿಯೇ ಒಂದು ಇರ್ತ ಇದ್ದಂಥ ಸಮಯ ಅದು ಆ ವಿದ್ಯಾರ್ಥಿ ಜೀವನ ಆ ಸಂದರ್ಭದಲ್ಲಿ ನಮ್ಮ ನಮಗೆ ಬಾಲ್ಯದಲ್ಲಿ ಅತ್ಯಂತ ಪ್ರೋತ್ಸಾಹ ಮತ್ತು ಅತ್ಯಂತ ಶಕ್ತಿ ಅಂತ ಹೇಳಿದರೆ ನಮ್ಮ ನನ್ನ ತಂದೆ ಮತ್ತು ತಾಯಿ ಯಾಕಂತೇಳಿದ್ರೆ ಆ ಆವಾಗಿನ ನಾನು ಪ್ರೈಮರಿ ಓದ್ತಕ್ಕಂಥ ಸಂದರ್ಭದಲ್ಲಿ ನನ್ನ ತಾಯಿ ಗ್ರಾಮ ಪಂಚಾಯತ್ ಮೆಂಬರ್ ಆಗಿದ್ದರು ಆವಾಗಿನ ಸಂದರ್ಭದಲ್ಲೂ ಅವತ್ತಿ ಅವತ್ತಿಗೂ ನಮಗೆ ಚಿಕ್ಕಂದಿಲ್ ರಾಜಕೀಯ ಮತ್ತು ಈ ಥರದ ಚಟುವಟಿಕೆಗಳಲ್ಲಿ ಭಾಳ ಭಾಳ ಆಸಕ್ತಿ ತಾಯಿಯ ಚುನಾವಣೆ ಸಂದರ್ಭದಲ್ಲಿ ಫೀಲ್ಡಿಗೆ ಹೋಗುವಂಥದ್ದು ಇರ್ಬೋದು ಅಥವಾ ಇನ್ಯಾವುದೋ ಚುನಾವಣೆ ಬಂದಾಗ ತಾಯಿಯೊಟ್ಟಿಗೆ ಅಥವಾ ಕಾರ್ಯಕರ್ತರೊಟ್ಟಿಗೆ ನಾವು ಮನೆ ಮನೆ ಭೇಟಿ ಮಾಡ್ತಕ್ಕಂಥ ಆ ಚಿಕ್ಕ ವಯಸ್ಸಿನಲ್ಲೂ ಒಂದು ಶಾಲೆ ಹಾಕ್ಕೊಂಡು ಕೇಸರಿ ಶಾಲೆ ಹಾಕ್ಕೊಂಡು ಮನೆ ಮನೆ ಭೇಟಿ ಮಾಡುವಂಥದ್ದು ಈ ಥರದ ಚಟುವಟಿಕೆಯಲ್ಲಿ ಆವಾಗಿನ ಸಂದರ್ಭದಲ್ಲಿ ಭಾಳ ಆಸಕ್ತಿಯಿಂದ ಭಾಗವಹಿಸ್ತಾ ಇದ್ವಿ ನಾವು ಆ ಸಂದರ್ಭದಲ್ಲಿ ನಮಗೆ ಬಾಲ್ಯದಲ್ಲಿ ನಮಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನಮ್ಮ ತಂದೆಯವರಿಂದಲೇ ಪ್ರೇರಣೆ ನನಗೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗಿದ್ದರು ಆ ಸಂದರ್ಭದಲ್ಲಿ ನಮ್ಮ ಗ್ರಾಮದಲ್ಲಿ ಇದ್ದಂಥ ಕೆ ವೈ ಈಶ್ವರ ಭಟ್ ನಮ್ಮ ಗುರುಗಳವರು ರಾಜಕೀಯ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನಮ್ಮ ಗರಡಾಡಿಯಲ್ಲಿ ಅದನ್ನು ನೋಡ್ತಾ ಇದ್ದರು ಅವರು ಚಿಕ್ಕ ವಯಸ್ಸಿನ ನಮ್ಮ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಹೋಗಿ ಶಾಖೆಯ ಮೂಲಕ ನಮ್ಮನ್ನು ಬೆಳೆಸಿದರು ನಮಗೆ ಒಂದು ಸಂಸ್ಕಾರ ಸಂಸ್ಕೃತಿ ಮತ್ತು ಈ ದೇಶದ ಮತ್ತು ರಾಷ್ಟ್ರೀಯತೆಯ ಬಗ್ಗೆ ಒಂದಷ್ಟು ಚಿಕ್ಕ ವಯಸ್ಸಿನಲ್ಲಿ ನಮಗೆ ಆ ಶಾಖೆಯ ಮೂಲಕ ಒಂದಷ್ಟು ನಮಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ಆ ಮೂಲಕ ನಮಗೆ ಬಾಲ್ಯದಲ್ಲಿ ಪ್ರೈಮರಿಯಲ್ಲೂ ನಾವು ಶಾಖೆ ಈ ಥರ ಚಟುವಟಿಕೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಳ್ತಾ ಇದ್ವಿ ಅದಕ್ಕೆ ನಮಗೆ ತಂದೆಯ ಪ್ರೇರಣೆ ಇತ್ತು ತಾಯಿಯು ನಮಗೆ ಶ ಪ್ರೇರಣೆ ಇತ್ತು ನಾವು ಅದಕ್ಕೆ ಯಾವುದಕ್ಕೂ ಅಡ್ಡಿಪಡಿಸ್ತಾ ಇರಲಿಲ್ಲ ನಮ್ಮನ್ನು ಇದ್ದರು ಸ್ವತಃ ಬಿಟ್ಟು ಇದ್ದರು ಈ ರೀತಿಯಿಂದಾಗಿ ನಾವು ಪ್ರೈಮರಿ ವಿದ್ಯಾಭ್ಯಾಸದ ಮಾಡುವಂಥ ಸಂದರ್ಭದಲ್ಲಿ ಆವಾಗಲೂ ನಮಗೆ ಆಸಕ್ತಿ ನಾವು ಅಲ್ಲಿ ನಾನು ಮೊದಲು ನನ್ನ ನಮ್ಮ ಆರನೇ ಕ್ಲಾಸಲ್ಲಿ ನಾನು ಆರೋಗ್ಯ ಮಂತ್ರಿಯಾಗಿದ್ದೆ ಒಂದು ಶಾಲೆ ಆಗ ಶಾಲೆಗಳಲ್ಲಿ ಒಂದೊಂದು ಮಂತ್ರಿ ಮಾಡುವಂಥದ್ದು ಇರ್ತದೆ ಅವನು ಕೃಷಿ ಮಂತ್ರಿ ಆರೋಗ್ಯ ಮಂತ್ರಿ ಈ ಥರದ್ದು ಬೇರೆ ಬೇರೆ ಆಗ ಆರನೇ ತರಗತಿಯಲ್ಲಿ ಆರೋಗ್ಯ ಮಂತ್ರಿ ಅಂತ ಇತ್ತು ಅದನ್ನು 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 ಏನಂದರೆ ಆಗ ಚಿಕ್ಕ ವಯಸ್ ಹೈ ಪ್ರೈಮರಿಯಲ್ಲಿ ಆರೋಗ್ಯ ಮಂತ್ರಿ ಕೆಲಸ ಏನು ಅಂತ ಹೇಳಿದರೆ ಪ್ರತಿಯೊಬ್ಬರು ಬೆರಳು ನೋಡ್ಕೊಂಡು ಬರೋದು ಉಗುರು ಉಗುರಿರಬಾರ್ದು ಅಂತ ಉಗುರು ತೆಗೆಯಬೇಕು ಅದನ್ನು ಅವನ್ನು ನೋಡಬೇಕು ಆಮೇಲೆ ಈ ಥರದ್ದು ಸಣ್ಣ ಸಣ್ಣ ವಿಷಯಗಳನ್ನು ಅವನು ಗಮನ ಗಮನಿಸಬೇಕು ಅನ್ನುವಂಥದ್ದನ್ನು ಇದ್ದರು ಆಗ ನನಗೆ ನಮ್ಮ ಪ್ರೈಮರಿಯಲ್ಲಿ ನಾನು ಯಾವಾಗಲೂ ನನ್ನ ಜೀವನದಲ್ಲಿ ನೆನಪಿಟ್ಟುಕೊಳ್ಳುವಂಥ ನಮ್ಮ ಉಪನ್ಯಾಸಕ್ಕೆ ಟೀಚರ್ ಅಂತೇಳಿದ್ರೆ ಫ್ಲೊಸಿ ದೇವರು ಆ ಫ್ಲೊಸ್ಸಿ ಟೀಚರ್ ಅಂತೇಳಿದರೆ ನಮಗೆ ಎಲ್ಲ ಆತ್ಮೀಯ ಪ್ರೀತಿ ಇವತ್ತಿಗೂ ಆ ಒಂದು ಗುರು ಹೇಗೆ ಇರಬೇಕು ಅನ್ನುವಂಥದ್ದಕ್ಕೆ ನನಗೆ ಪ್ಲಸ್ ಟೀಚರ್ ಅವರು ನಿದ್ದೆ ಯಾವಾಗಲೂ ನನಗೆ ಅಂದರೆ ನನ್ನ ತಾಯಿಯೊಟ್ಟಿಗೆ ಮತ್ತು ತಂದೆಯೊಟ್ಟಿಗೆ ಭಾಳ ಆತ್ಮೀಯ ಸಂಬಂಧ ಇತ್ತು ಟೀಚರಿಗೂ ಆ ಕಾರಣಕ್ಕೋ ಏನೋ ಅಥವಾ ನನ್ನ ನಡವಳಿಕೆಗೋಸ್ಕರನೇ ಏನೋ ನನ್ನ ಹತ್ರ ಭಾರಿ ಆತ್ಮೀಯತೆ ಇತ್ತು ಎಲ್ಲದಕ್ಕೂ ಅವರು ಭಾಳ ನಮ್ಮನ್ನು ಚಿಕ್ಕ ಪ್ರೈಮರಿ ಟಿ ಸಮಯದಲ್ಲಿ ನಮಗೆ ಭಾರಿ ಒಂದು ಒಳ್ಳೆಯ ಶಿಕ್ಷಕಿಯಾಗಿದ್ದರು ಅವರು ಅನಂತರ ನಂದು ಹೈಸ್ಕೂಲು ವಿದ್ಯಾರ್ಥಿ ಜೀವನ ಅಲ್ಲಿಯೂ ಅಷ್ಟೇ ನಾನು ನಂದು ಹೈಸ್ಕೂಲ್ ಜೀವನದಲ್ಲೂ ಅಷ್ಟೇ ನಮ್ಮ ಎಂಟನೇ ತರಗತಿ ಇರ್ಬೋದು ಒಂಬತ್ತನೇ ತರಗತಿ ಹತ್ತನೇ ತರಗತಿಯ ಸಂದರ್ಭದಲ್ಲೂ ನಮಗೆ ಒಳ್ಳೆಯ ರೀತಿಯಾಗಿರ್ತದೆ ಅಂದರೆ ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಒಂಬತ್ತನೇ ತರಗತಿ ಆಗಬೇಕಾದ್ರೆ ನಮಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಒಂದು ಪ್ರಾಥಮಿಕ ವರ್ಗ ಆಗುತ್ತೆ ಐ ಟಿ ಸಿ ಅಂತ ಹೇಳ್ತೇವೆ ಆ ಸಂದರ್ಭದಲ್ಲಿ ನಂದು ಐ ಟಿ ಸಿ ಆ ಸಂದರ್ಭ ನಾನು ಪೆರಡೂರಿನಲ್ಲಿ ಮುಗಿಸಿದೆ ಅದು ನಮಗೆ ಇನ್ನಷ್ಟು ನನ್ನ ಬಾಲ್ಯದ ಜೀವನದಲ್ಲಿ ಒಂದು ರಾಷ್ಟ್ರೀಯ ವಿಚಾರದೆಡೆಗೆ ಮತ್ತು ಒಂದು ಸ ಒಂದು ಒಳ್ಳೆಯ ವಿಚಾರದೆಡೆಗೆ ಹಿಂದುತ್ವದಡೆಗೆ ನಮ್ಮನ್ನು ಕೊಂಡೋಗುವಂಥ ರೀತಿಯಲ್ಲಿ ಅದೊಂದು ಪ್ರೇರಣೆ ಆಯಿತು ಅವತ್ತು ಆ ಅಷ್ಟು ಎಂಟನೇ ತರಗತಿಯಲ್ಲಿ ನಾನು ಕ್ರೀಡಾ ಮಂತ್ರಿ ಆಗಿದ್ದೆ ನಾನು ಒಂಬತ್ತನೇ ತರಗತಿಯಲ್ಲಿ ಉಪನಾಯಕನಾಗಿದ್ದೆ ನಾನು ಎಸ್ ಎಲ್ ಸಿ ಬಂದಾಗ ನಾನೇ ಎಸ್ ಪಿ ಎಲ್ ಆಗಿದ್ದೆ ಆ ಸಂದರ್ಭದಲ್ಲಿ ಎಲ್ಲ ಉಪ ಟೀಚರ್ಗಳು ಮಾಸ್ಟ್ರುಗಳು ಎಲ್ಲ ಬರೀ ಆತ್ಮೀಯ ಭಾವನೆಯಿಂದ ನಮ್ಮನ್ನು ಗಮನ ನೋಡ್ತಾ ಇದ್ದರು ನಾವು ತುಂಟಾಟನೂ ಅಷ್ಟೇ ಇತ್ತು ನಮ್ಮದು ಹೈಸ್ಕೂಲ್ ಜೀವನದ ವಿದ್ಯಾರ್ಥಿ ಆದಂಥ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟು ವಿದ್ಯಾರ್ಥಿಗಳು ಸೇರಿಕೊಂಡು ನಮ್ಮ ಆ ಶಾಲೆಯಲ್ಲಿ ಏನೆಲ್ಲ ಸಾಂಸ್ಕೃತಿಕವಾಗಿರ್ತಕ್ಕಂಥ ಚಟುವಟಿಕೆ ಮಾಡ್ಬೋದು ಕ್ರ ಕ್ರೀಡಾ ಚಟುವಟಿಕೆ ಹೇಗೆ ಮಾಡ್ಬೋದು ನಾವೆಲ್ಲ ಮಾಡ್ತಾಯಿದ್ವಿ ಒಟ್ಟು ಸೇರಿ ಮಾಡ್ತಾಯಿದ್ವಿ ಇದು ನಂದು ಒಂದೆಯಿಂದ ಹತ್ತನೇ ತರಗತಿವರೆಗಿನ ಜೀವನ ನಮ್ಮ ಗ್ರಾಮದ ಮತ್ತು ನಮ್ಮ ಪಂಚಾಯತ್ ವ್ಯಾಪ್ತಿಯ ಶಾಲೆಯಲ್ಲಿ ನನ್ನ ವಿದ್ಯಾಭ್ಯಾಸ ಅದು ಸರ್ಕಾರಿ ಪ್ರೌಢಶಾಲೆ ಕನ್ನಡ ಮಾಧ್ಯಮ ಶಾಲೆ ಅಲ್ಲಿಯೂ ಅಷ್ಟೇ ನಮ್ಮದೊಂದು ನಮ್ಮ ಶಾಲೆಯಲ್ಲಿ ತುಂಬ ಜನ ಉಪನ್ಯಾಸಕರು ಇವತ್ತಿಗೂ ನಾನು ನೆನಪು ಮಾಡಿಕೊಡ್ತೇನೆ ಶರ್ಮಿಳಾ ಅಂತ ನಮ್ಮ ಉಪನ್ಯಾಸಕರಿದ್ದರು ಶರ್ಮಿಳಾ ಮೇಡಮ್ ಅಂತ ಕರೀತೇವೆ ನಾವು ಅವರು ಇವತ್ತು ನಡ ಹೈಸ್ಕೂಲಲ್ಲಿ ಇದ್ದಾರೆ ಮುಖ್ಯೋಪಾಧ್ಯಾಯರಾಗಿ ಅಂತ ಅನೇಕ ಜನ ಪಿ ಟಿಯಾಗಿ ಕೇಶವ್ ದಿವಂಗತ ಕೇಶವ್ ಗೌಡ್ರು ನಮಗೆ ನನಗೆ ಆ ಸಂದರ್ಭದಲ್ಲಿ ಪಿ ಟಿ ಮಾಸ್ಟರ್ ಆಗಿದ್ದರು ನಮ್ಮ ಎಲ್ಲ ಕ್ರೀಡಾ ಚಟುವಟಿಕೆಗಳು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದರು ಈ ರೀತಿ ಅನೇಕ ಮ ಟೀಚರ್ಗಳು ಮಾಸ್ಟ್ರುಗಳು ಎಲ್ಲರೂ ನಮ್ಮ ವಿದ್ಯಾರ್ಥಿ ಜೀವನಕ್ಕೂ ಒಂದಷ್ಟು ಶಕ್ತಿಯನ್ನು ಕೊಟ್ಟಿದ್ದರು ಸೂಪರ್ಫೆಕ್ಟ್ ಆಮೇಲೆ ನಮ್ಮದು ಪದವಿ ಶಿಕ್ಷಣ ನಂದು ಎಸ್ ಎಸ್ ಎಲ್ ಸಿಯಲ್ಲಿ ಹೇಳಿದರೆ ಎಲ್ಲಿ ನೋಡುಗರು ಇದನ್ನು ಯಾರು ವೀಕ್ಷಣೆ ಮಾಡ್ತಾ ಇದ್ದಾರೆ ಇದನ್ನು ಎಮ್ ಎಲ್ ಎ ಅವರು ಹೇಳಬಾರ್ದಿತ್ತು ಅಂತ ಏನು ಹೇಳ್ಬೋದೇನೋ ಬಟ್ ಆದರೂ ಹೇಳ್ತೇನೆ ನಾನು ಯಾಕಂತ ಹೇಳಿದ್ರೆ ನಂದು ನಾನು ಕಲಿಯೋದರಲ್ಲಿ ಭಾಳ ದೊಡ್ಡ ಯಾಕಂತ ಹೇಳಿದ್ರೆ ನಂದು ಎಸ್ ಸಿಯಲ್ಲಿ ಟೋಟಲ್ ಮಾರ್ಕ್ಸ್ ಎಷ್ಟು ಸಿಕ್ಕಿದರೆ ಪಾಸಾಗಿ ಇನ್ನೂರ ಇಪ್ಪತ್ನಾಲ್ಕು ಮಾರ್ಕ್ ಇಪ್ಪತ್ನಾಲ್ಕು ಮಾರ್ಕ್ ಸಿಕ್ಕಿದರೆ ಟೋಟಲ್ ಮಾರ್ಕ್ಸ್ ಪಾಸಿಂಗಿತ್ತು ನಂದು ಇನ್ನೂರ ಇಪ್ಪತ್ತೈದು ಜಸ್ಟ್ ಒಂದು ಮಾರ್ಕ್ ಜಾಸ್ತಿಯಲ್ಲಿ ನಾನು ಪಾಸಾಗಿದ್ದೆ ಆದರೆ ನನಗೊಂದು ನಾನು ಕನಸಿತ್ತು ಏನಂದ್ರೆ ಸೇಕ್ರೆಡ್ ಆರ್ಟ್ ಕಾಲೇಜಲ್ಲಿ ನಂದು ಪಿ ಯು ಸಿ ಮಾಡಬೇಕು ಅಂತ ಅಂದ್ರೆ ಸೇಕ್ರೆಡ್ ಆರ್ಟ್ ಮಾಡೋ ಅಲ್ಲಿ ಪಿ ಯು ಸಿ ಸೀಟ್ ಸಿಗ್ಲಿ ಸಿಗೋದು ಕಷ್ಟ ಯಾಕಂದ್ರೆ ನನ್ನ ತರ್ಡ್ ಕ್ಲಾಸ್ ಪಾಸ್ ಪಾಸಾಗಿರೋನು ನಾನು ತರ್ಡ್ ಕ್ಲಾಸ್ ನಾನು ಪಾಸ್ ಆಗಿರೋನಿಗೆ ಅಲ್ಲಿ ಪಿ ಯು ಸಿಗ್ತದ ಸೀಟು ಅಂತ ನನ್ನ ತಂದೆ ಹೇಳಿದ್ರೆ ಅಲ್ಲಿ ಸೀಟ್ ಸಿಗೋದಿಲ್ಲ ಅಂತ ಇಲ್ಲ ಏನೋ ನಾನು ಪಿ ಯು ಸಿಗೆ ಹೋದ್ರೆ ಅಲ್ಲೇ ಹೋಗೋದು ಅಂತ ಒಂದು ಹಠ ಹೇಳಿದೆ ಆಮೇಲೆ ನಮ್ಮ ನನ್ನ ತಂದೆ ಸ್ನೇಹಿತರು ಒಬ್ಬರಿದ್ದರು ಮೊಗೇರೋಡಿ ಸಂಜೋ ಶೆಟ್ಟಿ ಅಂತೇಳಿ ಅವರಿಗೆ ಫೋನ್ ಮಾಡಿ ಹೇಳಿದರು ಅಲ್ಲಿ ಅವನು ಮಡನ್ ತೆರಿಗೆ ಹೋಗ್ಬೇಕಂದ್ರೆ ಒಂದು ಸೀಟ್ ಕೊಡಿಸಿ ಅಂತೇಳಿ ಆಮೇಲೆ ಅವರು ಮಾತಾಡಿ ಅಲ್ಲಿ ಧರ್ಮಗುರುಗಳತ್ರ ಎಲ್ಲ ಮಾತಾಡಿ ನನಗೆ ಒಂದಲ್ಲಿ ಸೀಟ್ ಕೊಡಿಸಿದ್ರು ಸೀಟ್ ಕೊಟ್ಟು ಅಲ್ಲಿ ಹೋದೆ ಅಲ್ಲಿ ಹೋದನಂತ ಹೋದಾಗ ನನ್ನ ಪರಿಸ್ಥಿತಿ ಹೇಗಿತ್ತು ಅಂತೇಳಿದರೆ ನಮಗೆ ಒಂದು ಒಂದು ಮಾತು ಇಂಗ್ಲೀಷಲ್ಲಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ನಾವು ಕನ್ನಡ ಮಾಧ್ಯಮದಿಂದ ಹೋಗಿರೋದು ಮತ್ತು ನಾನು ಕಲಿಯೋದ್ರಲ್ಲೂ ಹಿಂದೆ ಇದ್ದೆ ಆಸಕ್ತಿ ಇರಲಿಲ್ಲ ಕನ್ನಡ ಮಾಧ್ಯಮ ಏನು ಹೇಳೋದಕ್ಕಂತಲೂ ನನಗೆ ಆಸಕ್ತಿ ಇರಲಿಲ್ಲ ಮತ್ತು ಅದು ಅದ್ರ ಬಗ್ಗೆ ಅಷ್ಟು ತಲೆ ಕಡಿಸ್ಕೊಳ್ಳಿಲ್ಲ ಕೊಂಡಿರಲಿಲ್ಲ ಅದೇ ಎಸ್ ಎಲ್ಸಿಯಲ್ಲಿ ಪಾಸಾದ ಹೇಳಿದ್ರೆ ನನ್ನ ತ ತಾಯಿಯ ತಂಗಿಯೊಬ್ಬರು ಎಮ್ ಎ ಆದವರಿದ್ದರು ನನ್ನ ತಾಯಿ ತಂಗಿ ಜಯಲಕ್ಷ್ಮಿ ಅಂತ ಸಾಮಾನ್ಯ ಅಂತೇಳಿ ಅವರು ಎಮ್ ಎ ಆಗಿತ್ತು ಅವ್ರದ್ದು ಅವರು ಎಸ್ ಎಲ್ ಸಿಯ ನನ್ನ ಫೈ ಫೈನಲ್ ಎಕ್ಸಾಮಿಗೆ ಒಂದು ಹತ್ತು ದಿನ ಬಂದು ನಮ್ಮ ಮನೆಯಲ್ಲಿ ಕೂತು ನನಗೆ ಅವರು ಟೀಚಿಂಗ್ ಮಾಡ್ತಾಯಿದ್ರು ಅದಕ್ಕೂ ಆ ಕಾರಣಕ್ಕೋಸ್ಕರ ಎಸ್ ಎಲ್ ಸಿ ಪಾಸಾಗಿದ್ದೆ ನಾನು ಇಲ್ಲಾಂದರೆ ಎಸ್ ಎಲ್ ಸಿ ಫೈಲಾಗ್ತಾಯಿದ್ದೆ ಅಲ್ಲಿಂದ ಫಸ್ಟ್ ಪಿ ಯು ಸಿ ಫಸ್ಟ್ ಪಿ ಯು ಸಿಯಲ್ಲಿ ನಾವೊಂದು ವಿದ್ಯಾರ್ಥಿ ಪರಿಷತ್ತು ಮೊದಲು ಅಲ್ಲಿ ಸೆಕೆಡ್ ಕಾಲೇಜಲ್ಲಿ ವಿದ್ಯಾರ್ಥಿ ಪರಿಷತ್ ಘಟಕ ಪ್ರಾರಂಭ ಮಾಡಿದ್ವಿ ಆಮೇಲೆ ಯಾವುದೋ ಹೋರಾಟ ಈ ಥರದ್ದನ್ನೆಲ್ಲ ಮಾಡಿ ನಾವೊಂದು ಯಾವುದೋ ಒಂದು ಗಲಾಟೆ ಎಲ್ಲ ಮಾಡಿಕೊಂಡು ನಾವು ಒಂದು ಹನ್ನೊಂದು ಜನ ಫಸ್ಟ್ ಪಿ ಸಿಯಲ್ಲಿ ಸೆಕೆಂಡ್ ಸೆಕೆಂಡಲ್ಲಿ ಅಲ್ಲಿಂದ ನನ್ನ ನಿಜವಾದ ರಾಜಕೀಯ ಜೀವನ ಪ್ರಾರಂಭ ಆಗಿರೋದು ಯಾಕಂದರೆ ಫೈಲ್ ಆಗ್ತಾ ಇರಲಿಲ್ಲ ಇಲ್ಲಾಂದರೆ ನಾನು ಇವತ್ತು ಎಮ್ ಎ ಆಗ್ತಾ ಇರಲಿಲ್ವ ಏನ ಯಾಕಂತ ಹೇಳಿದ್ರೆ ಆ ನಂತರ ನಾನು ಪುಂಜಲ್ಕಟ್ಟೆ ಸರ್ಕಾರಿ ಪಿ ಯು ಕಾಲೇಜಿಗೆ ಸೇರಿದ್ದು ನಾನು ಮತ್ತೆ ಇಲ್ಲಿಯೂ ಆರ್ಟ್ಸೇ ಅಲ್ಲಿಯೂ ಮತ್ತೆ ಆರ್ಟ್ಸ್ ಸೇರಿದೆ ಮತ್ತೆ ಪುನಃ ಅಲ್ಲಿ ಸೀಟ್ ಸಿಗೋದಿಲ್ಲ ಆಯ್ತು ಮತ್ತೆ ಪುನಃ ಅಲ್ಲಿಯೂ ಸಂಜಯ್ ಶೆಟ್ಟರ್ ಮಾತಾಡಿ ಒಂದು ಸರ್ಕಾರಿ ಶಾಲೆಯಲ್ಲಿ ಸೀಟ್ ಸಿಕ್ತು ನನಗೆ ಆಮೇಲೆ ಅಲ್ಲಿ ನಮ್ಮದು ನಿಜವಾದ ವಿದ್ಯಾರ್ಥಿ ಜೀವನದ ನಾಯಕತ್ವ ನನಗೆ ಪುಂಜಲ್ಕಟ್ಟೆಯಿಂದ ಪ್ರಾರಂಭ ಆಯಿತು ಅಲ್ಲಿ ಫಸ್ಟ್ ಪಿ ಯು ಸಿಯಲ್ಲಿ ಕ್ಲಾಸ್ ರೆಪ್ಪಾಗಿದ್ದೆ ನಾನು ಆಮೇಲೆ ಯಾವುದೇ ಒಂದು ವಿದ್ಯಾರ್ಥಿ ಪರಿಷತ್ನ ಹೋರಾಟ ವಿದ್ಯಾರ್ಥಿ ಪರಿಷತ್ತು ಇವತ್ತು ನಾನು ಎಮ್ ಶಾಸಕನಾಗಿದ್ದರೆ ನನಗೆ ಮೂಲ ಒಂದು ಶಕ್ತಿ ಅಂದರೆ ನಾಯಕತ್ವ ಮತ್ತು ಈ ರೀತಿಯ ಸಮಾಜಮುಖಿ ಕೆಲಸದಲ್ಲಿ ಮುಂಚೂಣಿ ಸಮಸ್ಯೆಗೆ ಪರಿಹಾರ ಮಾಡ್ತಕ್ಕಂಥ ನೆಟ್ಟು ಆ ಸಮಸ್ಯೆಗೆ ವಿರುದ್ಧವಾಗಿ ನಿಲ್ಲುವಂಥ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ವಿದ್ಯಾರ್ಥಿ ಪರಿಷತ್ ಆ ವಿದ್ಯಾರ್ಥಿ ಜೀವನದ ವಿದ್ಯಾರ್ಥಿ ಪರಿಷತ್ತಿನ ಪುಂಜಾಲಕಟ್ಟೆಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಹೋರಾಟಗಳು ಅದು ವಿದ್ಯಾರ್ಥಿ ಪರಿಷತ್ನ ಯಾವುದೇ ಹೋರಾಟಕ್ಕೆ ಕರೆ ಕೊಟ್ಟರು ಬೆಳ್ತಂಗಡಿಯಲ್ಲಿ ಎಲ್ಲಿ ಕಾಲೇಜ್ನಲ್ಲೂ ಸ್ಟ್ರೈಕ್ ಆಗಲಿಲ್ಲ ಅಂದರೆ ನಮ್ಮಲ್ಲಿ ಆಗ್ತಾಯಿತ್ತು ನಾವು ಎಲ್ಲ ಪುಂಜಾಲಕಟ್ಟೆಯ ಡಿಗ್ರಿ ಪಿ ಯು ಸಿಯಲ್ಲಿ ನಮ್ಮದು ಎಲ್ಲಿ ಒಂದು ಪೇಪರಲ್ಲಿ ಬಂದರೆ ಸಾಕು ಅದು ಒಂದು ಫೋನ್ ಬಂದರೆ ಸಾಕು ನಾಳೆ ಸ್ಟ್ರೈಕು ಅಂತ ನಮ್ಮ ಪುಂಜಾಲಕಟ್ಟೆಯಲ್ಲಿ ನಮ್ಮದು ಫುಲ್ಲು ಸ್ಟ್ರೈಕ್ ಆಗಿ ಆಯಿತು ನಾವು ನಾವು ಅದರಲ್ಲಿ ಪ್ರತಿಭಟನೆ ಮಾಡಿ ಆಯಿತು ನಾವು ಅದಕ್ಕೆ ಸ್ಪಂದನೆ ಮಾಡಿ ಈ ರೀತಿಯ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದ್ವಿ ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲಿ ಕಾಲೇಜಿನ ಅದು ಪ್ರೆಸಿಡೆಂಟ್ ಇಲೆಕ್ಷನ್ಗೆ ನಿಂತಿದ್ದೆ ನಾನು ಅಲ್ಲಿ ಕಾಲೇಜ್ ಪ್ರೆಸಿಡೆಂಟ್ ಎಲೆಕ್ಷನ್ ನಿಂತಾಗ ನನ್ನ ಎದುರು ನಿಂತವನು ಮತ್ತು ನನಗೆ ನನಗೆ ಐನೂರ ಆರು ಓಟು ಅವನಿಗೆ ನೂರ ಇಪ್ಪತ್ತು ಓಟು ಅಂದರೆ ಅಲ್ಲಿ ಎಂಟನೇ ಕ್ಲಾಸಿಂದ ಪಿ ಯು ಸಿ ವರೆಗಿನ ವಿದ್ಯಾರ್ಥಿಗಳಿದ್ದರು ಅವರೆಲ್ಲರೂ ಓಟ್ ಮಾಡಬೇಕು ಈ ಪ್ರೆಸಿಡೆಂಟ್ ಇಲೆಕ್ಷನಿಗೆ ಅದರಿಂದಾಗಿ ನನಗೆ ಅಷ್ಟು ವೋಟ್ ಬಂದಿತ್ತು ಮತ್ತು ಈಗಲೂ ನನಗೆ ಅದು ಅದರ ಒಂದು ಏನಂತ ಹೇಳಿದ್ರೆ ಅವತ್ತು ನನಗೆ ಎಂಟನೇ ಕ್ಲಾಸಲ್ಲಿ ಇದ್ದವನು ಓಟ್ ಹಾಕಿದ್ದಾನೆ ಈಗ ನಾನು ಗ್ರಾಮೀಣ ಪ್ರದೇಶಕ್ಕೆ ಹೋದಾಗ ಸರ್ ನಿಮಗೆ ಪಿ ಯು ಸಿಯಲ್ಲಿ ನಾನು ಓಟ್ ಹಾಕಿದ್ದೀನಿ ಅಂತೇಳಿ ಅವತ್ತೆಂಟನೇ ಕ್ಲಾಸಿದ್ದ ಓಟ್ ಹಾಕಿದ ಅವನು ನೆನ್ಪು ಮಾಡ್ತಾನೆ ಅದು ಭಾಳ ಖುಷಿ ನಮಗೆ ಅಂದರೆ ಆ ಟೈಮಲ್ಲೂ ನೀವು ನಿಂತು ನಿಮ್ಮೊಟ್ಟಿಗೆ ಇದ್ವಿ ಸರ್ ನಿಮಗೆ ನಾವು ಓಟ್ ಹಾಕಿದ್ವಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಆ ಆತ್ಮೀಯ ಭಾವನೆಗಳು ಆ ಸಂಬಂಧಗಳು ಮುಂದುವರಿತಾ ಬಂತು ಒಟ್ಟು ಆ ಸಂದರ್ಭದಲ್ಲೂ ಅಷ್ಟು ಒಳ್ಳೆಯ ನಮಗೆ ಸಾಕಾರವನ್ನು ಪ್ರ ಅಲ್ಲಿ ಉಪನ್ಯಾಸಕರು ಇವರೆಲ್ಲ ನಮಗೆ ಪೂರ್ತಿ ಕೊಡುವಂಥ ಕೆಲಸ ಮಾಡಿದರು ಆನಂತರ ಮತ್ತೆ ನನ್ನ ಕನಸಿನ ಕಾಲೇಜು ಅದು ಸೇಕ್ರೆಟ್ ಆಟಿಗೆ ಹೋಗ್ಬೇಕು ಅಂತ ಮತ್ತು ಪುನಃ ಸೆಕ್ರೆಟರಿಟ್ ಕಾಲೇಜ್ ಡಿಗ್ರಿಯಲ್ಲಿ ಮತ್ತು ಪುನಃ ಡಿಗ್ರಿಗೆ ಜಾಯ್ನ್ ಆದೆ ಫಸ್ಟ್ ಫಸ್ಟ್ ಇಯರ್ ಡಿಗ್ರಿಗೆ ಫಸ್ಟ್ ಇಯರ್ ಡಿಗ್ರಿ ಜಾಯ್ನ್ ಆದ ತಕ್ಷಣ ಫಸ್ಟ್ ಇಯರ್ ಡಿಗ್ರಿಯಲ್ಲೂ ಕ್ಲಾಸ್ ರೆಪ್ ಎಲೆಕ್ಷನ್ ನಿಂತೆ ಅಲ್ಲೂ ನಾನೇ ಕ್ಲಾಸ್ ರೇಪ್ ಆದ ಆಮೇಲೆ ಭಾಳ ಖುಷಿ ಕೊಟ್ಟದ್ದು ಏನಂತ ಹೇಳಿದ್ರೆ ನಮಗೆ ಆವಾಗ ಫಸ್ಟ್ ಟೈಮಿಗೆ ಅಲ್ಲಿ ಅಲೆಕ್ಸ್ ಐವನ್ ಸಿಕ್ವೇರ್ ಅಂತೇಳಿ ಒಬ್ಬರು ಉಪನ್ಯಾಸಕರು ನನಗೆ ಫಸ್ಟ್ ಇಯರ್ ಡಿಗ್ರಿಗೆ ಅವ್ರ ಕ್ಲಾಸ್ ಟೀಚರು ಅವರೇ ಹಿಸ್ಟ್ರಿ ಅವರೇ ಎನ್ ಎಸ್ ಎಸ್ಸಿಗೂ ಅವರಿಗೆ ಇನ್ಚಾರ್ಜ್ ಕೊಟ್ಟರು ನಮ್ಮದು ಬ್ಯಾಚ್ ಅವರಿಗೆ ನಮ್ಮ ಬ್ಯಾಚಿನ ಒಟ್ಟಿಗೆ ಎನ್ ಎಸ್ ಎಸ್ ಅನ್ನು ಮುನ್ನ ಲೀಡ್ ಮಾಡುವಂಥ ಸವಾಲು ಸಹ ಅವರಿಗೆ ಮತ್ತು ನಮಗೂ ಅಲೆಕ್ ಸೈ ಸಿಕ್ಕೋರ ಜೊತೆ ಎನ್ ಎಸ್ ಅನ್ನು ಒಟ್ಟಿಗೆ ಕೊಂಡೋಗ್ಲಿಕ್ಕೆ ನಮಗೂ ಒಂದು ಭಾಳ ಆತ್ಮೀಯ ಸಂಬಂಧ ನಮಗೆ ನಮ್ಮ ಎಲ್ಲ ಹಿ ನಮ್ಮ ಸೀನಿಯರ್ ಸ್ಟೂಡೆಂಟ್ಸ್ ಎಲ್ಲ ಹೇಳ್ತಾಯಿದ್ರು ನೋಡಿ ಎಲೆಕ್ಷನಲ್ಲಿ ವಿನ್ ಆಗಬೇಕಾದ್ರೆ ಅದು ರೆಪ್ ಇಲೆಕ್ಷನ್ಸ್ ರೆಪ್ ಇಲೆಕ್ಷನ್ ಮತ್ತು ಎನ್ ಎಸ್ ಎಸ್ ಮತ್ತು ಎನ್ ಸಿ ಸಿ ಎರಡು ಲೀಡರ್ಸಿಗೂ ಒಂದು ವೋಟಿಂಗ್ ಪವರ್ ಇರ್ತದೆ ಅದರಿಂದಾಗಿ ನೀನು ಸೆಕೆಂಡ್ ಇಯರಲ್ಲಿ ಎನ್ ಎಸ್ ಎಸ್ ಯೂನಿಟ್ ಲೀಡ್ರ್ ಆಗಬೇಕು ಎನ್ ಎಸ್ ಎಸ್ ಯೂನಿಟ್ ಲೀಡ್ರ್ ಆದರೆ ನಿನಗೂ ಒಂದು ಓಟ್ ಆಗುತ್ತೆ ಆಗ ನಾವು ಎ ಬಿ ಪಿ ಅವರು ಯಾರಾದರೂ ಕಾಲೇಜ್ ಪ್ರೆಸಿಡೆಂಟ್ ಆಗ್ಬೋದು ಅಂತ ನಮಗೆಲ್ಲ ಹೇಳ ಅದಕ್ಕೆ ಏನು ಮಾಡಬೇಕು ಅಂದರೆ ಎನ್ ಎಸ್ ಎಸ್ ನೀವು ಒಳ್ಳೆ ಚ ಇಯರ್ಲಿ ಕ್ಯಾಂಪ್ ಆಗುತ್ತೆ ವಾರ್ಷಿಕ ಶಿಬಿರ ಆಗುತ್ತೆ ಆ ಕ್ಯಾಂಪಿನಲ್ಲಿ ಬೆಸ್ಟ್ ಕ್ಯಾಂಪರ್ ಆಗಬೇಕು ಬೆಸ್ಟ್ ಕ್ಯಾಂಪರ್ ಆದವನು ನೆಕ್ಸ್ಟ್ ಇಯರ್ಗೆ ಯೂನಿಟ್ ಲೀಡರ್ ಆಗ್ತಾನೆ ಅಂತ ನಮ್ಮದು ಕರ್ಂಬಾರಿ ಶಾಲೆಯಲ್ಲಿ ನಮ್ಮದು ಆ ಕ್ಯಾಂಪ್ ಆಯಿತು ಅದು ಮಧ್ಯಾಹ್ನದವರೆಗೆ ನಮ್ಮದು ಶ್ರಮದಾನ ಮಧ್ಯಾಹ್ನ ನಂತರ ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲದರಲ್ಲೂ ಭಾಗವಹಿಸಿ ಸಕ್ರಿಯವಾಗಿದೆ ಆದಾಗ ಆ ವರ್ಷ ಒಂದು ನಮ್ಮ ಅಲೆಕ್ಸರಿಗೆ ತಲೆ ಬಿಸಿ ಆಯಿತು ಇಬ್ಬರಿಗೆ ಕೊಡ್ಲಿಕ್ಕೆ ಕೊಡಬೇಕಾಯ್ತು ಇಬ್ಬರನ್ನು ಐಡೆಂಟಿಫೈ ಮಾಡಿದ್ದಾರೆ ಇಬ್ಬರಿಗೂ ಏನಾದರೂ ಮಾಡಲೇಬೇಕು ಒಬ್ರನ್ನು ಬಿಟ್ಟರೆ ಇನ್ನೊಬ್ಬನಿಗೆ ಅವನು ಅಷ್ಟೇ ಈಕ್ವಲ್ ಇದ್ದಾನೆ ಇದ್ದಾರೆ ಇಬ್ಬರನ್ನು ಯಾರು ಮಾಡು ಆಗ ಅಲೆಕ್ಸರ್ ಒಂದು ಕೆಲಸ ಮಾಡಿದರು ಅವರು ಒಬ್ಬ ಬೆಸ್ಟ್ ಇನ್ ಕಲ್ಚರಲ್ ಬೆಸ್ಟ್ ಇನ್ ಶ್ರಮಾಧಾನ ಅಂತ ಮಾಡಿದರು ಆಯಿತು ನನಗೆ ಬೆಸ್ಟ್ ಇನ್ ಕಲ್ಚರಲ್ ಕೊಟ್ಟರು ಇನ್ನು ಕಿಶೋರ್ ಅಂತ ಇದ್ದ ಬೆಸ್ಟ್ ಇನ್ ಸಮಾಧಾನ ಕೊಟ್ಟರು ಆಮೇಲೆ ನೆಕ್ಸ್ಟ್ ಇಯರಿಗೆ ಕಲ್ಚ ಇನ್ನು ಎನ್ ಎಸ್ ಎಸ್ ಯೂನಿಟ್ಲು ಯಾರು ಯಾರು ಲೀಡ್ ಯಾರನ್ನು ಮಾಡ್ತಾರೆ ಅಂತ ಇನ್ನೊಂದು ಎಕ್ಸ್ಟ್ರಾ ಪ್ರಶ್ನೆ ಮತ್ತು ಎನ್ ಎಸ್ ಎಸ್ ಯೂನಿಟ್ ಲೀಡ್ರು ಅದೇ ನಾನು ಸೆಕೆಂಡ್ ಇಯರ್ ಎಲ್ಲಿರಬೇಕಾದ್ರೆ ಮತ್ತೆ ಪ್ರೆಸಿಡೆಂಟ್ ಇಲೆಕ್ಷನಿಗೂ ನಾನು ಕಂಟೆಸ್ಟ್ ಮಾಡಿದೆ ಫೈನಲ್ ಇಯರಲ್ಲಿ ಆ ಎಲೆಕ್ಷನಲ್ಲೂ ನಾವು ನಾನು ಒಂದು ಹೋಟೆಲ್ ಸೋತೆ ಪ್ರೆಸಿಡೆಂಟ್ ಎಲೆಕ್ಷನ್ ಎಸ್ ಡಿ ಎಮ್ ಅಲ್ಲಿ ಸೋತೆ ನಾನು ಇದು ಸೆಕ್ರೆಟಲ್ಲಿ ಸೋತೆ ಆಮೇಲೆ ಆ ಸಂದರ್ಭದಲ್ಲಿ ಅಲೆಕ್ಸರ್ ಇರ್ಬೋದು ಡಾಕ್ಟರ್ ಎಮ್ ಎನ್ ಜೋಸೆಫ್ ಅವ್ರು ಇರ್ಬೋದು ಎಸ್ ಎಸ್ ಅಂತ ಅಂತೇಳಿ ನಮ್ಮ ಕನ್ನಡದ ಇದ್ದರು ಅವನು ಭಾಳ ಸಪೋರ್ಟ್ ಮಾಡೋರು ನಮಗೆ ಯಾವುದೇ ಸಂದರ್ಭದಲ್ಲೂ ನಮಗೆ ಯಾವುದೇ ವಿಷಯಕ್ಕೆ ಸಂಬಂಧ ಡಾಕ್ಟರ್ ಪದ್ಮನಾಭ್ ಭಟ್ ಅಂತ ಇದ್ದರು ಈ ರೀತಿ ಅನೇಕ ಜನ ಅದರಲ್ಲೂ ನಾನು ನೆನಪು ಮಾಡಬೇಕಾದ್ದು ಮೇಡಮ್ ತ್ರಿಶಾಲಾ ಮೇಡಮ್ ಅವರು ತ್ರಿಶಾಲಾ ಮೇಡಮ್ಮು ಅಷ್ಟೇ ಇಂಗ್ಲೀಷ್ಗೆ ಆಗಿದ್ರು ನಾವು ಭಾಳ ಅವರ ಇದರಲ್ಲಿ ಕ್ಲಾಸಲ್ಲಿ ತಂಟೆ ಮಾಡ್ತಾ ಇದ್ವಿ ಕಳ್ಸೋರು ಕಳಿಸೋರು ನಿಲ್ಲಿಸೋರು ಈ ಥರದ್ದೆಲ್ಲ ಮಾಡ್ತಾಯಿದ್ರು ಇದ್ರು ಒಟ್ಟು ನನ್ನ ಕಾಲೇಜು ವಿದ್ಯಾರ್ಥಿ ಜೀವನ ಸೇಕ್ರೆಡ್ ಆರ್ಟ್ ಕಾಲೇಜಲ್ಲೂ ಎಲ್ಲದಕ್ಕೂ ಶಕ್ತಿ ಕೊಟ್ಟಿದ್ದು ಫಾದರ್ ಎಫ್ ಎಕ್ಸ್ ಗೋಮ್ಸ್ ಅವರು ಅವರು ನಮ್ಮ ಪ್ರಿನ್ಸ್ಪಾಲ್ರಾಗಿದ್ದರು ನಾವು ಒಂದು ಮೂರ್ನಾಲ್ಕು ಗಲಾಟೆ ಮಾಡಿಕೊಂಡ್ವಿ ಕ್ಯಾಂಪಸ್ ಒಳಗಡೆ ಹೊರಗಡೆ ಎಲ್ಲ ಗಲಾಟೆ ಆಗಿ ಹೊಡೆದಾಟೆಲ್ಲ ಆಗಿತ್ತು ಎಲ್ಲ ಹೊಡೆದಾಟಾಗಿ ಎಫ್ ಐ ಆರ್ ಆಗುವ ಸ್ಟೇಜಿಗೆ ಬಂದಾಗಲೂ ನಮ್ಮ ಪ್ರಾಂಶುಪಾಲರಾಗಿದ್ದಂಥ ಫಾದರ್ ಎಫ್ ಎಕ್ಸ್ ಗೋಮ್ಸ್ ಅವರು ಇನ್ಸ್ಪೆಕ್ಟ್ರಿಗೆ ಎಸ್ ಐಗೆ ಆರ್ಟ್ ಸಮಯದಲ್ಲಿ ಹೇಳಿ ಇಲ್ಲ ಅದು ನನ್ನ ಕಾಲೇಜ್ ಸ್ಟೂಡೆಂಟ್ಸು ನಾನು ಅವರು ಇಬ್ಬರಡು ಕಡೆಯವರನ್ನ ಕರೆಸಿ ನಾನು ಮಾಡಿ ಮಾತುಕತೆ ಮಾಡಿ ಮುಗಿಸ್ತೇನೆ ಅಂತೇಳಿ ಒಂದು ಮೂರು ಎಫ್ ಐ ಆರ್ ಆಗುವುದನ್ನು ನನಗೆ ಅವ್ರು ತಪ್ಪಿಸಿದ್ರು ಆ ಸಂದರ್ಭದಲ್ಲಿ ಆ ರೀತಿಯ ಒಂದು ಶಕ್ತಿಯನ್ನು ಸಹ ನಮಗೆ ನಮ್ಮ ಆ ಸಂಸ್ಥೆ ಆ ಸಂದರ್ಭದಲ್ಲಿ ಕೊಟ್ಟಿತ್ತು ಅದರ ನಂತರ ನಮ್ಮದು ಆ ಸಂದರ್ಭದಲ್ಲಿ ವಿದ್ಯಾರ್ಥಿ ಪರಿಷತ್ನ ಹೋರಾಟಗಳು ಯಾವುದೇ ಅದು ಹೋರಾಟಗಳು ಅದು ಸಿ ಇ ಟಿ ಹೋರಾಟಗಳಿರ್ಬೋದು ವಿಶ್ವವಿದ್ಯಾನಿಲಯದಲ್ಲಿ ಫೀಸ್ ಏರಿಕೆಗೆ ಸಂಬಂಧಪಟ್ಟಂಥ ಹೋರಾಟಗಳಿರ್ಬೋದು ಈ ರೀತಿ ಏನು ಯಾವುದೇ ಹೋರಾಟಗಳು ಯಾವುದೇ ರೀತಿಯ ವಿದ್ಯಾರ್ಥಿಗಳ ಸಮಸ್ಯೆಗಳು ಬಂದಾಗ ಅದಕ್ಕೆ ತಕ್ಷಣ ಅದಕ್ಕೆ ಸ್ಪಂದನ ಮಾಡತಕ್ಕಂಥ ರೀತಿಯಲ್ಲಿ ನಮ್ಮ ಹೋರಾಟಕ್ಕೆ ನಾವು ನಾವು ಅಣಿಯಾಗ್ತಾ ಇದ್ವಿ ಆ ಸಂದರ್ಭದಲ್ಲಿ ಎಲ್ಲರೂ ಹೇಳ್ತಾಯಿದ್ರು ಬೆಳ್ತಂಗಡಿಯಲ್ಲಿ ರಾಜ್ಯದ ಯಾವುದೇ ಸಮಸ್ಯೆ ಇರ್ಬೋದು ಅಥವಾ ಬೆಳ್ತಂಗಡಿಯ ಸಮಸ್ಯೆಗೆ ಹೋರಾಟ ಯಾವುದಾದ್ರೂ ಒಂದು ಕಾಲೇಜಿಂದ ಆಗ್ತದೆ ಅಂತೇಳಿದ್ರೆ ಅದು ಮಾಡಂತಾರು ಕಾಲೇಜಿಂದ ಮತ್ತು ಪುಂಜಾಲಕಟ್ಟೆ ಇರಬೇಕಾದ್ರೆ ಅವು ಆ ಎರಡು ಕಾಲೇಜಿನ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾರಪ್ಪ ಬೇರೆ ಯಾರು ಮಾಡೋದಿಲ್ಲ ಆ ಥರದ ಮಾತುಗಳಿತ್ತು ಅಂದರೆ ಎಲ್ಲದಕ್ಕೂ ನಾವು ವಿದ್ಯಾರ್ಥಿಗಳ ಜೊತೆ ಸೇರಿಸ್ಕೊಂಡು ಅಂದರೆ ಎಲ್ಲ ನನ್ನ ವಿದ್ಯಾರ್ಥಿ ಕ್ಲಾಸ್ಮೇಟ್ಗಳು ಜೂನಿಯರ್ಗಳು ಸೀನಿಯರ್ಗಳು ಎಲ್ಲರೂ ನಮ್ಮ ಜೊತೆ ಒಳ್ಳೆಯ ರಿಲೇಷನ್ಶಿಪ್ಪನ್ನು ನಾವು ಇಟ್ಕೊಂಡಿದ್ವಿ ಒಳ್ಳೆ ರೀತಿಯಲ್ಲಿ ಮಾಡ್ತಾಯಿದ್ವಿ ಅಲ್ಲಿ ಒಂದು ಭಾಳ ಒಂದು ಒಂದು ಅಂತ ಏನು ಹೇಳ್ತಾರೆ ಒಂದು ಒಳ್ಳೆಯ ದಿನ ಅಂತ ಹೇಳ್ಬೋದು ಅಂದರೆ ಒಳ್ಳೆಯ ದಿನ ನಮಗೆ ಅಂದರೆ ಅದೊಂದು ಸ್ವಾರಸ್ಯಕರ ಇನ್ಸಿಡೆಂಟ್ ಅಂತ ಹೇಳ್ಬೋದು ನಾನು ಕಬಡ್ಡಿ ಪ್ಲೇಯರ್ ಬೇಸಿಕಲಿ ಗೊತ್ತು ನಾನು ಕಬಡ್ಡಿ ಆಟ ಯುನಿವರ್ಸಿಟಿ ಮ್ಯಾಚ್ಗಳು ಇರ್ತಿದ್ವು ಆಗ ನಾವು ಪ್ರಾಕ್ಟೀಸ್ ಮಾಡ್ತಿದ್ವಿ ಸೇಕ್ರೆಡ್ ಆಟ್ ಕಾಲೇಜ್ನಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ಇರಬೇಕಾದ್ರೆ ನಮ್ಮ ಪಿ ಡಿ ಅವರಿದ್ದರು ಪಿ ಡಿ ಅವರೆಲ್ಲ ಸೇರಿಕೊಂಡು ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ವಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕಾದ್ರೆ ಇನ್ನೇನು ಒಂದು ವಾರದಲ್ಲಿ ಯೂನಿವರ್ಸಿಟಿ ಮ್ಯಾಚ್ ಇದೆ ಅಂತ ಹೇಳುವಾಗ ಆ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ಶಿಲಾದಾನದ ಒಂದು ಕಾರ್ಯಕ್ರಮ ಅಂತ ಘೋಷಣೆ ಆಯಿತು ಶಿಲಾದಾನ ಅಯೋಧ್ಯೆಯಲ್ಲಿ ಶಿಲಾದಾನ ಕಾರ್ಯಕ್ರಮ ಇದೆ ಅದಕ್ಕೆಲ್ಲರೂ ಅಯೋಧ್ಯೆಗೆ ಅಯೋಧ್ಯೆ ಚಲೋ ಅಂತೇಳಿ ಅದು ಘೋಷಣೆ ಆಗಿ ಅದೆಲ್ಲ ತಯಾರಿ ಆಗ್ತಾಯಿತ್ತು ನನಗೆ ಮುಂಚಿನ ದಿವಸ ರಾವ್ ಕಲ್ಮಂಜ ಅಂತೇಳಿ ಹಿರಿಯರು ವಿಶಂತ ಪರಿಷತ್ತಮ್ಮ ನಡೆಸೋರು ಅವರು ಮಡಂತೇರೆ ಬಂದಾಗ ಈ ನಾಡಿದ್ದು ಅಯೋಧ್ಯೆಗೆ ಹೋಗ್ಲಿಕ್ಕಿದೆ ನೀವೇನು ಮಾಡ್ತೀವಿ ನಾವು ಬರ್ತೀವಿ ಅಂತ ಹೇಳಿದ್ರು ಹಾಗೆ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಮುಂಚಿನ ದಿನ ಮನೆ ದಿವಸ ನಾವು ಎದ್ದುಕೊಂಡು ಟ್ರೈನಲ್ಲೇ ಎಲ್ಲ ನಾನು ಮತ್ತು ನನ್ನೊಬ್ಬ ಸ್ನೇಹಿತ ಪ್ರಾಣಿ ತಂದ ನಾವು ಅಯೋಧ್ಯೆಗೆ ಅದು ನಾವು ಬರುವಾಗ ಯೂನಿವರ್ಸಿಟಿ ಮ್ಯಾಚ್ ಮುಗ್ದಿದೆ ಆಗ ನಮ್ಮ ಪಿ ಡಿ ಅವರು ನಿಮ್ಮನ್ನು ನಂಬಿಕೊಂಡು ನಾವು ಟೀಮ್ ಮಾಡಿ ನೀವು ನೀವು ಎಲ್ಲೋ ಹೋಗಿದ್ದೀರಿ ಈ ರೀತಿಯ ಅನೇಕ ಘಟನೆಗಳು ತುಂಬ ತುಂಬ ಆಮೇಲೆ ನಾನು ಸೆಗ ಇದು ಎಸ್ ಡಿ ಎಮ್ ಲಾ ಕಾಲೇಜಲ್ಲಿ ಎಸ್ ಪ್ರಾಕ್ಟಿ ಇದು ಎಲ್ ಎಲ್ ಬಿ ಮಾಡಿದೆ ಅದು ಅಷ್ಟೇ ಡಿಗ್ರಿ ಆದ ನಂತರ ನನ್ನ ತಂದೆಯವರು ಹೇಳಿದರು ಇನ್ನು ಯಾವುದಾದ್ರೂ ಜಾಬಿಗೆ ಸೇರ್ಕೋ ಸಾಕು ಅಂತೇಳಿ ಇಲ್ಲ ನಾನು ಎಲ್ ಎಲ್ ಬಿ ಮಾಡಬೇಕು ಅಂತ ಅವರಿಲ್ಲ ಇಲ್ಲ ನೀನು ಜಾಬ್ ಸೇರ್ಕೊ ಸಾಕು ಇನ್ನು ಎಜುಕೇಷನ್ ಬೇಡ ಯಾವುದಾದ್ರೂ ಜಾಬ್ ಸೇರಿಕೋ ಇಲ್ಲ ನಾನು ಎಲ್ ಎಲ್ ಬಿ ಮಾಡಬೇಕು ಅಂತ ಹಾಗೆ ಒಂದು ಸಲ ಅಪ್ಲಿಕೇಶನ್ ತರಲಿಕ್ಕೆ ಅಂತೇಳಿ ಬಸ್ಸಲ್ಲಿ ನಾನು ತಂದೆ ಮಂಗಳೂರಿಗೆ ಹೋದ್ವಿ ಹೋಗಿ ಅಪ್ಲಿಕೇಶನ್ ತೊಗೊಂಡು ಬಂದ್ವಿ ಅಪ್ಲಿಕೇಶನ್ ತೊಗೊಂಡು ಬಂದು ಆಯಿತು ಇನ್ನು ನಾಡ್ದು ಬನ್ನಿ ಅಂತ ಹೇಳಿದರು ಮತ್ತೆ ವಾಪಾಸ್ ಹೋದ್ವಿ ವಾಪಾಸ್ ಹೋಗುವಾಗ ಮತ್ತೆ ಪುನಃ ಹೇಳಿದರು ಇದು ಎಲ್ಲ ಬೇಕಮ್ಮರ್ರೆ ಯಾಕೆ ಇದು ಸುಮ್ಮನೆ ನಿನಗೆ ಯಾವುದಾದ್ರೂ ಜಾಬ್ ಸೇರಿಕೊಂಡು ಸ್ವಲ್ಪ ಸಂಪಾದನೆ ಆದರೂ ಮಾಡ್ಬೋದು ಇದನ್ನು ನೀನು ಮುಂದೆ ಮತ್ತೆ ಮೂರು ವರ್ಷ ಮತ್ತೆ ಪ್ರಾಕ್ಟೀಸ್ ಮಾಡಿ ನೀನು ನಿನ್ನಷ್ಟಿಗೆ ನಿಲ್ಲಬೇಕಾದರೆ ಮತ್ತೆ ಪುನಃ ಒಂದು ಐದು ಆರು ವರ್ಷ ಇದು ಬೇಕಾ ಅಂತೇಳಿ ಅಲ್ಲಿ ಅಮ್ಮ ಜೋ ಇಲ್ಲಿ ಜ್ಯೋತಿಯಲ್ಲಿ ಹೋಗಿ ಇಳಿದ್ವಿ ಇಳಿದ ನಂತರ ಆಯಿತು ಬೇಡ ಅಂತ ಹೇಳಿದೆ ಮತ್ತೆ ಪುನಃ ಬಸ್ ಹತ್ಕೊಂಡು ವಾಪಸ್ ಬಂದ್ವಿ ವಾಪಸ್ ಬಂದು ಇಲ್ಲಿ ಬಂದು ಒಂದು ಎರಡು ದಿನ ಆದ ನಂತರ ಇಲ್ಲೇ ಎಲ್ಲ ನಾನು ಮತ್ತೆ ಎಲ್ಲಲ್ಲಿ ಮಾಡೋದೆ ಅಂತೇಳಿ ಆಯ್ತು ಹಾಗಾದರೆ ನೀನೇ ಸೇರ್ಕೊ ಅಂತ ಹೇಳಿ ತಂದೆ ಬರಲಿಲ್ಲ ಮತ್ತೆ ನನ್ನ ಹತ್ರನೇ ಫೀಸ್ ಕೊಟ್ಟು ಕಳ್ಸಿದ್ರು ನಾನೇ ಬಂದು ಎಸ್ ಡಿ ಎಮ್ ಅಲ್ಲಿ ಒಂದು ವಾರದ ನಂತರ ಕಾಲೇಜ್ ಶುರುವಾಗಿತ್ತು ಒಂದು ವಾರದ ನಂತರ ಬಂದು ಎಸ್ ಡಿ ಎಮ್ ಲಾ ಕಾಲೇಜಲ್ಲಿ ಎಲ್ ಎಲ್ ಬಿ ಸೇರಿಕೊಂಡೆ ಆಮೇಲೆ ಅಲ್ಲಿಯೂ ಅಂತೂ ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಏನಕ್ಕೆಂದ್ರೆ ಹೇಳಿದ್ರೆ ಇವತ್ತಿಗೂ ನನ್ನ ತಂದೆಗೆ ನಾನು ಮೂರು ವರ್ಷ ಎಲ್ ಎಲ್ ಬಿ ಯ ಸಂದರ್ಭದಲ್ಲಿ ನಾನು ಬ ಪಿ ಇದ್ದೆ ಅಂತ ಗೊತ್ತಿದೆ ಬಟ್ ನಾನು ಪಿ ಇರಲಿಲ್ಲ ಯಾಕಂದ್ರೆ ನನಗೆ ತಿಂಗಳಿಗೆ ಎರಡು ಸಾವಿರ ಎರಡೂವರೆ ಸಾವಿರ ಇದಕ್ಕೆ ದುಡ್ಡು ಕೊಡ್ತಾಯಿದ್ರು ಪಿ ಜಿ ಮತ್ತು ಊಟಕ್ಕೆ ಹೇಳಿ ನನಗೆ ವಿದ್ಯಾರ್ಥಿ ಪರಿಷತ್ನ ಸಂಘಟನೆ ಜೊತೆಗೂ ನಾನು ಜಾಸ್ತಿ ಸಕ್ರಿಯ ಆಗಿರೋದ್ರಿಂದ ನನಗೆ ಓಡಾಟಕ್ಕೆ ಇದಕ್ಕೆಲ್ಲ ಖರ್ಚಿಗೆ ದುಡ್ಡು ಬೇಕಿತ್ತು ಆ ದುಡ್ಡು ಸಿಗ್ತಾ ಇರಲಿಲ್ಲ ಅದಕ್ಕೆ ನಾನೇನು ಮಾಡಿದೆ ಅಂತ ಹೇಳಿದ್ರೆ ನಾನು ವಿದ್ಯಾರ್ಥಿ ಪರಿಷತ್ನ ಕಾರ್ಯಾಲಯದಲ್ಲೇ ಉಳ್ಕೊಂಡೆ ಮೂರು ವರ್ಷನೂ ವಿದ್ಯಾರ್ಥಿ ಪರಿಷತ್ನ ಕಾರ್ಯಾಲಯದಲ್ಲೇ ಉಟ್ಕೊಂಡು ಶಿಕ್ಷಣ ಮಾಡಿದೆ ಆ ಎರಡುವರೆ ಸಾವಿರಲ್ಲಿ ನಾವು ವಿದ್ಯಾರ್ಥಿ ಪರಿಷತ್ನ ಜಿಲ್ಲೆಯಲ್ಲಿ ಓಡಾಟ ಮಾಡಬೇಕು ಎಲ್ಲ ಹೋಗಬೇಕು ಏನೋ ಮಾಡಬೇಕು ಆ ದುಡ್ಡಲ್ಲೇ ಅದನ್ನು ನಾವು ಮಾಡಿಕೊಂಡು ಸಂಘಟನೆ ಕೆಲಸನೂ ನನ್ನ ಶಿಕ್ಷಣದ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡು ಬಂದೆ ಆ ಸಂದರ್ಭದಲ್ಲಿ ಮರೆಯ ಆಗೋದಿಲ್ಲ ಯಾವುದು ಅಂತ ಹೇಳಿದ್ರೆ ನಾನು ವಿದ್ಯಾರ್ಥಿ ಪರಿಷತ್ನ ಜಿಲ್ಲಾ ಸಂಚಾಲಕ್ ಮೊದಲು ಜಿಲ್ಲಾ ಸಂಚಾಲಕ್ ಎನ್ನುವಂಥ ವ್ಯವಸ್ಥೆ ಇರಲಿಲ್ಲ ಆಗ ಜಿಲ್ಲಾ ಸಂಚಾಲಕ್ ಇಂತು ನಾನು ಮೊದಲ ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಂಚಾಲಕ್ ಆ ಸಂದರ್ಭದಲ್ಲಿ ನಾವು ನಮ್ಮ ಪ್ರೊಫೆಸರ್ ಚಾನಾಶಂಕರ್ ಅವರು ಈ ರೀತಿ ಅನೇಕ ಹಿರಿಯರು ಡಾಕ್ಟರ್ ಮುರಳೀಧರ ಅವರು ಈ ರೀತಿ ಅನೇಕ ಜನ ಹಿರಿಯರು ಸೇರಿಕೊಂಡು ಒಂದು ವಿದ್ಯಾರ್ಥಿ ಪರಿಷತ್ತಿಗೆ ಜಾಗ ಖರೀದಿ ಮಾಡಿದರು ಆ ಸಂದರ್ಭದಲ್ಲಿ ಅದಕ್ಕೆ ಕಟ್ಟಡ ಕಟ್ಟಬೇಕನ್ನುವಂಥ ಯೋಚನೆ ಆಯಿತು ಆ ಸಂದರ್ಭದಲ್ಲಿ ನಾವೆಲ್ಲ ಆದ ಸಂದರ್ಭದಲ್ಲಿ ವಿದ್ ಆ ಕಟ್ಟಡಕ್ಕೆ ಸಂಬಂಧ ಕಟ್ಟಲಿಕ್ಕೆ ಆ ಸಂದರ್ಭದಲ್ಲಿ ನಮಗೂ ಒಂದು ಅವಕಾಶ ಇತ್ತು ನಮ್ಮ ಅವಧಿಯಲ್ಲಿ ಈ ಕಟ್ಟಡ ಆಗಬೇಕು ಅಂತ ಆಗ ನಾವು ಎಷ್ಟು ಸಾಕಾರ ಮಾಡಲಿಕ್ಕೆ ಸಾಧ್ಯ ಇದೆ ಒಬ್ಬ ವಿದ್ಯಾರ್ಥಿಯಾಗಿ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಿದ್ವಿ ಅದರಲ್ಲೂ ನೆನಪು ಮಾಡೋ ಸಾವರ್ಕರ್ ಅವರ ಒಂದು ಜೀವನದ ಒಂದು ಚಲನಚಿತ್ರ ಇತ್ತು ಅದು ಮುಂಚಿದ್ದು ರೀಲ್ ಅದು ಇಷ್ಟು ದೊಡ್ಡದ ಡಬ್ಬಿಯಲ್ಲಿ ಬರ್ತಾಯಿತ್ತು ಅದನ್ನು ನಾವು ಥಿಯೇಟ್ರ್ಗಳಿಗೆ ಥಿಯೇಟ್ರಿಗೆ ಕೊಂಡೋಗಿ ಒಂದು ಡೇಟ್ ಟೈಮ್ ಫಿಕ್ಸ್ ಮಾಡೋದು ಇಂಥ ದಿನ ನಮಗೆ ಈ ಟೈಮಿನ ಶೋ ನಮ್ಗೆ ಕೊಡಬೇಕು ಅಂತ ಅವರು ಆಯಿತು ಅಂತ ಒಪ್ಕೊಳ್ತಾರೆ ಅದಕ್ಕೆ ಆ ಎಷ್ಟು ಆ ಶೋಗೆ ಎಷ್ಟು ಅಂತ ಒಂದು ಅಮೌಂಟ್ ಫಿಕ್ಸ್ ಮಾಡಿ ನಾವು ಅವರಿಗೆ ದುಡ್ಡು ಕೊಡೋದು ನಾವು ಅದರದ್ದು ಎಲ್ಲ ಟಿಕೆಟ್ಗಳನ್ನು ನಾವು ನಮ್ಮ ಕಾರ್ಯಕರ್ತರಿಗೆ ಸೇಲ್ ಮಾಡಿ ಅದರಲ್ಲಿ ಬಂದ ಅಂದರೆ ಅದು ಸುಳ್ಯಾವು ಮಾಡಿದ್ದೇವೆ ಪುತ್ತೂರು ಬೆಳ್ತಂಗಡಿ ಬಂಟ್ವಾಳ ಸುರತ್ಕಲ್ ಮಂಗಳೂರು ಈ ರೀತಿ ಎಲ್ಲ ಥಿಯೇಟ್ರ್ಗಳಿಗೆ ಈ ಬಾಕ್ಸ್ ಹೊತ್ಕೊಂಡೋಗಿ ಬಸ್ಸಲ್ಲಿ ಹಾಕ್ಕೊಂಡೋಗಿ ಅಲ್ಲಿ ಅದನ್ನು ಇಳಿಸಿ ಒಂದು ಎರಡು ದಿನ ಈ ಟಿಕೆಟ್ಗಳನ್ನು ಸೇಲ್ ಮಾಡಿ ಫಿಲ್ಮ್ ಮಾಡಿಸಿ ಅದರಲ್ಲಿ ಸಂಪಾದನೆ ಮಾಡಿ ಒಂದಷ್ಟು ಉಳಿಸಿ ತಂದು ಕಾರ್ಯಾಲಯಕ್ಕೆ ಮಾಡುವಂಥದ್ದು ಈ ರೀತಿ ಮತ್ತು ಈ ರೀತಿಯ ಎಲ್ಲ ಏನು ಮಾಡಬೇಕು ಅದನ್ನು ಕಾರ್ಯಾಲಯ ಕಟ್ಟಲಿ ಕಟ್ಟಬೇಕಾದ್ರೆ ನಮ್ಮ ಕಡೆಯಿಂದ ಅದರಲ್ಲೂ ನಾನು ಸೆಕೆಂಡಿಯರ್ ಎಲ್ ಎಲ್ ಬಿ ಅಲ್ಲಿರಬೇಕಾದ್ರೆ ನಮ್ಮದು ದತ್ತಾಜಿಯವರು ಬಂದಿದ್ದರು ಅವರ ಮೂಲಕ ಆ ಕಟ್ಟಡದ ಉದ್ಘಾಟನೆ ಆಯಿತು ಆ ಸಂದರ್ಭದಲ್ಲಿ ಆ ಉದ್ಘಾಟನಾ ಸಂದರ್ಭದಲ್ಲಿ ನಂದು ಸೆಮಿಸ್ಟರ್ ಎಕ್ಸಾಮ್ ಆ ಸಲದ ಸೆಮಿಸ್ಟರ್ ಎಕ್ಸಾಮ್ ಯಾವುದು ಬರಲಿಲ್ಲ ಬರೆದಿರಲಿಲ್ಲ ನಾನು ಮತ್ತು ನೆಕ್ಸ್ಟ್ ಇಯರಿಗೆ ಎಲ್ಲ ಒಟ್ಟಿಗೆ ಬರೆದೆ ನಾನು ಆ ಸೆಮಿಸ್ಟರ್ ಈ ರೀತಿಯ ಕೆಲ ಮತ್ತು ನಾನು ಸೆಕೆಂಡ್ ಇಯರಲ್ಲಿ ಎಸ್ ಡಿ ಎಮ್ ಲಾ ಕಾಲೇಜಲ್ಲಿ ಜನರಲ್ ಸೆಕ್ರೆಟರಿ ಎಲೆಕ್ಷನ್ ಏನು ನಿಂತಿದ್ದೆ ನಾನೇ ಆಗಿ ನಾನು ಜನರಲ್ ಸೆಕ್ರೆಟರಿ ಅದೇ ಫೈನಲ್ ಇಯರಲ್ಲೂ ಎಲೆಕ್ಷನ್ ನಿಂತೆ ಸೋತೆ ಅಲ್ಲಿ ಇಪ್ಪತ್ತೈದು ಓಟಲ್ಲಿ ಸೋತೆ ನಾನು ಎಲ್ ಎಸ್ ಎಲ್ ಎಲ್ ಬಿಯಲ್ಲಿ ಎಲೆಕ್ಷನ್ ನಿಂತಾಗ ಹೀಗೆ ಆಲ್ ಕಾಲೇಜಿನ ನನ್ನ ಕನ್ವೀನರ್ ಆಗಿ ಕೆಲಸ ಮಾಡಲಿಕ್ಕೆ ಅವಕಾಶ ವಿದ್ಯಾರ್ಥಿ ಪರಿಷತ್ತಿನ ಸಿಕ್ತು ಈ ರೀತಿ ವಿದ್ಯಾರ್ಥಿ ಜೀವನದಲ್ಲೂ ನಾವು ಪೂರ್ಣವಾಗಿ ಈ ರೀತಿಯ ವಿದ್ಯಾರ್ಥಿಗಳ ಸಮಸ್ಯೆ ಮತ್ತು ಒಟ್ಟು ಓಡಾಟದ ಓಡಾ ಮಾಡಿಕೊಂಡು ಬರುವಂಥ ವ್ಯವಸ್ಥೆಗಳಾಯಿತು ಅಲ್ಲಿವರೆಗೆ ನಾನು ಎಲ್ ಎಲ್ ಬಿ ಫೈನಲ್ ಇಯರ್ ಮುಗಿಯುವವರೆಗೆ ಫುಲ್ಲು ನಾನ್ ವೆಜ್ ತಿಂತ ಇದ್ದೆ ನಾನು ಅಲ್ಲಿವರೆಗೆ ನಾನ್ ವೆಜ್ಗಳಿತ್ತು ಆಮೇಲೆ ಎಲ್ಲೆಲ್ಲಿ ಬಿ ಫೈನಲ್ ಇಯರ್ ಮುಗಿದ ನಂತರ ನಾನು ನಾನ್ ವೆಜ್ ಬಿಟ್ಟೆ ನಾನು ವಿದ್ಯಾರ್ಥಿ ಪರಿಷತ್ನ ಪೂರ್ಣಾವಧಿ ಕಾರ್ಯಕರ್ತಾಗಿ ಬೆಳಗಾಂ ನಗರ ಸಂಘಟನಾ ಕಾರ್ಯದರ್ಶಿಯಾಗಿ ಹೋಗಿದ್ದೆ ಆ ಸಂದರ್ಭದಲ್ಲಿ ನಾನು ನಾನ್ ವೆಜ್ ಬಿಟ್ಟು ಇವತ್ತಿನವರೆಗೂ ನಾನ್ ವೆಜ್ ಸರಿ ಸುದೀರ್ಘವಾದ ವಿದ್ಯಾರ್ಥಿ ಜೀವನ ನಿಮ್ದು ಎರಡು ಮೂರು ಕಾಲೇಜ್ ಚೇಂಜ್ ಮಾಡಿಕೊಂಡು ಎಷ್ಟು ಹೋರಾಟ ಮಾಡಿಕೊಂಡು ಅದ್ರ ಬಗ್ಗೆ ಇನ್ನಷ್ಟು ಪ್ರಶ್ನೆಗಳ ಕೇಳಿಕ್ಕಿದೆ ನಿಮ್ಮ ಆತ್ಮೀಯರು ತುಂಬಾ ವಿಚಾರ ಹೇಳಿದ್ದಾರೆ ಬಾಲ್ಯದಲ್ಲಿ ಸಣ್ಣ ವಯಸ್ಸಲ್ಲಿರುವಾಗ ನಿಮಗೆ ಪಾಕೆಟ್ ಮನೆ ಸಿಗ್ತಾ ಇರಬಹುದು ಬಿಕಾಸ್ ವಿರ್ ಆಲ್ ಫ್ರಮ್ ಏಟೀಸ್ ಏಟೀಸ್ ಅಲ್ಲೆಲ್ಲ ಪಾಕೆಟ್ ಮನೆ ವಾಸ್ ಇಂಪಾರ್ಟೆಂಟ್ ನಮಗೆ ಆ ಟೈಮಲ್ಲಿ ನೀವು ಎರಡು ಪ್ರಶ್ನೆ ಕೇಳ್ತಿದ್ದೇನೆ ಒಂದು ನಿಮಗೆ ಸಿಕ್ಕಂತಹ ಪಾಕೆಟ್ ಮನಿ ಆ ಟೈಮಲ್ಲಿ ಎಷ್ಟಿತ್ತು ಇನ್ನೊಂದು ನೀವು ಅಪ್ಪ ಅಮ್ಮನ ಹತ್ರ ಯಾವ ಕಾರಣಕ್ಕೆ ನೀವು ಪೆಟ್ಟು ತಿಂತಾ ಇದ್ರಿ ಅಥವಾ ತಿಂದಿದ್ದೀರಾ ಒಂದು ವೇಳೆ ಪೆಟ್ಟು ತಿಂದಿದ್ದಾರೆ ನಾನು ಪಾಕೆಟ್ ಮನಿ ನಮಗೆ ಎಲ್ಲ ನನ್ನ ಎಲ್ ಎಲ್ ಬಿ ಎಸ್ ಡಿ ಎಮ್ಗೆ ಹೋಗುವವರೆಗೆ ಪಾಕೆಟ್ ಮನಿ ಇರಲಿಲ್ಲ ನಮಗೆ ಅಮ್ಮ ಅಮ್ಮ ಏನಾದರೂ ಮತ್ತು ಹೀಗೆ ಕೊಟ್ಟರೆ ಯಾವಾಗಾದ್ರೂ ಒಂದು ಸಲ ಕೊಟ್ಟರೆ ಇರ್ತಿತ್ತು ಪಾಕೆಟ್ ಮನಿ ಅಂತೇಳಿ ಇಲ್ಲದ್ರೆ ಬಸ್ಸಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಅಷ್ಟು ಅಷ್ಟು ಮಾತ್ರ ಇರ್ತಿತ್ತು ಮತ್ತೆ ಅಷ್ಟು ಅದರಲ್ಲಿ ನಾವು ಬಸ್ ಮ್ಯಾನೇಜ್ ಮಾಡಬೇಕು ಮಾಡಿ ಹೋಗ್ತಾ ಇರಬೇಕು ಪೆಟ್ಟು ಬಿದ್ದಿದೆ ಯಾವಾಗ ಅಂತೇಳಿದರೆ ನನಗೆ ನಾನು ಆಲ್ಮೋಸ್ಟ್ ಸೆಕೆಂಡ್ ಇಯರ್ ಡಿಗ್ರಿವರೆಗೆ ನನಗೆ ನನ್ನ ಅಪ್ಪ ಪೆಟ್ಟು ಕೊಡ್ತಾಯಿದ್ರು ಅಮ್ಮಂದು ಪೆಟ್ಟು ತಿಂತಾ ಇದ್ದೆ ನನಗೆ ಸೆಕೆಂಡ್ ಇಯರ್ ಡಿಗ್ರಿಯವ್ರೆ ಓಕೆ ಸೆಕೆಂಡ್ ಇಯರ್ ಡಿಗ್ರಿವರೆಗೆ ನಮಗೆ ಸಿಕ್ಕಿದ್ರಲ್ಲಿ ಹೊಡಿತದೆ ನಿಮ್ಮ ಹಳ್ಳಿಯಲ್ಲಿ ಹೇಳಿದ್ರೆ ನಾವು ಕಟ್ಟಿಗೆ ಅಂತ ಹೇಳ್ತೇವೆ ಕಟ್ಟಿಗೆಯಲ್ಲೂ ಹೊಡಿತಾ ಇದ್ರು ಬಾವಿ ಹಗ್ಗ ಇದೆ ಬಾವಿ ಹಗ್ಗದಲ್ಲೂ ಹೊಡಿತಾಯಿದ್ರು ಎಲ್ಲ ಏಟುಗಳನ್ನು ಪೆಟ್ಟುಗಳನ್ನು ತಿಂದಿದ್ದೇವೆ ನಾವು ಅದರಲ್ಲೂ ನಿಮಗೆ ಒಂದು ಪೆಟ್ಟು ತಿಂದದ್ದು ಒಂದು ಹೇಳ್ತೇನೆ ನಾನು ಏನಂತ ಹೇಳಿದ್ರೆ ನಾನು ಎಸ್ ಪುಂಜಲ್ಕಟ್ಟೆಯಲ್ಲಿ ಪ್ರೆಸಿಡೆಂಟ್ ಅದೇ ಪುಂಜಲ್ಕಟ್ಟೆಯಲ್ಲಿ ಪ್ರೆಸಿಡೆಂಟ್ ಆದ ನಂತರ ಒಂದು ರೂಢಿ ಇದೆ ಹೇಳಿದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಲಾಡು ಕೊಡಬೇಕು ಅಂತ ಸ್ವೀಟ್ ಸ್ವೀಟ್ ಕೊಡಬೇಕು ಅಂತ ಅದಕ್ಕೆ ಸ್ವೀಟ್ ಹೆಂಗೆ ಕೊಡೋದು ನಮ್ಮ ಹತ್ರ ಪಾಕೆಟ್ ಮನಿ ಇಲ್ಲ ಎಲ್ಲಿಂದ ತಂದು ಕೊಡೋದು ಅದಕ್ಕೆ ನಾನೇನು ಮಾಡಿದೆ ಅಲ್ಲಿ ಕೆಳಗಡೆ ಒಂದು ಹೋಟೆಲ್ ಇತ್ತು ಆ ಹೋಟೆಲ್ನವ್ರಿಗೆ ಹೇಳಿದೆ ನಾಡ್ದು ನಂದು ಒಂದು ಕಾಲೇಜಿಗೆ ಆರುನೂರು ಜನರಿಗೆ ಲಾಡು ಬೇಕು ಲಾಡು ಮತ್ತು ಅದಕ್ಕೊಂದು ನಾಲ್ಕು ಚಿಪ್ಸ್ ಹಾಕಿ ಒಂದು ಪ್ಯಾಕೆಟ್ ಮಾಡಿ ಕೊಡಬೇಕು ಅಂತ ಅದಕ್ಕೆ ಆಯಿತು ಅಂತೇಳಿ ಎಲ್ಲ ಲಾಡು ಮತ್ತು ಒಂದು ಆಗ ಎಲ್ಲ ಅದೇ ಸ್ವೀಟ್ಸ್ ಅಂದರೆ ಪ್ಯಾಕ್ ವೈಟ್ ಪ್ಯಾಕ್ ಅಲ್ಲಿ ಮಾಡಿದರು ತಂದರು ಮರದಿ ಕೊಟ್ಟರು ನಾನೆಲ್ಲ ಕ ಸ್ಕೂಲಿಗೆ ಮತ್ತು ನಮ್ಮ ಪಿ ಯು ಸಿ ಎಲ್ಲರಿಗೆ ಕೊಟ್ಟೆ ಮರು ದಿವಸ ಬಿಲ್ ಕೊಟ್ಟರು ನಾನು ಹೇಳಿದೆ ನನ್ನ ಮನೆ ಮೊದಲು ಲ್ಯಾಂಡ್ಲೈನ್ ನಂಬರ್ ಕೊಟ್ಟೆ ಅವರಿಗೆ ಇದು ನನ್ನ ಲ್ಯಾಂಡ್ಲೈನ್ ನಂಬರ್ ಮನೆಯದ್ದು ಎಷ್ಟಾಯಿತು ಅಂತ ಕೇಳಿ ಕೇಳಿ ಕೇಳಿದ್ದಾರೆ ನೀವು ಹೇಳಿ ಅವ್ರು ತಂದು ಕೊಡ್ತಾರೆ ಅಂತ ಹೇಳಿದೆ ಅವರು ಮನೆಗೆ ಫೋನ್ ಮಾಡಿ ಹೇಳಿದ್ದಾರೆ ತಂದೆ ಬಂದು ಕೊಟ್ಟು ಎಷ್ಟು ಎಷ್ಟು ಆವಾಗ ನನ್ನ ಲೆಕ್ಕದಲ್ಲಿ ಎಷ್ಟದು ಎರಡು ಸಾವಿರದ ಐನೂರು ಆರುನೂರ ಅಷ್ಟು ಅಷ್ಟು ಆ ಟೈಮಲ್ಲಿ ತಂದು ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ನಾನು ರಾತ್ರಿ ಸಂಜೆ ಮನೆಗೆ ಹೋಗ್ಬೇಕಾದ್ರೆ ಅವತ್ತು ಯಾವಾಗಲೂ ನನ್ನ ತಂದೆಯವರು ಬರೋದು ರಾತ್ರಿ ಎಂಟು ಗಂಟೆಗೆ ನಾನು ಅವತ್ತು ಐದು ಗಂಟೆಗೆ ಹೋದಾಗಲೂ ಇವರು ಇದ್ದಾರೆ ನನಗೆ ಏನಂತೂ ಗೊತ್ತಾಗಲಿಲ್ಲ ಓದೆ ಹೋಗಿ ಒಳಗೆ ಓದೇ ತಡ ಎಲ್ಲಿಂದ ಬಿದ್ದಿದೆ ಅಂತ ಗೊತ್ತಿಲ್ಲ ನನಗೆ ನಾನು ಅಷ್ಟೇ ಬಿದ್ದಿದೆ ಈ ರೀತಿ ಅನೇಕ ಘಟನೆಗಳು ಆಗಿದೆ ಓಕೆ ಸೊ ನಾವೆಲ್ಲ ಕ ಏಟೀಸು ನೈಂಟೀಸಲ್ಲೆಲ್ಲ ಸ್ಕೂಲ್ ಡೇಸಲ್ಲಿ ಕೋ ಈಗ ಏಳನೇ ಕ್ಲಾಸ್ ಪಾಸಾಗಿ ಬೇರೆ ಶಾಲೆಗೆ ಹೋಗುವಾಗ ಹತ್ತನೇ ಕ್ಲಾಸ್ ಪಾಸಾಗಿ ಬೇರೆ ಶಾಲೆಗೆ ಹೋಗುವಾಗ ಆಟೋಗ್ರಾಫ್ ಬರೆಯುವ ಒಂದು ಕ್ರಮ ಇತ್ತು ಹೋಗಿ ನಿಮ್ಮ ಇದ್ದಿರ್ಬೋದು ಯಾವುದೋ ಆ ಆಟೋಗ್ರಾಫಲ್ಲಿ ಯಾರಾದರೂ ಏನು ಬರ್ದಿದ್ರೆ ಎಂಬ ನೆನಪು ನಿಮ್ಗೆ ಇದೆ ಅಥವಾ ಇದೆ ಏನಾದರೂ ಆ ಬುಕ್ ಇನ್ನೂ ಇದೆ ನಿಮ್ಮ ಹತ್ರ ಇಲ್ಲ ಖಂಡಿತವಾಗ ನಂದು ಎಸ್ ಎಸ್ ಎಲ್ ಸಿ ಆಟೋಗ್ರಫಿ ಇದೆ ಪಿ ಯು ಸಿ ಆಟೋಗ್ರಫಿ ಇದೆ ಎಸ್ ಡಿಗ್ರಿ ಆಟೋಗ್ರಫಿ ಇದೆ ಎಲ್ ಎಲ್ ಬಿ ಅಲ್ಲಿ ಅವಾಗೆಲ್ಲ ಒಂದು ಸ್ವಲ್ಪ ಫ್ಯಾಷನ್ ಆಗಿತ್ತು ಮೊಬೈಲ್ ಫ್ಯಾಷನ್ ಬಂದಿತ್ತು ಹಾಗೆ ಆಟೋಗ್ರಾಫ್ ಎಲ್ಲ ಹೋಗಿತ್ತು ಆ ಟೈಮಿಗೆ ಎಲ್ ಎಲ್ ಬಿ ಇದ್ದಿಲ್ಲ ಈ ಮೂರು ಕಡೆ ಸ್ಪೆಷಲ್ ಸ್ಪೆಷಲ್ ಏನಂದ್ರೆ ನನಗೆ ನಮ್ಮ ನನ್ನ ಆತ್ಮೀಯ ಒಬ್ಬ ಸ್ನೇಹಿತ ಇದ್ದ ರಾಜೇಶ್ ಅಂತೇಳಿ ಅವನ ಆಲ್ಮೋಸ್ಟ್ ಎಲ್ಲ ಎಲ್ಲರೂ ಬರೆದಿರೋ ಆಟೋಗ್ರಾಫಲ್ಲಿ ನಾಯಕತ್ವ ಆ ನೀನು ಮುಂದೆ ರಾಜಕೀಯವಾಗಿ ಬೆಳಿಬೇಕು ಅಂತ ಬರೆದಿದ್ರು ಆದರೆ ನಮ್ಮ ರಾಜೇಶ್ ನನ್ನ ಡಿಗ್ರಿಯ ಆಟೋಗ್ರಾಫಲ್ಲಿ ಬರೆದಿದ್ದ ನೀನು ಮುಂದೆ ಈ ರಾಜ್ಯದಲ್ಲಿ ಒಬ್ಬ ರಾಜಕೀಯವಾಗಿ ಒಳ್ಳೆ ಒಳ್ಳೆ ವ್ಯಕ್ತಿಯಾಗಿ ಬೆಳೆಯುವ ಅವಕಾಶ ಇದೆ ನೀನು ಬೆಳೀಬೇಕು ಈ ಥರದ್ದೆಲ್ಲ ಬರೆದಿದ್ದ ಅದು ನನಗೆ ಇವತ್ತಿಗೂ ನೆನಪಿದೆ ಹಾಗೆ ಆ ಥರದ್ದು ತುಂಬ ಜನ ನಾಯಕತ್ವವನ್ನು ಮೆಚ್ಚಿ ನನ್ನ ಆಟೋಗ್ರಾಫಲ್ಲಿ ಅವತ್ತೇ ಅದು ಎಸ್ ಎಲ್ ಸಿ ಇರ್ಬೋದು ಪಿ ಯು ಸಿ ಇರ್ಬೋದು ಡಿಗ್ರಿ ಇರ್ಬೋದು ಆ ನಾಯಕತ್ವ ಮತ್ತು ಈ ಥರದ ಒಡನಾಟ ಸ್ನೇಹ ಈ ಥರದ್ದನ್ನು ಬರೆದಿದ್ದರು ಖಂಡಿತವಾಗಿ ಒಂದು ಮುಂದೊಂದು ನಾರ್ಮಲ್ ಒಂದು ಚೈಲ್ಡ್ಹುಡ್ ಡೇಸ್ ಆಗಿರ್ತಿತ್ತು ಆವಾಗೆಲ್ಲ ಎಸ್ ಎಮ್ ಎಸ್ ಮೊಬೈಲ್ ವಾಟ್ಸಪ್ ಇರಲಿಲ್ಲ ಪತ್ರಗಳು ಯಾವ ಬಂದಿದೆ ನಿಮಗೆ ಅಥವಾ ಯಾವಾಗ ಪತ್ರ ಕೊಟ್ಟಿದ್ದೀರಾ ಇಲ್ಲ ಪತ್ರಗಳ ವ್ಯವಹಾರಕ್ಕೆ ನಾವು ಕೈ ಹಾಕೋಷ್ಟು ಪುರ್ಸೊತ್ತಿರಲಿಲ್ಲ ನನಗೆ ಪತ್ರ ವ್ಯವಹಾರಗಳಿರಲಿಲ್ಲ ವಾವ್ ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಳು ಹರೀಶ್ ಪೂಂಜ ಅವರ ಜೀವನದಿಂದ ಅವರ ನೆನಪಿನ ಒಂದು ಬುಟ್ಟಿಯಿಂದ ಒಂದೊಂದಾಗಿ ಹೊರಗೆ ಬರ್ತಾ ಇದೆ ಇನ್ನಷ್ಟು ನೆನಪುಗಳ ಬಗ್ಗೆ ನಾವು ಕೇಳೋಣ ಮತ್ತು ಅವರ ಮಾತುಗಳಲ್ಲಿಯೇ ನಾವು ಕೇಳೋಣ ಸ್ವಲ್ಪ ಹೊತ್ತಲ್ಲಿ ಅದಕ್ಕಿಂತ ಮುಂಚೆ ತೆಗೆದುಕೊಳ್ಳೋಣ ಒಂದು ಸಣ್ಣ ಬ್ರೇಕ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಉರಾಜ್ ವೆರಿಕು ಆಯುರ್ವೇದ ಬ್ರೇಕ್ನ ಬಳಿಕ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಮೈ ಆಟೋಗ್ರಾಫ್ ವಿತ್ ಆರ್ ಜರ್ಲ್ ಆ್ಯಂಡ್ ಇವತ್ತಿನ ಅತಿಥಿ ಶಾಸಕ ಹರೀಶ್ ಪೂಂಜಾ ಅವ್ರ ನಮ್ಮ ಜೊತೆ ಇದ್ದಾರೆ ಹರೀಶ್ ಅವರೇ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಹರೀಶ್ ಪೂಂಜಾ ಅವರೇ ನಿಮ್ಮ ಈ ನಿಮ್ಮದು ಈಗ ಪ್ರೈಮರಿ ಹೈಸ್ಕೂಲು ಪಿ ಯು ಆ್ಯಂಡ್ ಎಲ್ ಎಲ್ ಬಿ ಆ ಟೈಮಲ್ಲಿ ಅಫ್ಕೋರ್ಸ್ ನೀವು ತುಂಬ ಹೆಚ್ಚಿನ ಒಂದು ಟೈಮನ್ನು ನೀವು ಸ್ಕೂಲ್ ಕಾಲೇಜಲ್ಲಿ ಕಳೆದಿದ್ದೀರಾ ನಿಮ್ಮ ಫ್ರೆಂಡ್ಸ್ಗಳು ಯಾರೆಲ್ಲ ಇದ್ದರು ಆ ಟೈಮಲ್ಲಿ ಇನ್ನೂ ಟಚಲ್ಲಿದ್ದಾರಾ ಮತ್ತು ನೀವೆಲ್ಲ ಫ್ರೆಂಡ್ಸ್ ಆಗಿ ಫ್ರೆಂಡ್ಸ್ ಎಲ್ಲ ಜೊತೆಯಾಗಿ ಹೋಗುವಂತಹ ಈ ಬೆಳ್ತಂಗಡಿ ಆಸ್ಪಾಸಿನ ಸ್ಥಳಗಳು ಅಥವಾ ನೀವು ಎಸ್ ಡಿ ಎಮ್ ಗುಸ್ ಬಂದಿದ್ದೀರಿ ನೀವು ಆ ಒಂದು ಲೊಕೇಶನ್ಗಳ ಬಗ್ಗೆ ಅಲ್ಲಿ ಹೋಗಿ ಏನೆಲ್ಲ ಮಾಡ್ತಾಯಿದ್ರಿ ಅದನ್ನು ಸ್ವಲ್ಪ ರಿಕಾಲ್ ಮಾಡ್ಬೋದಾ ಅವರಲ್ಲಿ ಯಾರು ಫ್ರೆಂಡ್ಸ್ಗಳು ಈಗೇನು ಮಾಡ್ತಿದ್ದಾರೆ ನಮ್ಮಲ್ಲಿ ನಾನು ಆಲ್ಮೋಸ್ಟ್ ನಂದು ಫೋರ್ತಿಂದ ಡಿಗ್ರಿ ವರೆಗೆ ನನಗೆ ಪ್ರಣೀತ್ ಅಂತ ನನ್ನ ಸ್ನೇಹಿತ ಅವನು ಒಟ್ಟಿಗೇನೆ ಒಟ್ಟಿಗೇನೆ ಅವನು ಎಸ್ ಎಲ್ ಸಿವರೆಗೆ ನಾವು ಒಟ್ಟಿಗೆ ಇದ್ವಿ ಎಸ್ ಎಲ್ ಸಿಯಲ್ಲಿ ಅವನು ಆದ ಆಮೇಲೆ ನಾನು ಒಂದು ಒಂದು ವರ್ಷ ಗ್ಯಾಪು ಮೇಂಟೈನ್ ಆಗ್ತಾ ಹೋಯ್ತು ಆಮೇಲೆ ನಾನೊಂದು ಸಲ ಫೈಲಾದೆ ಅದು ಈ ಥರ ಒಂದು ಒಂದೊಂದು ಒಂದೊಂದು ವರ್ಷ ಗ್ಯಾಪ್ ಆಗ್ತಾ ಬಟ್ ನಾವು ಒಟ್ಟಿಗೆ ಆಲ್ಮೋಸ್ಟ್ ಡಿಗ್ರಿ ವರೆಗೆ ನಾನು ಮತ್ತು ಪ್ರಣೀತ್ ಜೊತೆಯಾಗಿದ್ವಿ ನಾವು ಆಮೇಲೆ ನಂದು ನನ್ನ ಪಿ ಯು ಸಿ ಸಂದರ್ಭದಲ್ಲಿ ತುಂಬ ಜನ ಜನಾರ್ದನ್ ಇರ್ಬೋದು ವಾಸುದೇವ್ ಇರ್ಬೋದು ಆಮೇಲೆ ನಮ್ಮ ತುಂಬ ಜನ ಸ್ನೇಹಿತರು ಅಲ್ಲಿ ರಾಜೇಶ್ ಇರ್ಬೋದು ರುಕೇಶ್ ಇರ್ಬೋದು ಈ ರೀತಿ ಅನೇಕ ಜನ ಪಿ ಯು ಸಿ ನನ್ನ ನನ್ನ ಜೊತೆ ಇದ್ದವರು ತುಂಬ ಜನ ಆಮೇಲೆ ನನ್ನ ಡಿಗ್ರಿ ಜೀವನದಲ್ಲೂ ಅಷ್ಟೇ ತುಂಬ ಜನ ಅದರ ಡಿಗ್ರಿಯಲ್ಲಿ ತುಂಬ ಅಂದರೆ ತುಂಬ ಜನ ಸ್ನೇಹಿತರು ಅದರಲ್ಲೂ ರಾಜೇಶ್ ಹೇಳಿದ್ನಲ್ಲ ರಾಜೇಶ್ ಇರ್ಬೋದು ಆದರ್ಶ್ ಇರ್ಬೋದು ಆಮೇಲೆ ಶಾಜಿ ಕುರಿಯನ್ ಅಂತೇಳಿ ಈಗ ಇಲ್ಲಿ ಯಾವುದೋ ಒಂದು ಸಂಸ್ಥೆಯಲ್ಲಿ ಕೆಲಸ ಇದ್ದಾನೆ ಶಾಜಿ ಇರ್ಬೋದು ಮತ್ತು ಇನೇಕ ಅನೇಕ ರುಕೇಶ್ ಇರ್ಬೋದು ಅನೇಕ ಜನ ಸ್ನೇಹಿತರು ಡಿಗ್ರಿಯಲ್ಲಿ ಇರ್ಬೋದು ನಂದು ಏನಾಗಿ ನಂದು ಫ್ರೆಂಡ್ಶಿಪ್ ಹೇಗಿತ್ತು ಅಂದರೆ ನಾನು ಫಸ್ಟ್ ಇಯರ್ ಇದ್ದರೂ ನನಗೆ ಫೈನಲ್ ಇಯರ್ನವ್ರ ಫ್ರೆಂಡ್ಸು ಸೆಕೆಂಡ್ ಇಯರ್ಲಲ್ಲಿದ್ದರೆ ಫಸ್ಟ್ ಇಯರು ಸೆಕೆ ಫೈನಲ್ ಇಯರ್ನವರು ಫ್ರೆಂಡ್ಸ್ ಈಗೆಲ್ಲ ಅಂದರೆ ನಾವು ವಿದ್ಯಾರ್ಥಿ ಪರಿಷತ್ನಲ್ಲಿದ್ದರಿಂದ ಅನೇಕ ಜನ ಅದು ಜೂನಿಯರ್ಸ್ ಇರ್ಬೋದು ಈಗ ಮಹೇಶ್ ಅಂತ ಇದ್ದ ಅವ್ನು ನನ್ನ ಜೂನಿಯರ್ ಅವನನ್ನು ಭಾರಿ ಆತ್ಮೀಯ ಆಗಿದ್ವಿ ನಾವು ಈ ರೀತಿ ಅನೇಕ ಜನ ಜೂನಿಯರ್ಸ್ಗಳು ನನ್ನ ಜೊತೆ ಸಂಪರ್ಕದಲ್ಲಿ ಅದು ಡಿಗ್ರಿಯಲ್ಲಿ ಆಮೇಲೆ ನನ್ನ ಎಸ್ ಡಿ ಎಮ್ ಲಾ ಕಾಲೇಜಲ್ಲೂ ಅಷ್ಟೇ ನನ್ನ ಎಸ್ ಡಿ ಎಮ್ಮಲ್ಲಿ ಅಲ್ಲಿ ಇರಬೇಕಾದ್ರೆ ನಂದು ಸುನೀಲ್ ಅಂತ ಈಗ ವಕೀಲರಾಗಿದ್ದಾರೆ ಆಮೇಲೆ ನನ್ನ ಅಶೋಕ್ ಅಂತ ಇದ್ದು ಆಮೇಲೆ ತುಂಬ ಜನ ಈ ರೀತಿ ಅದರಲ್ಲೂ ನನ್ನೊಬ್ಬ ಭಾರಿ ಆತ್ಮೀಯ ಸ್ನೇಹಿತ ಮುತ್ತಣ್ಣ ಅಂತ ಅವನು ಕೂರ್ಗಿನ ಹುಡುಗ ಅವನು ನನ್ನ ಜೊತೆ ಭಾಳ ಆತ್ಮೀಯತೆಯಿಂದ ಇದ್ವಿ ಬಟ್ ಅವನು ದುರ್ದೈವ ವರ್ಷದ ಒಂದು ಆಕ್ಸಿಡೆಂಟಲ್ಲಿ ಇದ್ದೆ ಒಂದು ಎರಡು ವರ್ಷದ ಹಿಂದೆ ಅವನು ಆ ಥರದ ತುಂಬ ಅಂಬಿಕಾ ಅಂತ ಒಂದು ಒಬ್ಬ ಹುಡುಗ ಉತ್ತರ ಕರ್ನಾ ಕಾರವಾರದ ಹುಡುಗ ಅವರು ನಮ್ಮ ಜೊತೆ ಇದ್ದರು ಈ ರೀತಿಯಾದ ಅಲ್ಲಿ ಒಂದು ಒಳ್ಳೆಯ ತಂಡ ಇತ್ತು ಅದರಲ್ಲಿ ಏನಂದರೆ ವಿಶೇಷವಾಗಿ ನಮ್ಮಲ್ಲಿ ಎಲ್ ಎಲ್ ಬಿ ಅಲ್ಲಿ ಫೈವ್ ಇಯರ್ ಮತ್ತು ತ್ರೀ ಇಯರ್ ಬ್ಯಾಚ್ ಅಂತಿದೆ ಎಲ್ ಎಲ್ ಬಿ ಅಲ್ಲಿ ಎಸ್ ಡಿ ಎಮ್ ಅಲ್ಲಿ ಅಲ್ಲಿ ಫೈವ್ ಇಯರ್ ಫೈವ್ ಇಯರ್ ಅಲ್ಲಿ ಫಸ್ಟ್ ಇಯರ್ ಅಲ್ಲಿ ಇದ್ರು ಅಜಯ್ ಸುವರ್ಣ ಅಂತ ಇದ್ದ ಹುಡುಗ ಅವನು ವರುಣ್ ಚೌಟಾ ಅಂತ ಇದ್ದ ಆಮೇಲೆ ಶ್ರೀನಿಧಿ ಹೆಗಡೆ ಅಂತ ಈ ತರದ ಅನೇಕ ಜನ ನನ್ನ ಜೂನಿಯರ್ಸ್ ಇದ್ರು ಬಟ್ ಅವರು ಇವತ್ತಿಗೂ ಈಗ ಅಜಯ್ ಇರ್ಬೋದು ನಮ್ಮ ಈ ರೀತಿ ಅನೇಕ ಜನ ನಮ್ಮೊಟ್ಟಿಗೆ ಇವತ್ತಿವು ನಾವು ಯೂನಿವರ್ಸಿಟಿ ಕಾಲೇಜಲ್ಲಿ ಇರ್ಬೇಕಂದ್ರೆ ಪೃಥ್ವಿರಾಜ್ ಯು ಬಿ ಪೃಥ್ವಿರಾಜ್ ಬಂಗೇರ ಅಂತ ನಮ್ಮ ನನ್ನ ಬಾರಿ ಆತ್ಮೀಯವರು ಇವತ್ತಿಗೂ ನಾನು ಅಜಯ್ ಪೃಥ್ವಿ ನಾನು ನಾವೆಲ್ಲ ಭಾಳ ಆತ್ಮೀಯತೆಯಲ್ಲಿರ್ತಕ್ಕಂಥ ಒಂದು ಸ್ನೇಹ ಬಳಗ ನಮ್ಮದು ಅದರ ಜೊತೆಗೆ ನನ್ನ ಇಲ್ಲಿ ಎಸ್ ಡಿ ನಾವು ಇಲ್ಲಿ ನಮ್ಮ ಫಸ್ಟ್ ಇಯರ್ ಪಿ ಯು ಸಿ ನಾನೊಂದು ಮಾಡಿದ್ದೆ ಅಲ್ಲಿ ಸೇಕ್ರಾಡಾಟಲ್ಲಿ ಆ ಫಸ್ಟ್ ಇಯರ್ ಪಿ ಯು ಸಿಯಲ್ಲಿ ಒಂದಷ್ಟು ಕ್ಲಾಸ್ಮೇಟ್ಸ್ಗಳು ಇವತ್ತು ಅಜಿತ್ ಅಂತ ನನ್ನ ಆತ್ಮೀಯ ಸ್ನೇಹಿತ ಅವನು ನನಗೆ ಫಸ್ಟ್ ಇಯರ್ ಪಿ ಯು ಸಿಯಲ್ಲಿ ನನ್ನ ಕ್ಲಾಸ್ಮೇಟ್ ಅವನು ಸಂದೀಪ್ ಅಂತ ಸಂದೀಪ್ ಶೆಟ್ಟಿ ಅಂತ ಅವನು ನನಗೆ ಫಸ್ಟ್ ಇಯರ್ ಪಿ ಯು ಸಿ ಕ್ಲಾಸ್ಮೇಟ್ಸು ಅವರು ಮತ್ತೆ ನನಗೆ ಎಲ್ಲ ಸೀನಿಯರ್ ಆಗಿದ್ದರು ನಾನು ಡಿಗ್ರಿಗೆ ಬರಬೇಕಾದ್ರೆ ಅವರೆಲ್ಲ ಸೀನಿಯರ್ ಆಗಿದ್ದರು ನಾನು ಜೂನಿಯರ್ ಆಗಿದ್ದೆ ಅವರು ಈ ರೀತಿ ಒಂದು ತಂಡ ಒಟ್ಟಿಗೆ ನಾವು ಇದ್ವಿ ಈ ರೀತಿ ಅನೇಕ ಜನ ನನ್ನ ಸ್ನೇಹಿತರಿದ್ದರು ಮತ್ತು ಅನೇಕ ಎಲ್ಲ ಥರ ಅಂದರೆ ಪ್ರೈಮರಿ ಇರ್ಬೋದು ಅಥವಾ ಹೈಸ್ಕೂಲ್ ಇರ್ಬೋದು ಅಥವಾ ಡಿಗ್ರಿ ಎಲ್ ಎಲ್ ಬಿ ಎಲ್ಲ ಕಡೆಯಲ್ಲೂ ಸ್ನೇಹ ವರ್ಗ ಇತ್ತು ನಮ್ಮ ಫ್ಯಾಂಟಾಸ್ಟಿಕ್ ಓಕೆ ನನಗೆ ಏನಂದರೆ ನನಗೆ ನಿಮ್ಮೊಬ್ರು ಆತ್ಮೀಯರು ಹೇಳಿದರೆ ಏನಂದರೆ ನಿಮಗೆ ಕಲ್ಲುಗಳಂದರೆ ತುಂಬ ಇಷ್ಟ ಅಂತ ಹೇಳಿಕೊಂಡು ಯಾಕಂದ್ರೆ ನೆನಪಿದೆ ಈ ಕಲ್ಲಿನ ಜೊತೆ ನಿಮಗೆ ಕಲ್ಲು ನೋಡುವಾಗ ನಿಮ್ಗೆ ಏನೇ ನೆನಪು ಬರುತ್ತೆ ಅದೆಲ್ಲವನ್ನೂ ಹೇಳ್ಬೋದು ನೀವು ನಿಮ್ಮ ನನ್ನ ಸ್ನೇಹಿತರು ಹೇಳಿದ್ರೆ ಒಂದೇ ಒಂದು ಕಲ್ಲು ಹೇಳಿರ್ತಾರೆ ಅವರು ಬೇರೆ ಯಾವುದು ಕಲ್ಲು ಹೇಳಲಿಕ್ಕಿಲ್ಲ ನಮ್ಮ ಸೇಕ್ರೆಡ್ ಹಾರ್ಟ್ ಕಾಲೇಜಿನಲ್ಲಿ ಒಂದು ರೋ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಒಂದು ಅಪ್ಪಿದೆ ಆ ಅಪ್ಪಿನಲ್ಲಿ ಒಂದು ಕಲ್ಲಿದೆ ಅಲ್ಲೂ ಅಲ್ಲಿ ಏನಂದ್ರೆ ಎಲ್ಲರೂ ಬಂದು ಎಲ್ರಂದ್ರೆ ಒಂದು ಒಂದು ಸ್ವಲ್ಪ ಬಾಸಿಸಮ್ ಇರುವ ಹುಡುಗಿರ್ತಾರೆ ಹಿಡಿದು ಅವರು ಅಲ್ಲಿ ಕೂತ್ಕೊಳ್ತಾರೆ ನಮ್ಮ ಸೀನಿಯರ್ಸು ಅಷ್ಟೇ ಅಲ್ಲಿ ಕೂತ್ಕೊಳ್ತಾರೆ ನಮ್ಮ ಸರದಿ ಬಂದಾಗ ನಾವು ಕೂತ್ಕೊಳ್ತಾ ಇದ್ವಿ ಅಲ್ಲಿ ನಾವು ಕೂತ್ಕೊಂಡು ನಮ್ಮದೊಂದು ಟೀಮ್ ನಮ್ಮಲ್ಲಿ ನಂದು ನಮ್ಮ ಸೇಗಡಾಟಲ್ಲಿ ಹೇಗಿತ್ತು ಅಂದರೆ ಸೇಗಡಾಟಲ್ಲಿ ಹಾಸ್ಟೆಲ್ಸ್ ಮತ್ತು ಔಟ್ಸ್ಕರ್ಟ್ಸ್ ಅಂತ ಇತ್ತು ಹಾಸ್ಟೆಲ್ ಹುಡುಗರು ಮತ್ತು ಹುಡು ಹೊರಗಿನವರು ಅಂತ ನಮ್ಮಲ್ಲಿ ಹಾಸ್ಟೆಲ್ಸ್ ಜಾಸ್ತಿ ಇದ್ರು ಆ ಸಂದರ್ಭದಲ್ಲಿ ಚಿಕ್ಕಮಂಗ್ಳೂರು ಕೂರ್ಗು ಈ ತರದ ಪ್ರದೇಶನ ಬಂದು ಅಲ್ಲಿ ನನ್ನ ಕ್ಲಾಸಲ್ಲಿ ಬರೀ ಆರೇ ಜನ ಹಾಸ್ಟೆಲ್ಸ್ನವರು ಇದ್ದದ್ದು ಆರು ಜನ ಎರಡು ಜನ ಹುಡುಗರು ಐದು ಜನ ಹುಡುಗಿಯರು ಒಬ್ಬ ಹುಡುಗ ಈ ಬಾಕಿ ಅವರ ಫ್ರೆಂಡ್ಶಿಪ್ ಅಷ್ಟೇ ಹೇಗೆ ಅಂತ ಹೇಳಿದ್ರೆ ಹಾಸ್ಟೆಲ್ ಹುಡುಗರು ಮತ್ತೆ ಹಾಸ್ಟೆಲ್ ಹುಡುಗಿಯರು ಅವರು ಅವರು ಅವರ ಒಟ್ಟಿಗೇನೆ ಇರ್ತಾರೆ ಅವರು ಹೊರಗಡೆ ಅವ್ರ ಜೊತೆ ಯಾರು ಆಗೋದೇ ಅಲ್ಲ ಅವರು ಆ ಥರ ಇತ್ತು ಆ ಥರದೇ ವ್ಯವಸ್ಥೆಗಳಿತ್ತು ಅಂದ್ರೆ ಅದೊಂದು ಅವರ ನೇಚರ್ ಅವರ ಭಾಷೆ ಅವರ ಸಂಸ್ಕೃತಿ ಎಲ್ಲ ಇತ್ತು ಆ ಇತ್ತು ನನ್ನ ನನ್ನ ಕ್ಲಾಸಿಗೆ ಬಂದಾಗ ಅವರ ಸಂಖ್ಯೆ ಕಡಿಮೆ ಇತ್ತು ಅದರಿಂದಾಗಿ ನನ್ನಲ್ಲಿ ನಮ್ಮಲ್ಲಿ ಈ ಕಾಲೇಜಿನಲ್ಲಿ ನಮ್ಮೊಂದು ಐದು ಐದು ಐದಾರು ಜನ ಹುಡುಗಿಯರಿದ್ರು ನನ್ನ ನನ್ನ ಕ್ಲಾಸಲ್ಲೂ ಅವರು ನನ್ನ ಹತ್ರ ಭಾರಿ ಆತ್ಮೀಯತೆ ಇತ್ತು ಅಲ್ಲಿ ಅವ್ರಲ್ಲಿ ಅವಿನಾಶ್ ಅಂತ ನಮ್ಮ ಹುಡುಗ ಅವನು ಹುಡುಗ ಚಿಕ್ಕಮಂಗ್ಳೂರು ಹುಡುಗ ಇದ್ದ ಈ ಐದು ಜನ ಯಾರು ಹುಡುಗಿಯರಿದ್ದರು ಅವರು ನಮ್ಮ ನಮ್ಮ ಸರ್ ಫ್ರೆಂಡ್ ಸರ್ಕಲಲ್ಲಿದ್ದರು ಅವರು ಎಲ್ಲ ನಮ್ಮ ಹುಡುಗ ಅವರು ಯಾವಾಗಲೂ ಏನಂದ್ರೆ ನಾವು ಬೇಗ ಬಂದರೆ ಅವರು ಆ ಕಲ್ಲತ್ರ ನಿಲ್ತಾ ಇದ್ರು ನಾವು ಬೇಗ ಹೋಗಿದ್ರೆ ನಾವು ಅಲ್ಲಿ ನಿಲ್ತಾ ನಾವೆಲ್ಲ ಒಂದು ಗ್ರೂಪ್ ಇತ್ತು ಒಂದು ಐದಾರು ಜನ ಹುಡುಗರು ಒಂದು ಐದಾರು ಜನ ಹುಡುಗರು ನಾವು ಒಟ್ಟಿಗೆನೆ ಕ್ಲಾಸಿಗೆ ಹೋಗ್ತಾ ಇದ್ವಿ ಒಟ್ಟಿಗೆ ಕ್ಲಾಸಿಂದ ಬರ್ತಾ ಇದ್ವಿ ರೀತಿ ಒಂದು ಅದು ಕಲ್ಲು ಒಂದು ಇರ್ಬೋದು ಬೇರೆ ಬೇರೆ ಯಾವ ಕಲ್ಲುಗಳೇ ಇರಲಿಲ್ಲ ಮಾವಿನಕಾಯಿ ಅಥವಾ ಗೇರು ಹಣ್ಣು ಅದನ್ನು ಉದುರಿಸಲಿಕ್ಕೆ ಕಲ್ಲೇನಾದರೂ ಬಿಸಾಡಿದ್ದೀರಾ ಆ ಥರದ್ದು ಕಲ್ಲು ಬಿಸಾಡಿದ್ದಿಲ್ಲ ಅದು ಒಂದು ಕಲ್ಲು ಅಂತೇಳಿ ಚಾಕು ಬಿಸಾಡಿದ್ದೊಂದಿದೆ ಏನಂತ ಹೇಳಿದರೆ ಅದು ಹೈಸ್ಕೂಲಲ್ಲಿ ಹೈಸ್ಕೂಲಲ್ಲಿ ಈ ಕ್ಲಾಸ್ ಮುಗಿಸಿ ಬರಬೇಕಾದ್ರೆ ನಮಗೊಂದು ಚಟ ಏನಂದರೆ ಚಾಕ್ ಬರೆದಾಗ ಬಿದ್ದಿರ್ತದಲ್ಲ ಅದನ್ನೆಲ್ಲ ಎಕ್ಕೊಂಡು ಬರುವಂಥದ್ದು ಹಾಗೆ ಒಂದಿನ ಮಧ್ಯಾಹ್ನ ಊಟಕ್ಕೆ ನಾನಂದ್ರೆ ಹೈಸ್ಕೂಲ್ ಮುಗಿಸಿ ಮಧ್ಯಾಹ್ನ ಮನೆಗೆ ಊಟಕ್ಕೆ ಹೋಗೋದು ನಾವು ಅಲ್ಲಿ ಹತ್ತಿರ ಒಂದು ಕಿಲೋಮೀಟ್ರ್ ಇದೆ ಎಲ್ಲ ಮಧ್ಯಾಹ್ನನೂ ಊಟ ಮನೆಗೆ ಹೋಗೋದು ನಡ್ಕೊಂಡೇ ಹೋಗೋದು ನಡ್ಕೊಂಡೇ ಬರೋದು ಅವತ್ತು ಅಷ್ಟೇ ನನ್ನ ಕೈಯಲ್ಲಿ ಇತ್ತು ಚಾಕ್ ತಗೊಂಡು ನಾನು ನನ್ನ ಫ್ರೆಂಡ್ ಪ್ರಣೀತ್ ಇವರು ನಡ್ಕೊಂಡು ಬರ್ತಾ ಇದ್ವಿ ಬರಬೇಕಾದ್ರೆ ಏನಾಯಿತು ಆ ಕಡೆಯಿಂದ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಬಂತು ಕೆ ಎಸ್ ಆರ್ ಟಿ ಸಿ ಬಸ್ ಬರಬೇಕಾದ್ರೆ ನಾನು ಸುಮ್ಮನೆ ಈ ಚಾಕ್ ತೆಗೆದು ಈಗ ಹೊಡೆದೆ ಅದು ಕೆ ಎಸ್ ಆರ್ ಟಿ ಸಿ ಬಸ್ ಈಗ ನಾನು ಯೋಚನೆ ಮಾಡೋದು ಅದು ಬರೀ ಡಬ್ಬಿ ಅಲ್ವಾ ಅದಕ್ಕೊಂದು ಚಿಕ್ಕದು ಬಿದ್ದರೂ ಅದು ಡಬ್ಬು ಅಂತ ಶಬ್ದ ಕೇಳುತ್ತೆ ಅವನು ಹೊಡೆದು ಸ್ವಲ್ಪ ಹೊತ್ತಾಗಬೇಕಾದ್ರೆ ಅವನಲ್ಲೋಗಿ ಎದುರು ಹೋಗಿ ನಿಲ್ಲಿಸಿದ ಅವ್ನು ನಿಲ್ಸಿದ್ದು ಒಂದೇ ಗೊತ್ತು ನಾವು ಓಡು ಎಲ್ಲಿ ಓಡಿದ್ದೀವಿ ಅಂತೇಳಿ ಮತ್ತೆ ಮನೆಯಲ್ಲೇ ಹೋಗಿ ಮತ್ತಿರ ಇದು ಎಷ್ಟು ವರ್ಷಗಳ ಹಿಂದೆ ನಡೆದ ಘಟನೆ ಇದು ಇದು ಹೈ ಸ್ಕೂಲಲ್ಲಿ ಇರಬೇಕಾದ್ರೆ ಆಲ್ಮೋಸ್ಟ್ ನನ್ನದು ಟ್ವೆಂಟಿ ಇಯರ್ಸ್ ಬ್ಯಾಕ್ ಟ್ವೆಂಟ್ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಒಂದು ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಈಗಲೂ ಸೌಂಡ್ ಮಾಡ್ತಾ ಮಾಡ್ತಿದ್ದೆ ನೋಡಿ ಆಚೋ ಆಗಲಿ ಸೊ ಇವಾಗ ನಾನು ಕೇಳೋದೇನೆಂದ್ರೆ ನಿಮ್ಮ ಹತ್ರ ಇವಾಗ ನೀವು ಇದು ವಾಲ್ ಕಬಡ್ಡಿ 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 ಆಡ್ತಿದ್ರಿ ಓಕೆ ನೀವು ಕಬಡ್ಡಿ ಓಕೆ ಅದ್ರ ಬಗ್ಗೆ ಮತ್ತೆ ಮಾತಾಡ್ತೇನೆ ಆ್ಯಕ್ಟಿಂಗು ಡಾನ್ಸ್ ಅದ್ರಲ್ಲೇನಾದರೂ ಇಂಟು ಸಿಂಗಿಂಗ್ ಅದ್ರಲ್ಲಿತ್ತು ನಿಮ್ದು ಏನಾದ್ರು ನಾವು ನನ್ನದು ಪ್ರೈಮರಿ ಇರ್ಬೋದು ಹೈ ಸ್ಕೂಲು ಕಲ್ಚರಲ್ ಆಕ್ಟಿವಿಟೀಸಲ್ಲಿ ಪೂರ್ತಿ ಇನ್ವಾಲ್ ಆಗ್ತಾ ಇದ್ದೆ ನಾನು ಡ್ಯಾನ್ಸ್ ಕಾಂಪಿಟಿಷನ್ ಇರ್ಬೋದು ಡ್ಯಾನ್ಸ್ ಇರ್ಬೋದು ಆ್ಯಕ್ಟಿಂಗ್ ಇರ್ಬೋದು ಏಕಪಾತ್ರ ಅಭಿನಯಗಳಿರ್ಬೋದು ಈ ರೀತಿ ನಂದು ಡಿಗ್ರಿಯಲ್ಲಿ ಮೂರು ವರ್ಷನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ತರ್ಡ್ ಇಯರ್ ಏಕಪಾತ್ರ ಅಭಿನಯದಲ್ಲಿ ನಾನೇ ಪ್ರೈಸ್ ತೊಗೊಳ್ತಾ ಇದ್ದದ್ದು ಮೂರು ವರ್ಷನು ಈ ರೀತಿ ಕಲ್ಚರಲ್ ಆಕ್ಟಿವಿಟೀಸಲ್ಲೂ ಅಷ್ಟೇ ನಾನು ಎನ್ ಎಸ್ ಎಸ್ನಲ್ಲಿ ಬೆಸ್ಟ್ ಇನ್ ಕಲ್ಚರಲ್ ಅಂತಲೇ ನಂತು ಆಗಿದ್ದು ಫಸ್ಟ್ ಇಯರ್ ಆಮೇಲೆ ಎಲ್ಲ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲೂ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ ಡ್ಯಾನ್ಸ್ ಕಾಂಪಿಟೀಷನ್ ಇರ್ಬೋದು ಎಲ್ಲದರಲ್ಲೂ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ ಒಂದು ನಾಟಕದ ಡೈಲಾಗ್ ಅಂತ ಹೇಳಬಹುದು ಯಾವುದು ನೆನಪಿಲ್ಲ ನಮ್ದು ಯಾಕಂತ ಹೇಳಿದ್ರೆ ನಾನು ಕಲ್ಚರಲಲ್ಲಿ ನಮ್ಮ ಎಸ್ ಡಿ ಎಂ ಇದು ಸೇಕ್ರೆ ಡಾಟ್ ಕಾಲೇಜಲ್ಲಿ ನಾವು ನಾನು ರಾಜೇಶ್ ಎಲ್ಲ ಒಟ್ಟು ಸೇರಿಕೊಂಡು ಆದರ್ಶ ಈ ರೀತಿ ರುಕೇಶ ಎಲ್ಲ ಒಟ್ಟು ಸೇರಿಕೊಂಡು ನಾವು ಒಂದು ಯಕ್ಷಗಾನ ತಂಡ ಮಾಡಿದ್ವಿ ನಮ್ಮ ಸೆಕ್ರೆಡ್ ಆರ್ಟ್ ಕಾಲೇಜಲ್ಲಿ ಓಕೆ ಮೂರು ವರ್ಷವೂ ನಾವು ಒಂದು ಯಕ್ಷಗಾನ ನಮ್ಮ ನಾನು ಫಸ್ಟ್ ನಾವು ಫಸ್ಟ್ ಇಯರಲ್ಲಿರುವಾಗ ನಾವು ಶುರು ಮಾಡಿದ್ದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ತರ್ಡ್ ಇಯರ್ ಮೂರು ವರ್ಷನೂ ಒಂದೊಂದು ಪ್ರಸಂಗ ಒಂದೊಂದು ವರ್ಷ ನಾವು ಯಕ್ಷ ಯಕ್ಷಗಾನ ಪ್ರಾಕ್ಟೀಸ್ ಮಾಡಿ ಪ್ರದರ್ಶನ ಮಾಡಿದ್ವಿ ನಮ್ಮ ಕಾಲೇಜಲ್ಲಿ ಈ ರೀತಿ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೂ ಒಳ್ಳೆ ರೀತಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ ಯಕ್ಷಗಾನ ಅಂತ ಹೇಳಿದ ಮೇಲೆ ಯಕ್ಷಗಾನದ ಒಂದು ಪ್ರಸಂಗ ಬಿಕಾಸ್ ಆಡಿಯನ್ಸ್ ವಿಲ್ ಲವ್ ಟು ವಾಚ್ ದಟ್ ಅದೇ ಸತ್ಯವಾಗ್ಲೂ ನಾನು ನೆನಪಿಲ್ಲ ಹರಿಶಣ್ಣ ಬಹಳ ಒಂದು ಇಂಟ್ರೆಸ್ಟಿಂಗ್ ಆದ ನಿಮ್ಮ ಒಂದು ಬದುಕು ಆ್ಯಕ್ಚುಲಿ ಇದು ಯಾವುದೇ ರೀತಿಯ ಸರ್ಚ್ ಮಾಡಿದ್ರೂ ಸಿಗದಂತಹ ನೀವು ಹೇಳಿದ್ದೀರಾ ವಾಂಡರ್ಫುಲ್ ಇದೊಂದು ಸಿನಿಮಾ ಮಾಡಿದರೆ ಒಂದು ಎಲ್ಲವೂ ಕೂಡ ರೋಚಕತೆ ಇರುವಂಥ ಸಿನಿಮಾ ಆಗುತ್ತೆ ಯಾರಾದರೂ ಸಜೆಸ್ಟ್ ಮಾಡಿದರೆ ನಿಮಗೆ ಈ ರೊಂದು ಫಿಲ್ಮಗೆ ಪೋಲಿ ಮಾರ ಈ ಬಾರಿ ಬೇರೆ ಹ್ಯಾಂಡ್ ಸಾಂಗ್ ಎಲ್ಲರೂ ಒಂದು ಸಜೆಸ್ಟ್ ಮಾಡಿದ್ರ ಅದು ಯಾವತ್ತಾದರೂ ಸಿನಿಮಾವನ್ನು ಆ ಆಕ್ಟ್ರಾಗಬೇಕಂದ್ರೆ ಅಂದುಕೊಂಡಿದ್ರ ಅಥವಾ ಯಾವುದಾದ್ರೂ ಆ್ಯಕ್ಟ್ರನ್ನು ಫಾಲೋ ಮಾಡ್ತೀರಾ ನೀವು ಫ್ಯಾನ್ ಆಗಿದ್ದೀರಾ ಸೊ ಅದರ ಬಗ್ಗೆ ಸಹ ಹೇಳ್ಬೋದಾ ಆ್ಯಕ್ಚುಲ್ ನಾನೊಬ್ಬ ಕಲಾವಿದನಾಗಬೇಕನ್ನುವಂಥ ಮನಸ್ಥಿತಿ ಇರುವ ನಾನು ಇವತ್ತಿಗೂ 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 ನಾನು ಇವತ್ತೀಗ ಹೇಳಿದ್ರೆ ನಮಗೆ ಸಮಯದ ಅಭಾವ ಇದೆ ಅದರಿಂದಾಗಿ ನಾನು ಸ್ವಲ್ಪ ಆಗಲಿಲ್ಲ ಆದರೆ ಇವತ್ತೆಲ್ಲ ನಾಳೆ ಒಂದು ಫಿಲ್ಮಲ್ಲಿ ಆ್ಯಕ್ಟಿಂಗ್ ಮಾಡಬೇಕು ಅಂತನ್ನುವಂಥ ನನಗೆ ಮನಸ್ಸಿರುವ ನಾನು ಯಾಕಂದ್ರೆ ನಾನು ಫಿಲ್ಮ್ ಹೇಳಿದ್ರೆ ಭಾಳ ಆಸಕ್ತಿ ನಾನೇ ನಾನು ವಿದ್ಯಾರ್ಥಿ ಜೀವನದಲ್ಲೂ ಅಷ್ಟೇ ನನ್ನ ಫಿಲ್ಮ್ ಬಗ್ಗೆ ನನಗೆ ಭಾಳ ಆಸಕ್ತಿ ಯಾವ ಹೊಸ ಮೂವಿ ಬಂದರೂ ಅದು ನಾನು ಸೆಗಡಾಟಲ್ಲಿರ್ಬೋದು ಅಥವಾ ಹೈಸ್ಕೂಲ್ನಿಂದಲೂ ಶುರು ಮಾಡಿದ್ದೇವೆ ನಾವು ಹೈಸ್ಕೂಲಲ್ಲೂ ನಾವು ಶನಿವಾರ ಆದಿತ್ಯವಾರ ಟ್ಯೂಷನಿಗೆ ಅಂತ ಬಂದು ಮಂಗಳೂರಿಗೆ ಹೋಗಿ ಫಿಲ್ಮ್ ನೋಡ್ತಾ ಇದ್ವಿ ನಾನು ಪ್ರಣೀತ್ ಆಮೇಲೆ ಪಿ ಯು ಸಿಗೆ ಸೆಕ್ರೆಡ್ ಆಟ ಹೋದಾಗ ನಮಗೊಂದು ಸ್ವಲ್ಪ ಕಷ್ಟ ಇತ್ತು ಅಲ್ಲಿ ಅಟೆಂಡೆನ್ಸು ಅದು ಇದು ಅಂತೇಳಿ ಆಮೇಲೆ ಪುಂಜಾಲ್ಕಟ್ಟೆಗೆ ಹೋದ ನಂತರ ಯಾವ ಹೊಸ ಫಿಲ್ಮ್ ಮಂಗ್ಳೂರಲ್ಲಿ ರಿಲೀಸ್ ಆದರೆ ನಾವು ಮಂಗಳೂರಿಗೆ ಹೋಗಿ ಫಿಲ್ಮ್ ನೋಡಿ ಬರೋದು ಅದು ನಮ್ಮದು ರೂಢಿ ಅದು ಬೆಳ್ತಂಗ ಸೆಕೆಡಾಟಲ್ಲಿದ್ದಾಗಲೂ ಮಾಡ್ತೇವೆ ಮಂಗಳೂರಿಗೆ ಒಂದು ಯಾವ ಮೂವಿ ಹೊಸ ಮೂವಿಯನ್ನು ಬಂದದ್ದು ಹೊಸತ್ತು ಫಸ್ಟಿಗೆ ನೋಡುವಂಥ ಚಟ ನಮಗೆ ಅದು ನೋಡ್ತಾ ಇದ್ವಿ ಈಗ ಈಗಲೂ ಅಷ್ಟೇ ನಾನು ಬೆಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ಹೊಸ ಮೂವಿಗಳು ರಿಲೀಸ್ ಆದರೆ ರಾತ್ರಿ ನೈಟ್ ಶೋಗೆ ಟೆನ್ ತರ್ಟಿ ಶೋ ಹೋಗಿ ಅದನ್ನ ನೋಡಿ ಬಂದೇ ಮಲಗೋದು ನಾನು ಈಗಲೂ ಈಗ ಲಾಕ್ಡೌನ್ ಇರೋದ್ರಿಂದ ಎರಡು ವರ್ಷ ಕಡಿಮೆ ಆಗಿದೆ ಇಲ್ಲಾಂದರೆ ಯಾವ ಹೊಸ ಮೂವಿ ಮತ್ತು ನನಗೆ ಅದರ ರೇಟಿಂಗ್ ನೋಡಿ ನಾನು ಮೂವಿ ನೋಡೋದಿಲ್ಲ ಅದು ರೋ ರೇಟಿಂಗಲ್ಲಿ ಅದಕ್ಕೆ ಅರ್ಧ ಪರ್ಸೆಂಟ್ ಮಾರ್ಕ್ ಕೊಟ್ಟಿದ್ರು ನಾನು ಹೋಗಿ ನೋಡ್ತೇನೆ ನನಗೇನು ಬೇಕಾದ್ದು ಅಂತೇಳಿದರೆ ಒಂದು ಮೂವಿಯಲ್ಲಿ ಆ ಮೂರು ಗಂಟೆ ನಾವು ಅದರೊಳಗಡೆ ಇರಬೇಕು ಆಗ ನಮ್ಮ ಭಾಗೀಯವಾಗಿರ್ತಕ್ಕಂಥ ಯೋಚನೆಯಿಂದ ಮುಕ್ತಿ ಪಡೆಯಲಿಕ್ಕೆ ಸಾಧ್ಯ ಇದೆ ಅದು ಒಂದು ನಮಗೆ ಒಂದು ಮಾಧ್ಯಮ ಒಂದು ಮೂರು ಗಂಟೆ ನಾವು ಅದರಲ್ಲಿ ಕಳೀಬೇಕು ಮೂರು ಗಂಟೆ ಕಳೆದಾಗ ಅದರಲ್ಲಿ ಕುಂದುಕೊರತೆಗಳು ಅದನ್ನು ನೋಡಿ ನಾವು ಏನು ನಮಗೇನಾಗಲಿಕ್ಕಿಲ್ಲ ನಮಗೆ ಆಗಬೇಕಾದ್ದು ಮೂರು ಮೂರು ಗಂಟೆ ನಾವು ಮನೋರಂಜನೆ ಮತ್ತು ಅದರ ಅದರಲ್ಲಿ ಆಸಕ್ತಿ ಮತ್ತು ಒಂದಷ್ಟು ವಿಚಾರಗಳನ್ನು ನಾವು ಕಲಿತೇವೆ ಬರೀ ಮೂವಿಯಲ್ಲಿ ಮನೋರಂಜನೆ ಅಂತ ತಿಳ್ಕೊಂಡಿದ್ದಾರೆ ಕೆಲವರು ಎಷ್ಟೋ ಮೂವಿಗಳಲ್ಲಿ ನಮ್ಮಂಥ ಸಮಾಜಮುಖಿ ಮತ್ತು ಈಗಿನ ಪೊಲಿಟಿಷನ್ಸ್ ಅಂತ ಹೇಳ್ತೇವಲ್ಲ ನಾವು ಖಂಡಿತವಾಗಿ ನಾನು ಹೇಳ್ತೇನೆ ಅದು ಎಲ್ಲ ಗ್ರಾಮ ಪಂಚಾಯತ್ ಮೆಂಬರ್ ಇರ್ಬೋದು ಇನ್ಯಾರೋ ಇರ್ಬೋದು ಇವತ್ತಿನ ಕಾನ್ಸೆಪ್ಟ್ ಏನಿದೆ ಅಂತ ಹೇಳಿದರೆ ಸಮಾಜಮುಖಿಯಾಗಿರ್ತಕ್ಕಂಥ ಯೋಚನೆಯನ್ನು ಮಾಡತಕ್ಕಂಥ ಮೂವಿಗಳು ಅದು ಹಿಂದಿನ ಮೂವಿ ಇರ್ಬೋದು ಈಗಿನ ಮೂವಿಗಳಿರ್ಬೋದು ಅದರಲ್ಲಿ ಒಂದಷ್ಟು ನಮಗೆ ಅಂಶಗಳು ಸಿಗ್ತದೆ ನಾವು ಸಮಾಜದಲ್ಲಿ ಹೇಗಿರಬೇಕು ಸಮಾಜದ ವ್ಯವಸ್ಥೆಯನ್ನು ನಾವು ಹೇಗೆ ನಾವು ಅದನ್ನು ತೋಡಿಕೊಳ್ಬೇಕು ಇನ್ನಂಥದ್ದು ತುಂಬ ಮೂವಿಗಳಲ್ಲಿ ನಮಗೆ ಅದನ್ನು ಸಿ ಕಾಣಲಿಕ್ಕೆ ಸಿಗ್ತದೆ ಒಂದೊಂದರಲ್ಲಿ ಒಂದೊಂದು ಅಂಶವನ್ನು ಎಕ್ಕಿಕೊಳ್ಬೇಕು ನಮಗೆ ಬೇಕಾದ್ದನ್ನು ಮಾತ್ರ ಎಕ್ಕಿಕೊಳ್ಬೇಕು ಬೇಡದ್ದನ್ನು ಬಿಟ್ಟುಬಿಡಬೇಕು ಅದು ನಮಗೆ ನಮ್ಮ ನಮ್ಮ ಭಾವನೆ ಅದು ನಮ್ಮ ಅಭಿರುಚಿಯಾಗಿರ್ತದೆ ಮೂವಿ ಅಂದರೆ ಭಾಳ ಇಷ್ಟ ನನಗೆ ಸಿನಿಮಾಗಳು ನಾನು ಹಿಂದೆ ಹಿಂದೆ ಮಿಥುನ್ ಚಕ್ರವರ್ತಿ ಅಂತ ಹೇಳಿದ್ರೆ ನನಗೆ ಭಾಳ ಇಷ್ಟ ಮಿಥುನ್ ಚಕ್ರವರ್ತಿ ಎಲ್ಲ ಮೂವಿಗಳು ಇರ್ಬೋದು ಅದರ ಜೊತೆ ನಮ್ಮ ಇಲ್ಲಿ ಕನ್ನಡ ಚಾನಲ್ ರಾಜ್ಕುಮಾರ್ ಅವ್ರದ್ದು ಮೂವಿಗಳು ನಾನು ಭಾಳ ಆಸಕ್ತಿಪಟ್ಟು ಇದ್ದೆ ರಾಜ್ಕುಮಾರ್ ಇವತ್ತಿಗೂ ನಾನು ರಾತ್ರಿ ಮಲಗಬೇಕಾದ್ರೆ ಸುಮ್ಮನೆ ಯೂಟ್ಯೂಬ್ ಆನ್ ಮಾಡಿದರೆ ರಾಜ್ಕುಮಾರ್ ಮೂವಿಗಳು ಯಾವುದಾದ್ರೂ ಇದ್ದರೆ ಹಿಂದಿನ ಮೂವಿಗಳು ಅದು ಎಲ್ಲ ಮೂವಿಗಳಲ್ಲೂ ಒಳ್ಳೆ ಆಗ್ತಿದೆ ಅವರ ಹಾಡು ಇರ್ಬೋದು ಅಥವಾ ಡೈಲಾಗ್ಸ್ ಇರ್ಬೋದು ನೋಡ್ತಾ ಬರ್ತಾ ಇದ್ವಿ ನಾವು ಇವತ್ತಿನವರೆಗೂ ನಾನು ಮತ್ತೆ ಅದರಲ್ಲಿ ಅವರು ಇವರು ಅಂತಿಲ್ಲ ನಾನು ಎಲ್ಲರದ್ದು ನೋಡ್ತೇನೆ ನಾನು ಉದಾಹರಣೆಗೆ ನೀವು ನೋಡಿದ್ದೀರಲ್ಲ ಅಂತ ಗೊತ್ತಿಲ್ಲ ನಾವು ಒಂದು ನಮ್ಮ ಒಂದು ಮೊಟ್ಟೆ ಕತೆ ಮೂವಿಯ ಅವ್ರ ಹೆಸರು ರಾಜು ರಾಜು ಅವ್ರದ್ದು ಮಹಿರಾ ಅಂತ ಒಂದು ಮೂವಿ ಬಂತು ಆ ಮಹಿರಾ ಮೂವಿ ಎಷ್ಟು ಜನ ಇಲ್ಲೋ ಗೊತ್ತಿಲ್ಲ ಪಾಪ ಅದು ಓಡಲಿಲ್ಲ ಅದು ಮೂವಿ ಆದರೆ ಆ ಮೂವಿ ನೀವು ನೀವು ಒಂದ್ಸಲ ನೋಡಿ ಆ ಮಹಿರಾ ಮೂವಿಯನ್ನು ಹುಡುಕಿ ನೋಡಿ ಸೂಪರ್ ಕಾಪ್ ಅಂದೆ ಬಹಳ ಒಳ್ಳೆ ಮೂವಿ ಅದು ಅಂತ ಅಂದ್ರೆ ಕೆಲವರು ಪಾಪ ಪಬ್ಲಿಸಿಟಿ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಆ ಮೂವಿ ಬಿದ್ದು ಹೋಗಬಹುದು ಆದರೆ ಆ ಮೂವಿಯಲ್ಲಿರುವಂಥ ಆಕ್ಟಿಂಗ್ ಆ ಮೂವಿಯಲ್ಲಿರ್ತಕ್ಕಂಥ ಒಂದು ಎಗ್ರೆಸಿವ್ನೆಸ್ ಮತ್ತು ಅದರ ಹಿಂದೆ ಅವರು ನಿರ್ದೇಶಕ ಅಥವಾ ಅದರ ಕಲಾವಿದರು ಹಾಕಿರ್ತಕ್ಕಂಥ ಪರಿಶ್ರಮ ನಮಗೆ ಆ ಮೂವಿಯಲ್ಲಿ ಗೊತ್ತಾಗಿರುತ್ತೆ ಅಂತ ಈ ರೀತಿ ಮೂವಿಯಲ್ಲೂ ಬಹಳ ಆಸಕ್ತಿಗಳು ಜಾಸ್ತಿ ನನಗೆ ಯಾವ ರೀತಿಯ ಪಾತ್ರ ಮಾಡ್ತೀರಾ ಈಗ ಆಫರ್ ಬಂದ್ರೆ ನಿಮಗೆ ಯಾವ ರೀತಿಯ ಪಾತ್ರ ಮಾಡಲಿಕ್ಕೂ ನಾನು ರೆಡಿ ಡಿಸ್ಕಸ್ ನೀವು ತುಂಬಾ ಜನರ ಹತ್ರ ಆಫರ್ ಬಂದಿರಲಿಲ್ಲ ಅಲ್ಲ ಆಫರ್ ಇದೆ ನನಗೆ ಇವತ್ತಿಗೂ ಆಫರ್ ಇದೆ ಇವತ್ತಿಗೂ ಸ್ಟೋರಿ ಇದೆ ಅದಕ್ಕೆ ಪ್ರೊಡ್ಯೂಸರ್ ಇದು ನಿರ್ದೇಶಕರು ಇದ್ದಾರೆ ಎಲ್ಲರೂ ಇದ್ದಾರೆ ಸಮಯ ಎಲ್ಲ ಈಗ ಆ ಕಾರಣಕ್ಕೋಸ್ಕರ ಜಸ್ಟ್ ಅದು ಹೆಲ್ಡ್ ಅಪ್ ಆಗಿದೆ ಮುಂದೊಂದು ದಿನ ಅಂತ ಮಾಡೋದಂತೂ ಗ್ಯಾರಂಟಿ ಮಾಡ್ತೇವೆ ಅದರಲ್ಲಿ ನೀವೇನು ಚಿಂತೆ ಮಾಡ್ಬೇಕು ಅದ್ರಲ್ಲ ನಮಗೆ ಚಿಂತೆ ಅಲ್ಲ ಒಂದು ಖುಷಿ ಆಗ್ತದೆ ಸಿನಿಮಾ ಆಗಿದ್ದಾರೆ ಆದ್ರೆ ರಾಜಕಾರಣಿಯಿಂದ ಸಿನಿಮಾಕ್ಕೆ ಬಂದವರು ಬಹಳ ಅಪರೂಪ ಆದ್ರೆ ನೀವೊಬ್ರು ಫುಲ್ ಫ್ಲೆಜ್ ಆಕ್ಟರ್ ಆಗಿ ಆದ್ರೆ ದಾಖಲೆ ಆಗ್ಬೋದು ಅಂತ ಹೇಳ್ಬೋದು ನಾನು ಫುಲ್ ಫ್ಲೆಜ್ ಆ್ಯಕ್ಟಿಂಗ್ ಮಾಡ್ಲಿಕ್ಕೆ ನನಗೆ ಆಸಕ್ತಿ ಇಲ್ಲ ನನಗೇನಂದ್ರೆ ಯಾವ ಕ್ಷೇತ್ರವನ್ನು ನಾವು ಮುಟ್ಲಿಲ್ಲ ಅಂತ ಅನಿಸ್ಬಾರ್ದು ನಮ್ಮ ಹತ್ರ ಆ ಸಾಮರ್ಥ್ಯ ಇದೇ ಇಲ್ವಾ ಅನ್ನುವಂಥದ್ದನ್ನು ನಮಗೂ ಒಂದು ಸ್ವಲ್ಪ ಡೌಟ್ ಅಲ್ಲ ಅದಕ್ಕೆ ಅದು ನೋಡೋಣ ಅದು ಅದರಲ್ಲಿ ಯಾಕೆ ಯಾಕೆ ಆಗೋದಿಲ್ಲ ಯಾಕಂದ್ರೆ ಹೇಳಿದ್ರೆ ಇವತ್ತು ನೋಡಿ ನಾನೊಬ್ಬ ಒಬ್ಬ ರಾಜಕಾರಣಿಯಾಗಿ ನಾಳೆ ಯಾವ ಯಾವ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡಬೇಕು ಅನ್ನುವಂಥದ್ದು ನನಗೆ ಗೊತ್ತಿಲ್ಲ ಕಟ್ಟ ಕಡೆಯ ಸಮಾಜದ ಎಲ್ಲ ಕ್ಷೇತ್ರದ ಜನರ ಭಾವನೆಗಳು ಜನರ ಸಮಸ್ಯೆಗಳು ನಮಗೆ ಅರಿವಿರಬೇಕು ಕರೆಕ್ಟ್ ಇವತ್ತು ಕಲಾಕ್ಷೇತ್ರ ಅವರ ಪಾಪ ಕೊರೋನಾದ ಸಂದರ್ಭದಲ್ಲಿ ಅವರ ಬದುಕು ಹೇಗಿದೆ ಅವರ ಸ್ಥಿತಿ ಏನೇನು ಅದು ಮೇಕಪ್ ಮ್ಯಾನಿಂದ ಹಿಡಿದು ಒಬ್ಬ ಕೊರಿಯೋಗ್ರಾಫರ್ ಇರ್ಬೋದು ಅಥವಾ ಯಾರೋ ಕ್ಯಾಮರಾಮ್ಯಾನ್ ಇರ್ಬೋದು ಅಥವಾ ಒಬ್ಬ ಕಲಾವಿದ ಇವತ್ತು ಸಹ ಕಲಾವಿದರ ಬದುಕಿಗೆ ಇವತ್ತು ಈ ಕಲಾವಿದರ ಬದುಕಿನ ಜೀವನವೂ ಸಹ ನಮಗೆ ಅರ್ಥ ಆಗಬೇಕು ನಾವು ಹೊರಗೆ ನಿಂತು ಅರ್ಥ ಮಾಡಿಕೊಳ್ಳೋದಕ್ಕೂ ಅವರ ಒಳಗೆ ಹೋಗಿ ಅರ್ಥ ಮಾಡಿಕೊಳ್ಳೋದಕ್ಕೂ ವ್ಯತ್ಯಾಸಗಳಿದೆ ಅದೇ ರೀತಿ ಯಾವುದೇ ಕ್ರೀಡಾಕ್ಷೇತ್ರ ಇರ್ಬೋದು ಇವತ್ತು ಕ್ರೀಡಾಕ್ಷೇತ್ರದಲ್ಲೂ ಆ ಕ್ರೀಡೆಯಲ್ಲಿರ್ತಕ್ಕಂಥ ಕಲಾ ಕ್ರೀಡಾ ಕ್ರೀಡಾಪಟುಗಳ ಸಮಸ್ಯೆಗಳೇನು ಅದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನಾವು ಅದರ ಒಳಗಡೆ ಹೋಗಬೇಕು ಈಗ ಉದಾಹರಣೆಗೆ ಎಂಡೋಸಲ್ಫಾನ್ ಪೀಡಿತ ಬದುಕು ಮಕ್ಕಳ ಬದುಕಿನ ಸಮಸ್ಯೆ ಇದೆ ನಾನು ನಿರಂತರವಾಗಿ ಅದರ ಜೊತೆ ಅವರ ಜೊತೆ ಅದರ ಎಲ್ಲ ಆಯಾಮಗಳಲ್ಲಿ ಆ ಎಂಡೋ ಪೀಡಿತ ಬಂಧುಗಳ ಜೊತೆ ನಿಂತದ್ರಿಂದಾಗಿ ನನಗೆ ಅದರದ್ದು ಪೂರ್ತಿ ಇಂಡ್ ಆ್ಯಂಡ್ ಔಟ್ ಸಮಸ್ಯೆಗಳು ಏನಂತ ನನಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು ಇದಕ್ಕೆ ನಾನು ಇದು ನನಗೆ ಅಂತಲ್ಲ ಎಲ್ರಿಗೂ ನಾನು ಹೇಳುವಂಥದ್ದು ನಾವು ಎಲ್ಲ ವ್ಯವಸ್ಥೆಯ ಒಳಗಡೆ ಹೋಗಿ ನೋಡಿದರೆ ಮಾತ್ರ ನಮಗೆ ಅದರ ನಿಜವಾದ ನೈಜತೆ ಅರ್ಥ ಆಗುವಂಥದ್ದು ಆ ಕಾರಣಕ್ಕೋಸ್ಕರ ಮಾತ್ರ ನಾನು ಒಂದು ಮೂವಿ ಆದರೂ ಮಾಡಬೇಕು ಅಂತ ಇದೆ ಯಾಕಂದರೆ ಅದು ಅದು ಕನ್ನಡ ಇವತ್ತು ಕನ್ನಡದಲ್ಲಿರ್ತಕ್ಕಂಥ ಚಿತ್ರ ಕನ್ನಡ ಚಿತ್ರರಂಗ ಇರ್ಬೋದು ಅಥವಾ ನಾಟಕ ವ್ಯವಸ್ಥೆ ಇರ್ಬೋದು ಇವತ್ತು ನಾಟಕ ಎಲ್ಲಿ ಮುಟ್ಟಿದೆ ಕನ್ನಡ ನಾಟಕಗಳು ಅಂತೇಳಿದರೆ ಇವತ್ತು ನೋಡಲಿಕ್ಕೆ ಸಿಗದ ಪರಿಸ್ಥಿತಿ ದಕ್ಷಿಣ ಕನ್ನಡ ಜಿಲ್ಲೆಯ ತುಳು ನಾಟಕಗಳು ಇವತ್ತು ಒಂದಷ್ಟು ನೈ ಒಂದು ಒಳ್ಳೆಯ ಕಲಾವಿದರ ಇರೋದ್ರಿಂದ ಅದು ಜೀವಂತಾಗಿದೆ ಮುಂದೆ ಈ ಎಲ್ಲ ವ್ಯವಸ್ಥೆಗಳಿಗೋಸ್ಕರ ಸಮಾಜದ ಒಂದು ಕ್ಷೇತ್ರ ಅದು ಅದನ್ನು ಸಹ ಮುಟ್ಟುವಂಥ ವ್ಯವಸ್ಥೆಗಳಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಮತ್ತು ನಮಗೂ ಒಂದು ಆಸಕ್ತಿ ಇದೆ ನಾವು ಒಂದು ಪರದೆಯಲ್ಲಿ ಬರಬೇಕು ಇದೆ ಆ ಕಾರಣಕ್ಕೋಸ್ಕರ ಓಕೆ ಬಟ್ ಇನ್ನೊಂದು ವಿಚಾರ ಯು ಆರ್ ಫಿಸಿಕಲಿ ಫಿಟ್ ಬಿಕಾಸ್ ಕಬಡ್ಡಿ ಆಡು ಅಂದರೆ ಇಟ್ ಈಸ್ ವೆರಿ ಡೇಂಜರ್ ಕೂಡ ಹೌದು ನಿಜ ಇದು ನೈಜ ಕಬಡ್ಡಿ ಆಡಿದ್ರೆ ತುಂಬ ಡೇಂಜರ್ ಹೌದು ಆ್ಯಂಡ್ ಆಲ್ಸೋ ಫುಟ್ಬಾಲ್ ಥರನೇ ಕೂಡ ಇಸ್ ವೆರಿ ಫಿಸಿಕಲ್ ಸ್ಟಿನ ಬೇಕಂತ ಒಂದು ಆಟ ಯೂನಿವರ್ಸಿಟಿ ಲೆವೆಲ್ ಚಾಂಪಿಯನ್ ಕೂಡ ನೀವು ಈಗ ನೀವು ಬೇರೆ ಬೇರೆ ಕಡೆ ಕಬಡ್ಡಿ ಮ್ಯಾಚಿಗೆ ಹೋಗಿರ್ಬೋದು ಯಾವುದಾದ್ರೂ ಒಂದು ರೋಚಕವಾದ ಪಂದ್ಯ ನೆನಪಿದೆ ನಿಮಗೆ ಅಲ್ಲಿ ಆದರ ಮಾತುಕತೆಗಳು ಏನಾದರೂ ಒಂದು ಸೀನ್ ನೆನಪಿಗೆ ಬರುತ್ತೆ ಕಬಡ್ಡಿ ಆದಮೇಲೆ ಯಾಕಂದ್ರೆ ಕಬಡ್ಡಿ ಅಲ್ಲಿ ಮಾತುಕತೆ ಇಲ್ಲದೆ ಕಬಡ್ಡಿ ಮುಗಿದೇ ಇಲ್ಲ ಆಮೇಲೆ ಈಗ ಮುಗಿತದ ಏನೋ ಬಟ್ ಆ ಟೈಮಲ್ಲಿ ಇರ್ತಿರ್ಲಿಲ್ಲ ಎನಿ ಇನ್ಸಿಡೆಂಟ್ ಲೈಕ್ ಟು ಶೇರ್ ಹಿಂದೆ ಕಬಡ್ಡಿ ಅಂತ ಹೇಳಿದ್ರೆ ಅಂಪೈರ್ ತೀರ್ಮಾನವೇ ಅಂತಿಮ ಅಂತಿಮ ಈಗ ಅದು ಸ್ವಲ್ಪ ಬೇರೆ ಬೇರೆ ಹಂತದಲ್ಲಿ ಇದೆ ಆದರೆ ನನಗೂ ಒಂದಷ್ಟೇ ಕ್ರೀಡಾ ಅದರಲ್ಲೂ ಕಬಡ್ಡಿಯ ಬಗ್ಗೆ ಭಾಳ ಆಸಕ್ತಿ ಇದೆ ನಾನು ಕಾಲೇಜ್ ಜೀವನದಲ್ಲಿ ಅದು ಪ್ರೈಮರಿ ಇರ್ಬೋದು ಹೈಸ್ಕೂಲ್ ಇರ್ಬೋದು ಪಿ ಯು ಸಿ ಡಿಗ್ರಿ ಎಲ್ ಎಲ್ ಬಿ ಎಲ್ಲ ಹಂತದಲ್ಲೂ ನಾನು ಆ ನಾನು ಯಾವ ಸಂಸ್ಥೆಯಲ್ಲಿ ಕಲಿತ ಇದ್ದಾನ ಆ ಸಂಸ್ಥೆಯ ಆ ಕಬಡ್ಡಿ ತಂಡದಲ್ಲಿ ನಾನು ಇದ್ದೆ ಯಾಕಂದ್ರೆ ನಾನು ಕಬಡ್ಡಿ ಬಗ್ಗೆ ನಾನು ಅಷ್ಟು ನನಗೆ ಆಸಕ್ತಿ ಇತ್ತು ಆದರೆ ಅದನ್ನು ಬಾಳ್ ಬಾಳ್ಕೊಳ್ಬೇಕೆನ್ನುವಂಥ ಅಭಿರುಚಿ ಇತ್ತು ತುಂಬ ಹಂತದಲ್ಲಿ ತುಂಬ ಕಡೆಗಳಲ್ಲಿ ಅದು ಈ ಗಣೇಶೋತ್ಸವದ ಸಂದರ್ಭದಲ್ಲಂತೂ ನಮಗೆ ಅಂದರೆ ಪ್ರಾಕ್ಟೀಸ್ ಮ್ಯಾಚ್ ಆದಾಗಲೂ ಆಗ್ತದೆ ಕಾಂಪಿಟೇಷನ್ ಭಾಗವಹಿಸಿದಾಗೂ ಆಗ್ತದೆ ಅಂತ ಹೇಳಿ ನಮಗೆಲ್ಲ ಡಿಗ್ರಿ ಇದ್ದಾಗ ನಮ್ಮ ಪೀಳಿಗಳು ಕಳಿಸ್ತಾ ಇದ್ದರು ಶನಿವಾರ ಆದಿ ಆದಿತ್ಯವಾರ ಬಂದರೆ ಗಣೇಶೋತ್ಸವದ ಮ್ಯಾಚ್ಗಳು ಅಷ್ಟಮಿಯ ಮ್ಯಾಚ್ಗಳಿಗೆ ನಾವು ಫಿಕ್ಸ್ ಎಲ್ಲೂ ಹೋದರೂ ನಾವು ಹೋಗ್ತಾ ಇದ್ವಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ವಿ ತುಂಬ ಆ ಥರದ್ದು ಆ ಥರದ್ದು ಚಿಕ್ಕ ಇನ್ಸಿಡೆಂಟ್ ನನಗೆ ಇವತ್ತು ಈಗ ಸದ್ಯಕ್ಕೆ ನೆನ್ ಬರ್ತಾ ಇಲ್ಲ ಆದರೆ ಎಲ್ಲ ಕಡೆಯಲ್ಲಿ ಕಬಡ್ಡಿಯಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ ಕೆಲಸ ಇವತ್ತಿಗೂ ನಾನು ನಮ್ಮ ಕಬಡ್ಡಿ ಆಟಗಾರರ ಜೊತೆ ನಾನು ಸಂಪರ್ಕದಲ್ಲಿದ್ದೇನೆ ಯಾಕಂತ ಹೇಳಿದ್ರೆ ಇವತ್ತು ನನಗೊಂದು ನನಗೊಂದು ಆಸಕ್ತಿ ಇದೆ ಏನಂದ್ರೆ ತಾಲೂಕು ಇಡೀ ಜಿಲ್ಲೆಯಲ್ಲಿ ಒಂದು ಕ ಕಬಡ್ಡಿ ಅಂದರೆ ಏನು ಮತ್ತೆ ಕಬಡ್ಡಿ ಹೇಗೆ ಅದರಲ್ಲಿ ಆದ ಕಬಡ್ಡಿ ಆಟಗಾರರಿಗೆ ಕ್ರೀಡಾಪಟುಗಳಿಗೆ ಹೇಗೆ ನಾವು ಅವರು ಅವರಿಗೆ ಅವರ ಜೀವನಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಶಕ್ತಿ ತುಂಬಬೋದು ಎನ್ನುವಂಥದ್ದ ದೃಷ್ಟಿಯಿಂದ ನನಗೆ ಒಂದು ತ ಜಿಲ್ಲೆಯಲ್ಲಿ ಒಂದು ಕಬಡ್ಡಿಯನ್ನು ಒಂದು ಒಳ್ಳೆಯ ವ್ಯವಸ್ಥೆಯ ಅಡಿಯಲ್ಲಿ ತರಬೇಕೆನ್ನುವಂಥ ಆಸಕ್ತಿ ಇದೆ ಭಾವನೆ ಇದೆ ಅದಕ್ಕೆ ಒಂದಷ್ಟು ಕ್ರೀಡಾ ಕಬಡ್ಡಿ ಆಟಗಾರರ ಸಂಪರ್ಕದಲ್ಲಿಯೂ ನಾವು ಇದ್ದೇವೆ ಈಗ ಒಂದಷ್ಟು ಒಂದಷ್ಟು ತಂಡ ಮಾಡಿಕೊಂಡು ಒಂದು ಒಳ್ಳೆಯ ಹಂತಕ್ಕೆ ತೆಗೆದುಕೊಂಡು ಹೋಗ್ಬೇಕೆನ್ನುವಂಥ ಒಂದು ಆಲೋಚನೆಯೂ ಇದೆ ನಿಮ್ಮ ಹತ್ರ ನಿಮಗೆ ಗೊತ್ತಿತ್ತು ಬಟ್ ಇವಾಗ ಸ್ವಲ್ಪ ಇನ್ನಷ್ಟು ಗೊತ್ತಾಗ್ತಿದೆ ನೀವು ಹುಟ್ಟು ಹೋರಾಟಗಾರ ನೀವು ಸ್ಕೂಲಿಂದಲೇ ನಾಯಕರಾಗಿದ್ರಿ ನೀವು ಜೊತೆಗೆ ಸ್ಪೋರ್ಟ್ಸಲ್ಲಿದ್ದಿರಿ ಆರ್ಟ್ ಕಲ್ಚರ್ ಯಕ್ಷಗಾನ ಎಲ್ಲದರಲ್ಲೂ ಕೂಡ ಇದ್ರಿ ನೀವು ಅಂದರೆ ಪ್ರತಿಯೊಬ್ಬ ಒಂದು ಯಂಗ್ ಹುಡುಗ ಅಥವಾ ಹುಡುಗಿಯ ಒಂದು ಟೈ ಏಜಲ್ಲಿ ಒಂದು ಸ್ಟೇಜ್ ಬರುತ್ತೆ ಆ ಸ್ಟೇಜಲ್ಲಿ ಏನಂದರೆ ಮುಂದೆ ಏನು ಅಂತ ಗೊತ್ತಿರಲ್ಲ ಕಂಪ್ಲೀಟಾಗಿ ಬ್ಲ್ಯಾಂಕ್ ಆಗುತ್ತೆ ಕಣ್ಣೀರು ಬರುತ್ತೆ ಸಡನ್ನಾಗಿ ಕಣ್ಣೀರು ಬರುತ್ತೆ ಐ ಡೋಂಟ್ ನೋ ವಾಟ್ ನೆಕ್ಸ್ಟ್ ಅಂತ ನಿಮ್ಮ ಲೈಫಲ್ಲಿ ಯಾವತ್ತಾದರೂ ಅಷ್ಟು ಸಿಚುವೇಶನ್ ಬಂದಿದೆಯಾ ಆ ಸಿಚುವೇಷನಲ್ಲಿ ನೀವು ಕಣ್ಣೀರು ಹಾಕಿದ್ದಿದೆಯಾ ಅದು ಅದು ಏನದು ಅಂಥದ್ದೇ ಆಗಿದೆ ನಿಮ್ಮ ಲೈಫಲ್ಲಿ ಯಾವತ್ತಾದರೂ ಐ ಡೋಂಟ್ ನೋ ವಾಟ್ ನೆಕ್ಸ್ಟ್ ಅಂತ ಫೀಲಿಂಗ್ ಬಂದಿದೆ ನಿಮಗೆ ನಂದು ನಾನು ಈ ಸೆವೆಂತಲ್ಲಿರಬೇಕಾದ್ರೆ ಟೀಚರ್ಸ್ ಕೇಳ್ತಾರೆ ಏನು ನೀವು ಏನಾಗಬೇಕು ಅಂತಿದ್ದೀರಿ ಅಂತ ಅಂದರೆ ಮೋಟಿವೇಶನ್ ದೃಷ್ಟಿಯಿಂದ ಟೀಚರ್ಸ್ ಈ ಮಕ್ಕಳಿಗೆ ಕೇಳ್ತಾರೆ ಸೆವೆಂತಲ್ಲಿ ಈ ಫೈನಲ್ ಲಾಸ್ಟಿಗೆ ಸೆವೆಂತ್ ಏಯ್ತಿಗೆ ಹೋಗ್ಬೇಕಂತ ಆದಾಗ ಸೆವೆಂತಿಗೆ ಕೇಳ್ತಾರೆ ಈಗ ಏಯ್ ಸೇರಿ ಪ್ರೈಮರಿ ಆಗಿದೆ ಹಿಂದೆ ಸೆವೆಂತಿಗೆ ಫೈನಲ್ ಪ್ರೈಮರಿ ಇತ್ತು ಆಗಲೇ ನಾನು ಹೇಳ್ತಾ ಇದ್ದೆ ನನಗೆ ಆಗಲೇ ನನ್ನ ಮನಸ್ಸಲ್ಲಿದ್ದದ್ದು ನಾನು ಒಂದು ರಾಜಕಾರಣಿ ಆಗಬೇಕು ಅನ್ನುವಂಥದ್ದಿತ್ತು ಅದಕ್ಕೆ ರಾಜಕಾರಣಿ ಆಗ ಹೇಳುವಾಗ ಹೇಳ್ತಾ ಇದ್ದರು ರಾಜಕಾರಣಿ ಹೌದು ನೀನು ಎಜುಕೇಷನ್ ಏನು ಅಂತ ಕೇಳಿದಾಗ ತಕ್ಷಣ ನಾನು ಎಲ್ ಎಲ್ ಬಿ ಮಾಡಬೇಕು ಅಂತ ಆಗ ನಮ್ಮ ತಲೆಯಲ್ಲಿದ್ದದೇನೋ ವಕೀಲರು ಮಾತ್ರ ರಾಜಕಾರಣ ಆಗ್ಬೋದು ಮಾಡಿ ರಾಜಕಾರಣ ಮಾಡ್ಬೋದು ಎನ್ನುವ ತಲೆಯಲ್ಲಿತ್ತು ನಮಗಾಗ ಆ ಕಾರಣ ಅದೇ ಒಂದು ಇಂಟೆನ್ಷನಲ್ಲಿ ಅದೆಲ್ಲ ಅಂತದ ನಾನು ಇವತ್ತಿಗೂ ನೀವು ಹೈಸ್ಕೂಲ್ ಟೀಚರ್ಸ್ ಹತ್ರ ಕೇಳಿದ್ರು ಅವ್ರು ಹೇಳ್ತಾರೆ ನಾನು ಅವತ್ತು ಇದ್ದೆ ನಾನು ಪೊಲಿಟಿಷನ್ ಆಗಬೇಕು ನಾನು ಎಲ್ ಎಲ್ ಬಿ ಮಾಡಬೇಕು ಅಂತ ಅದು ಬಾಲ್ಯದಿಂದಲೂ ನಮಗೆ ಒಂದು ಅದರ ಹಿಂದೆ ಓಡಿ ಓಡಾಟ ಮಾಡಿದವ ನನ್ನ ಯಾವುದೇ ಹಂತದಲ್ಲಿ ನನ್ನೊಂದು ನಾನು ದೇವರು ಕೊಟ್ಟಿರೋದು ಮತ್ತು ನನ್ನ ತಂದೆ ತಾಯಿಯ ಆಶೀರ್ವಾದ ಮತ್ತು ಅದರಲ್ಲೂ ವಿಶೇಷವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಣೆ ಏನಂತ ಹೇಳಿದರೆ ನಾನು ಎಲ್ಲಿಯೂ ದೃಢ ದೃಢ ರೀತಿ ಕೆಡ ಕೆಡ್ತಾ ಇರಲಿಲ್ಲ ಅದು ಎಂಥದೇ ಸಮಸ್ಯೆಗಳಿರ್ಬೋದು ಯಾವ ಹಂತದಲ್ಲೂ ಏನು ಬಂದರೂ ನಾನು ಅದಕ್ಕೆ ತಲೆಯನ್ನೇ ಕೆಡಿಸ್ಕೊಳ್ಳೋದಿಲ್ಲ ಇವತ್ತಿಗೂ ಅಷ್ಟೇ ಯಾವುದೇ ಎಂಥ ಸಮಸ್ಯೆಗಳು ಬೇಕಾದರೂ ಬರಲಿ ನಾನು ಸಂಜೆ ಬಂದು ಮಲಗಿದರೆ ಐದೇ ನಿಮಿಷದಲ್ಲಿ ನಾನು ನಿದ್ದೆ ಮಾಡ್ತೇನೆ ನನಗೆ ಅದು ಅದನ್ನು ತಲೆ ಕೆಡಿಸ್ಕೊಳ್ಳುವಂಥ ವ್ಯವಸ್ಥೆನೇ ಇಲ್ಲ ನನ್ನದು ಜೀವನದಲ್ಲೂ ಅಷ್ಟೇ ಮುಂದೇನು ಅಂತ ನಾನು ಯೋಚನೆ ಇಷ್ಟರವರೆಗೂ ಮಾಡಲಿಲ್ಲ ಜೀವನದಲ್ಲಿ ಬಂದದ್ದನ್ನೆಲ್ಲ ಸ್ವೀಕಾರ ಮಾಡಿ ಮುಂದೆ ಹೋಗುವಂಥದ್ದೇ ನಮ್ಮ ಉದ್ದೇಶ ಅಂತೇಳಿ ಕೆಲಸ ಮಾಡ್ತಾ ಹೋಗ್ತಾ ಇದ್ದೀನಿ ಓಕೆ ಇವಾಗ ನೀವು ಲೈಫ್ ಲಾಂಗ್ ನಾಯಕರಾಗಿ ಇದ್ದವ್ರು ನೀವು ಮದುವೆಯಾದ ನಂತರ ಮನೆಯಲ್ಲಿ ನಾಯಕರು ಯಾರು ಅಸಲಿ ನಾಯಕರು ಯಾರು ಇವಾಗ ಮದುವೆಯ ನಂತರ ನಾನೇ ಓಕೆ ಓಕೆ ಅಲ್ಲ ಮನೆಯಲ್ಲಿ ಹೇಳಿದ್ದೆ ನಾನು ಮನೆಯಲ್ಲೂ ಹೊರಗಡೆನು ನಾವೇ ಯಾಕಂತ ಹೇಳಿದ್ರೆ ನನಗೆ ಮದುವೆಯ ಪ್ರಪೋಸಲ್ಸ್ ಬಂದಾಗ ನಾನು ಒಂದೇ ಹುಡುಗಿಯನ್ನು ಹೋಗಿ ನಮ್ಮಲ್ಲಿ ಸಂಪ್ರದಾಯ ಇದೆ ಫ್ಯಾಮಿಲಿಯವರೆಲ್ಲ ಸೇರಿ ಒಂದು ಹುಡುಗಿಯನ್ನು ಮಾತಾಡಿಸಿ ಒಪ್ಪಿಗೆ ಕೂಡ ಒಂದೇ ಹುಡುಗಿಯನ್ನು ಹೋಗಿ ಮಾತಾಡಿಸಿದೆ ಅಲ್ಲಿ ಮಾತಾಡಿಸಿ ಎಲ್ಲ ಅವಳು ಅವಾಗ ಅವಳತ್ರ ಹೇಳಿದ್ದೆ ನಾನು ಹೀಗೀಗೆ ಏನೋ ಒಂದು ಎಲೆಕ್ಷನ್ ಈ ಥರದ್ದೆಲ್ಲ ರಾಜಕಾರಣದಲ್ಲಿ ಭಾಗವಹಿಸಬೇಕನ್ನೋ ಆಸಕ್ತಿ ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕು ಅಂತ ಅವಾಗ ಏನೇನೋ ಹೇಳಿದೆ ನಾನು ಆ ಥರ ಎಲ್ಲ ಎಲ್ಲ ಅದು ಸ್ವಲ್ಪ ಸಮಯ ಕೊಡಲಿಕ್ಕಾಗ್ತದೆ ಹಾಗೀಗೆಲ್ಲ ಹೇಳಿದ್ದೆ ಆದರೆ ಅದು ಅವತ್ತು ಹೇಳಿತ್ತು ಇವತ್ತು ಆಗೋದಿಲ್ಲ ಅವತ್ತು ಸಮಯ ಕೊಡ್ಬೋದು ಅಂತ ನಿರೀಕ್ಷೆ ಇತ್ತು ನಮಗೆ ಬಟ್ ಈಗ ಆ ನಿರೀಕ್ಷೆ ಇಲ್ಲ ನನಗೆ ಪೂರ್ತಿ ಮದುವೆ ನಂತರ ನನ್ನ ಹೆಂಡ್ತಿದ್ದು ಪೂರ್ತಿ ಸಪೋರ್ಟ್ ಇದೆ ಎಲ್ಲ ಹಂತದಲ್ಲೂ ಯಾಕಂದರೆ ಪಾಪ ನಾವು ನಾನು ಮದುವೆ ಆದ ವರ್ಷವೇ ಪೂರ್ತಿಯಾಗಿ ಬೆಳ್ತಂಗಡಿಯ ಸಕ್ರಿಯ ಸಾಮಾಜಿಕ ಮತ್ತು ಧಾರ್ಮಿಕ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿದ್ದೆ ಅದಕ್ಕಿಂತ ಮದುವೆಗಿಂತಲೂ ಮುಂಚೆನೇ ಆ ಟೈಮಿಗೆ ಆ ಮದುವೆ ಆದ ನಂತರಂತೂ ಅವಳ ಜೊತೆ ಒಂದು ದಿನ ಹೋಗಿ ಹೊರಗಡೆ ಹೋಗಿ ನಾನು ಇವತ್ತಿನವರೆಗೂ ನಿಂತು ನಿಲ್ಲಕ್ಕೆ ಆಗಲಿಲ್ಲ ನಾನು ಇವತ್ತಿನವರೆಗೂ ಮದುವೆ ಆಗಿ ಇವತ್ತಿಗೆ ಏಳು ವರ್ಷ ಆಯ್ತು ಈಗ ಏಳು ವರ್ಷದಲ್ಲಿ ಇವತ್ತಿಗೂ ಮದುವೆಯಾಗಿ ಒಂದು ದಿನವೂ ಹೊರಗಡೆ ಎಲ್ಲಿಯೋ ಕರ್ಕೊಂಡು ಹೋಗೋದು ಎಲ್ಲಿಯೋ ಹೋಗೋದು ನಮಗೆ ಆಗಲೇ ಇಲ್ಲ ಇವತ್ತಿನವರೆಗೂ ಆದರೆ ಎಲ್ಲ ಹಂತದಲ್ಲೂ ಅದು ಅವಳು ಫಸ್ಟ ಹೆರಿಗೆ ಸಂದರ್ಭ ಇರ್ಬೋದು ಆವಾಗಲೂ ನನಗೆ ಒಂದು ಹೆಂಗಸ ಹುಡುಗಿಗೆ ಅವಳಿಗೆ ಒಂದು ಆಸೆ ಇರುತ್ತೆ ಗಂಡ ಟೆಸ್ಟಿಗೆ ಕರ್ಕೊಂಡು ಹೋಗ್ಬೇಕು ಅಥವಾ ಇನ್ನು ಆ ಥರದ್ದೆಲ್ಲ ಇರ್ತದೆ ಡೆಲಿವರಿ ಟೈಮಲ್ಲಿ ಇರಬೇಕು ನನಗೆ ಯಾವುದಕ್ಕೂ ದೇವ್ರ ದೇಹದಲ್ಲಿ ಅವಳೊಟ್ಟಿಗೆ ಟೆಸ್ಟಿಂಗು ಹೋಗ್ಲಿಕ್ಕೂ ಆಗಲಿಲ್ಲ ಡೆಲಿವರಿ ಟೈಮಲ್ಲಿ ಒಂದು ಸಲ ಓದದೇ ಅಷ್ಟೇ ಮತ್ತು ನನಗೂ ಅದು ಹೋಗಲಿಕ್ಕೆ ಮತ್ತು ಅದನ್ನು ನನಗೆ ಅವಳ ಜೊತೆ ಆ ಸಂದರ್ಭದಲ್ಲೂ ಆಗಿರಲಿಲ್ಲ ಎರಡನೇ ಡೆಲಿವರಿ ಆದಾಗಲೂ ಅಷ್ಟೇ ಅದು ಡೆಲಿವರಿ ನಾನು ಹೋಗಬೇಕಾದ್ರೆ ಡೆಲಿವರಿ ಆಗಿತ್ತು ಡೆಲಿವರಿ ಆಗಿ ಮಗು ನೋಡಿ ಹೊರಗಡೆ ಬರಬೇಕಾದ್ರೆ ಫೋನ್ ಬಂತು ಹೀಗೆ ನಮ್ಮದು ಒಂದು ಕಾರ್ಯಕರ್ತರದ್ದು ಸಮಸ್ಯೆ ಆಗಿದೆ ಅಂತೇಳಿ ಆ ಥರ ಟೈಮಲ್ಲಿ ನಾನು ಅಲ್ಲಿಲ್ಲೇ ನೇರ ಬಂದೆ ಮತ್ತು ಮರುದಿನ ಓದ್ದು ಮರುದಿನ ಸಂಜೆ ಓದ್ದು ನಾನು ಅಲ್ಲಿಗೆ ಹಾಗೆ ಎಲ್ಲ ಹಂತದಲ್ಲ ಅದು ಮಕ್ಕಳನ್ನು ಇವತ್ತು ಮಕ್ಕಳನ್ನು ವಿದ್ಯಾಭ್ಯಾಸದಿರ್ಬೋದು ಮಕ್ಕಳ ಅವರ ಆರೈಕೆ ಇರ್ಬೋದು ಮತ್ತು ಎಲ್ಲವೂ ಅಂದರೆ ನನ್ನ ನನ್ನಿಂದ ದೂರ ನಿಂತು ಅದು ಏನಂದರೆ ನಾನು ಬೆಳ್ತಂಗಡಿಯಲ್ಲೇ ಇರ್ತೇನೆ ಅವಳು ಮಂಗಳೂರಲ್ಲೇ ಇದ್ದು ಅವಳ ತಾಯಿ ಮನೆಯಲ್ಲೇ ಇದ್ದು ಅವಳು ಎ ಜೆ ಮೆಡಿಕಲ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾಳೆ ಅಲ್ಲಿ ಅವಳು ಅವಳ ಉದ್ಯೋಗ ಮತ್ತು ಅವಳಿರ್ತ ವಾರಕ್ಕೆ ಒಂದು ಸಲ ಈಗ ಇಲ್ಲಿ ಬರ್ತಾರೆ ಬಂದು ಸಮಯ ಅದರಲ್ಲೂ ಬಂದಾಗ ಸಮಯ ಕೊಡಲಿಕ್ಕೂ ನಮಗೆ ಸಮಯ ಸಾಕಾಗೋದಿಲ್ಲ ಬಟ್ ಎಲ್ಲದ ರೀತಿಯಲ್ಲೂ ನಮಗೆ ಒಂದು ಶಕ್ತಿಯಾಗಿ ಮದುವೆ ನಂತರ ಅವಳು ಇದಾಳೆ ಅಂತ ಹೇಳಿದರೆ ಅದು ತಪ್ಪಾಗಲಿಕ್ಕಿಲ್ಲ ಯಾವ ಸಾರಿ ಕೇಳಿದ್ದೀರಾ ನಿಮ್ಮ ತುಂಬ ಸಲ ಸಾರಿ ಕೇಳಿದ್ದೇನೆ ತುಂಬ ಸಲ ಯಾಕಂತ ಹೇಳಿದರೆ ಒಂದು ಗಂಡ ಹೆಂಡ್ತಿ ಅಂತೇಳಿದರೆ ನಾನೇ ದೊಡ್ಡದು ಅಂತ ಹೇಳುವಂಥ ಮನಸ್ಥಿತಿ ಇದ್ದರೆ ಸಂಸಾರ ಒಂದಾಗಿ ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾವು ಎಲ್ಲ ಸಂದರ್ಭದಲ್ಲೂ ಅದು ನಮ್ಮಿಂದ ತಪ್ಪಾಗುವಂಥದ್ದು ಸಹಜ ಯಾಕಂತ ಹೇಳಿದರೆ ನಾವು ಈ ರೀತಿಯ ಸಾಮಾಜಿಕ ಚಟುವಟಿಕೆಗಳಲ್ಲಿ ಇರಬೇಕಾದ್ರೆ ಸಮಯ ಇನ್ನಿತರ ವ್ಯವಸ್ಥೆಗಳಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಳ್ಳಲಿಕ್ಕೆ ಕಷ್ಟ ಆಗ್ತದೆ ತುಂಬ ಸಂದರ್ಭದಲ್ಲಿ ಸಾರಿ ಕೇಳಲೇಬೇಕಾಗ್ತದೆ ಯಾಕಂತೇಳಿದರೆ ಅದರಲ್ಲಿ ಒಬ್ಬ ಗಂಡ ಹೆಂಡತಿ ಹತ್ರ ಸಾರಿ ಕೇಳಿದರೆ ಅದು ಏನೂ ಆಗಲಿಕ್ಕಿಲ್ಲ ಅಥವಾ ನನ್ನದು ಒಂದು ಜೀವನದಲ್ಲಿ ನಾನೊಂದು ರೂಢಿಸಿ ರೂಢಿ ಮಾಡಿಕೊಂಡಿದ್ದೇನೆ ನಾನು ಯಾರ ಹತ್ರ ಬೇಕಾದರೂ ಸಾರಿ ಕೇಳ್ತೇನೆ ಅದರಲ್ಲಿ ನಾವು ತಪ್ಪು ಮಾಡಿದ ನಂತರ ನಾವು ಸಾರಿ ಕೇಳಲಿಕ್ಕೆ ಅದರಲ್ಲಿ ಯಾವುದೇ ಹಿಂಜರಿಕೆ ಇಲ್ಲ ನನಗೆ ಯಾಕಂದ್ರೆ ತಪ್ಪಾಗಿದ್ದರೂ ಸಹ ಜ ಇನ್ನು ಮುಂದೆ ಮಾಡೋದಿಲ್ಲ ಅನ್ನುವಂಥದ್ದು ತಿಳ್ ತಿಳ್ಕೊಂಡ್ರೆ ಸಾರಿ ಯಾವತ್ತೂ ಕೇಳಬೋದು ಆ ಕಾರಣಕ್ಕೋಸ್ಕರ ನಾನು ಯಾರತ್ರ ಸಾರಿ ಕೇಳ್ತೇನೆ ಅದಕ್ಕೆ ನನಗೇನು ನನ್ನಿಂದ ತಪ್ಪಾದರೆ ತಕ್ಷಣ ನಾನು ಅದರಲ್ಲಿ ತಪ್ಪಾಗಿದೆ ಅಂತ ಒಪ್ಪಿಕೊಳ್ಳಲಿಕ್ಕೆ ನನ್ನ ಯಾವುದೇ ಮುಜುಗರನೂ ಇಲ್ಲ ನಾನು ಅದರ ಹಿಂಜರಿಕೆನೂ ಇಲ್ಲ ಸುಪ್ಪ ಒಂದು ಇನ್ಸ್ಪೈರಿಂಗ್ ಜರ್ನಿ ಅಂತ ನಾವು ಏನು ಕರಿತೇವೆ ದಿಸ್ ಇಸ್ ವಾಟ್ ವಿ ಕಾಲ್ ಅನ್ ಇನ್ಸ್ಪೈರಿಂಗ್ ಜರ್ನಿ ಅಂತ ಇನ್ನಷ್ಟು ವಿಚಾರಗಳನ್ನು ಕೇಳೋಣ ಸ್ವಲ್ಪ ಹೊತ್ತಲ್ಲಿ ಅದಕ್ಕಿಂತ ಮುಂಚೆ ತೆಗೆದುಕೊಳ್ಳೋಣ ಒಂದು ಪುಟ್ಟ ವಿರಾಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಉರಾಲ್ಸ್ ವೆರಿಕೂಸ್ ವೇಯಿನ್ಸ್ ಆಯುರ್ವೇದ ಬ್ರೇಕ್ನ ಬಳಿಕ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಮೈ ಆಟೋಗ್ರಾಫ್ ವಿತ್ ಆರ್ ಜೆ ಎರಲ್ ಆ್ಯಂಡ್ ನನ್ನ ಜೊತೆ ಇದ್ದಾರೆ ಮಿಸ್ಟರ್ ಹರೀಶ್ ಪೂಂಜಾ ಅವರು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಓಕೆ ಗರಡಾಡಿಯಲ್ಲಿ ಹುಟ್ಟಿ ಬೆಳೆದು ಪುತ್ರರಲ್ಲಿ ಓಡಾಡಿಕೊಂಡು ಸರ್ಕಾರಿ ಶಾಲೆಯಲ್ಲಿ ಪ್ರೈಮರಿ ಮುಗಿಸ್ಕೊಂಡು ನಂತರ ಸಕಡೆ ಹಾಟಲ್ಲಿ ನೀವು ಪಿ ಯು ಸಿ ಮಾಡಿಕೊಂಡು ನಂತರ ಪುಂಜಾಲಕಟ್ಟೆಗೆ ಹೋಗಿ ನಂತರ ಮತ್ತೆ ಸಕರಹಾಟಿಗೆ ಬಂದು ನಂತರ ಮಂಗಳೂರಿಗೆ ಹೋಗಿ ಎಸ್ ಡಿ ಎಮ್ ಅಲ್ಲಿ ನಂತರ ಎ ಬಿ ಯು ಪಿ ಆಗಿರ್ಬೋದು ಮತ್ತು ಬೇರೆ ಬೇರೆ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿಕೊಂಡು ಎರಡು ಸಾವಿರ ರೂಪಾಯಿ ಉಳಿಸೋಕ್ಕೋಸ್ಕರ ನೀವು ಏನೇನೋ ತ್ಯಾಗಗಳನ್ನು ಕೂಡ ಮಾಡಿಕೊಂಡು ನಂತರ ಒಂದು ದಿನ ವಿಧಾನ ಸಭೆಯಲ್ಲಿ ನೀವು ಸಣ್ಣ ವಯಸ್ಸಿನ ವಯಸ್ಸಿನಿಂದ ನೋಡಿದಂತಹ ಕೇಳಿದಂತಹ ಅಥವಾ ಮೇ ಬಿ ಫಾಲೋ ಮಾಡ್ಕೊಂಡು ಬಂದಂತಹ ಘಟಾನುಘಟಿ ರಾಜಕಾರಣಿಗಳ ನಡುವೆ ನಿಂತುಕೊಂಡು ಹರೀಶ್ ಪೂಂಜಾ ಎಂಬ ಹೆಸರಿನ ನಾನು ಅಂತ ನೀವು ಪ್ರಮಾಣವನ್ನು ಸ್ವೀಕರಿಸುವಾಗ ಆ ಒಂದು ಫೀಲಿಂಗ್ಸ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದಾ ಸರ್ ಕನಸಾಗಿತ್ತು ನಾನು ಸಮಾಜದಲ್ಲಿ ಕೆಲಸ ಮಾಡಬೇಕು ಸಮಾಜದಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ಬೇರೆ ಬೇರೆ ಆಯಾಮಗಳಿದೆ ಆದರೆ ನನ್ನ ಆಯಮ್ಮ ರಾಜಕೀಯ ಕ್ಷೇತ್ರವೇ ಆಗಿತ್ತು ಆಯಾ ಆಯಾ ರಾಜ ರಾಜಕೀಯ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಮಾಡಬೇಕಾದ್ರೆ ಅದರಲ್ಲೊಂದು ಒಂದು ಹಂತಗಳಿರ್ತದೆ ನಾನು ವಿದ್ಯಾರ್ಥಿ ಜೀವನದಲ್ಲಿ ನಾನು ಯೋಚನೆ ಮಾಡಿದ್ದೆ ಏನಾದರೂ ಜ ಒಂದು ಜನಪ್ರತಿನಿಧಿ ಆಗಲೇಬೇಕು ಅಂತ ನನ್ನ ಕ್ಷೇತ್ರ ಬೆಳ್ತಂಗಡಿ ಆಗಿರಲಿಲ್ಲ ನಾನು ಬೆಂಗಳೂರಲ್ಲಿ ವಕೀಲ ವೃತ್ತಿ ಮಾಡತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರಿನ ಸುತ್ತಮುತ್ತದ ತುಂಬ ಜಿಲ್ಲೆಗಳಲ್ಲಿ ತುಂಬ ವೇಕೆನ್ಸಿಗಳಿತ್ತು ಅಲ್ಲಿ ಹೇಗೆ ಎಮ್ ಎಲ್ ಎ ಆಗಬೇಕು ಹೇಗೆ ಜನಪ್ರತಿನಿಧಿ ಆಗಬೇಕು ಅನ್ನುವಂಥ ಒಂದಷ್ಟು ಯೋಚನೆಗಳನ್ನು ಮಾಡಿದ್ದೆ ಯಾವುದೇ ಅನಿವಾರ್ಯ ಕಾರಣದಿಂದಾಗಿ ನಾನು ಬೆಳ್ತಂಗಡಿಯ ಧಾರ್ಮಿಕವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ತೊಗೊಳಿಸಿಕೊಳ್ಳುವಂಥ ಅನಿವಾರ್ಯತೆ ನನಗೆ ಬಂತು ಆ್ಯಕ್ಚುಲಿ ಅನಿವಾರ್ಯತೆ ನನಗೆ ಬಂತು ಆ ಅನಿವಾರ್ಯತೆಯಿಂದಾಗಿ ನಾನು ತಾಲೂಕಿನಲ್ಲಿ ಕೆಲಸವನ್ನು ಮಾಡ್ತಾ ಹೋದೆ ಆದರೆ ನನ್ನ ಹತ್ರ ಇತ್ತು ಜನಪ್ರತಿನಿಧಿಯಾಗಿ ನಾನು ಒಂದು ಜನರ ಸೇವೆ ಮಾಡಬೇಕನ್ನುವಂಥ ಕಲ್ಪನೆ ಇತ್ತು ಪ್ರಾಯಶಃ ಆ ಎಲ್ಲದಕ್ಕೂ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರು ಭಾಜಪದ ಹಿರಿಯರು ಇಲ್ಲಿಯ ವಿಶ್ವಹಿಂದ ಪರಿಷತ್ನ ಹಿರಿಯರು ನಮ್ಮ ಎಲ್ಲ ಕಾರ್ಯಕರ್ತರು ಅವರೆಲ್ಲರ ಒಂದು ಯೋಚನೆ ಮತ್ತು ಅವರೆಲ್ಲ ಒಂದು ಆಸೆಗೆ ನಾನು ಒಬ್ಬ ವ್ಯಕ್ತಿಯಾಗಿ ಈ ಇಡೀ ವಿಧಾನಸಭಾ ಕ್ಷೇತ್ರ ಎರಡು ಲಕ್ಷ ಹತ್ತು ಸಾವಿರ ಜನರ ಪ್ರತಿನಿಧಿಯಾಗಿ ವಿಧಾನಸೌಧ ಕ್ಷೇತ್ರದ ವಿಧಾನಸೌಧದಲ್ಲಿ ಒಂದು ಪ್ರಮಾಣ ವಚನ ಮಾಡಬೇಕಾದ್ರೆ ತಗೊಳ್ಬೇಕಾದ್ರೆ ಬಹಳ ಖುಷಿಯಾಗಿತ್ತು ಇದು ನನಗೆ ಆಗ ಆ ಸಂದರ್ಭದಲ್ಲಿ ಖುಷಿಯಾಗಿತ್ತು ಆದರೆ ಆ ಸಂದರ್ಭದಲ್ಲಿ ಖುಷಿಯಾಗಿ ಹೋಗಿ ನನ್ನ ನಮಗೆ ಎಲ್ಲ ಎಮ್ ಎಲ್ ಎಗಳಿಗೆ ಒಂದೊಂದು ಸೀಟ್ ಅಲಾಟ್ ಮಾಡಿರ್ತಾರೆ ಆ ಸೀಟಲ್ಲಿ ಕೂತಾಗ ನಾನು ಐದು ನಿಮಿಷ ಯೋಚನೆ ಮಾಡಿದ್ದೆ ಇದು ಈ ಸೀಟು ನನಗೆ ಸಿಕ್ಕಿರೋದು ಐದು ವರ್ಷಕ್ಕೆ ಐದು ವರ್ಷದ ಜೀವನದಲ್ಲಿ ಒಂದು ಅತ್ಯಂತ ಅವಿಸ್ಮರಣೀಯವಾಗಿರ್ತಕ್ಕಂಥ ದಿನಗಳು ಅದು ಒಂದು ದಿನವೂ ಅವಿಸ್ಮರಣೀಯ ದಿನಗಳು ಆ ಎಲ್ಲ ದಿನಗಳಲ್ಲಿ ನಾನು ಕ್ಷೇತ್ರದ ಜನರ ಮತ್ತು ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಕೆಲಸ ಮಾಡಲೇಬೇಕು ಅನ್ನುವಂಥ ಒಂದು ಯೋಚನೆ ಬಂದು ಬಂದಾಗ ಭಾಳ ಹೆದರಿಕೆ ಆಗಿತ್ತು ನನಗೆ ಸಿಕ್ಕಾಪಟ್ಟೆ ಹೆದರಿಕೆ ಆಗಿತ್ತು ಅವತ್ತು ಅವತ್ತು ನಾನೊಂದು ನಾನು ಜೀವನದಲ್ಲಿ ಯಾವಾಗ ಅಂತೇಳಿದರೆ ನಾನು ವಿಧಾನಸೌಧದಲ್ಲಿ ಹೋಗಿ ಕೂತು ಚೇರಲ್ಲಿ ಕೂತಿರು ಕೂತ ದಿನ ಅಂಥವತ್ತು ನನಗೆ ಸಿಕ್ಕಾಬಟ್ಟೆ ಹೆದರಿಕೆ ಅಂದರೆ ಸಿಕ್ಕಾಪಟ್ಟೆ ಹೆದರಿಕೆ ಆಗಿತ್ತು ಯಾಕಂತ ಹೇಳಿದರೆ ಇದನ್ನು ಹೇಗೆ ಮುನ್ನಡೆಸೋದು ಬೆಂಗಳೂರು ಎನ್ನುವಂಥದ್ದು ವಿಧಾನಸೌಧ ಎನ್ನುವಂಥದ್ದು ದೊಡ್ಡ ಸಾಗರ ಅದರಲ್ಲಿ ನಮ್ಮ ಕ್ಷೇತ್ರದ ಜನರ ಆಶೋತ್ತರಗಳಿಗೆ ಪೂರಕವಾಗಿ ಕೆಲಸ ಮಾಡಬೇಕು ಅನ್ನುವಂಥದ್ದು ಅದು ನನ್ನಂಥ ಒಬ್ಬ ಯುವಕ ನನ್ನ ಚಿಕ್ಕ ವಯಸ್ಸಿನಲ್ಲಿ ಅಲ್ಲಿ ಹೋಗಿ ಕೂತು ಅಂತ ಇಂಥ ದೊಡ್ಡ ಜವಾಬ್ದಾರಿಯನ್ನು ಹೇಗೆ ನಿರ್ವಹಣೆ ಮಾಡೋದು ಎನ್ನುವಂಥ ಹೆದರಿಕೆ ನನಗೆ ನಿಜವಾಗ್ಲೂ ಅವತ್ತಾಗಿತ್ತು ಅದು ಅವತ್ತಿನ ದಿನ ನಾನು ಅನುಭವಿಸಿರತಕ್ಕಂಥದ್ದು ಜನಪ್ರತಿನಿಧಿ ಆದ ನಂತರ ಖಂಡಿತವಾಗಿ ಕೂಡ ಊರಿಗೆ ಬಂದಾಗ ಸನ್ಮಾನಗಳು ಎಲ್ಲ ಸರ್ವೇ ಸಾಮಾನ್ಯ ಬಟ್ ನೀವು ಜನಪ್ರತಿನಿಧಿಯಾದ ಆದ ಮೊದಲ ವರ್ಷದಲ್ಲಿ ನಿಮಗೆ ಸ್ವಾಗತ ಮಾಡಲಿಕ್ಕೆ ಬಂದವರು ನೆರೆ ಓಕೆ ಆ ನೆರೆಯ ಸಂದರ್ಭದಲ್ಲಿ ನೀವು ಗಾಡಿಯಿಂದ ಇಳಿದು ನೀವು ಬಸ್ಸು ದೂಡ್ತಿರುವಂತಹ ದೃಶ್ಯ ಜನರ ಮನಸ್ಸಲ್ಲಿ ಇನ್ನೂ ಕೂಡ ಇದೆ ಅಲ್ಲಿ ಹೂತೋದ ಬಸ್ ಅದು ಅದರ ನಂತರ ಓಕೆ ಮುಂದಿನ ವರ್ಷ ಆದರೂ ನಾವು ಅಂದುಕೊಂಡದ್ದು ಮಾಡುವಾಗ ಮಾಡೋಣ ಅಂತ ಬಂದಾಗ ಎಲ್ಲರಿಗೆ ಗೊತ್ತಿರುವಾಗೆ ಕೋವಿಡ್ ಬಂತು ಆ ಕೋವಿಡ್ ಸಂದರ್ಭದಲ್ಲಿ ನೀವು ಸ್ವತಃ ಸಾಲ ಮಾಡಿಕೊಂಡು ಎಪ್ಪತ್ತೆರಡು ಸಾವಿರಕ್ಕಿಂತಲೂ ಹೆಚ್ಚು ಜನರಿಗೆ ಮನೆ ಮನೆಗೆ ಹೋಗಿ ನೀವು ಕಿಟ್ಟನ್ನು ಹಂಚುತ್ತೀರ ಅದು ಖಂಡಿತವಾಗಿ ಕೂಡ ಶ್ಲಾಘನೀಯವಾದ ಕೆಲಸ ಆ ಟೈಮಲ್ಲಿ ಈ ಟೈಮಲ್ಲಿ ಕೂಡ ಓಕೆ ಫೈನ್ ಎರಡು ಸಾವಿರದ ಇಪ್ಪತ್ತೊಂದು ಎಲ್ಲ ಸರಿ ಆಯಿತು ಅಂದಕ್ಷ ಅಂದ ಟೈಮಲ್ಲಿ ಏನೇನೋ ಬರ್ತಾ ಇದೆ ಆ ಟೈಮಲ್ಲೇ ಕೂಡ ನೀವು ಮಾಡ್ತಾ ಇದ್ದೀರಾ ಇತ್ತೀಚೆಗೆ ತಾನೇ ಒಂದು ಆಶ್ರಮಕ್ಕೆ ಕೂಡ ನೀವು ಸಹಾಯವನ್ನು ಮಾಡಿದ್ದೀರ ನೀವು ಈ ಮೂರು ವರ್ಷಗಳಲ್ಲಿ ನೀವು ಪ್ರತಿಯೊಬ್ಬರ ಜನ ಪ್ರತಿಯೊಬ್ಬರ ನೀವು ಮನಸ್ಸನ್ನು ಗೆದ್ದಿದ್ದೀರ ಅಂತ ಹೇಳಿದ್ರೆ ನೀನು ತಪ್ಪಾಗ್ಲಿಕ್ಕಿಲ್ಲ ಅಭಿಪ್ರಾಯ ಭೇದ ಇರುವವರ ಮನಸ್ಸನ್ನು ಗೆದ್ದಿದ್ದೀರಾ ಭಿನ್ನಾಭಿಪ್ರಾಯ ಇರುವವರ ಮನಸ್ಸನ್ನು ಕೂಡ ಗೆದ್ದಿದ್ದೀರಾ ಈ ಮೂರು ವರ್ಷಗಳ ಒಂದ್ಸಲ ತಿರುಗಿ ನೋಡಿದಾಗ ನಿಮಗೆ ಏನು ಕಾಣುತ್ತೆ ಒಂದು ನೀರು ಕಾಣ್ತಾ ಇರುತ್ತೆ ಮಾಸ್ಕ್ ಕಾಣ್ತಿರುತ್ತೆ ಏನು ಕಾಣ್ತಿರುತ್ತೆ ಅದು ಹೇಳ್ಬೋದು ಸ್ವಲ್ಪ ನಾನು ಮೊದಲ ವರ್ಷದಲ್ಲಿ ಅಭಿವೃದ್ಧಿ ಮಾಡಬೇಕೆನ್ನುವಂಥ ಕಾನ್ಸೆಪ್ಟ್ ಇತ್ತು ಆದಷ್ಟು ಬೇಗ ಅಭಿವೃದ್ಧಿ ಕೆಲಸಕ್ಕೆ ಅನುದಾನಗಳನ್ನು ತರಬೇಕು ಅಂತ ಆ ವೇಗ ಪಡ್ಕೊಳ್ಬೇಕೆನ್ನುವಂಥ ಹಂತ ಬಂದಾಗ ನೆರೆ ಬಂತು ನೆರೆ ಬಂದಾಗ ನನಗೆ ಭಾಳ ಹೆದರಿಕೆ ಆಯಿತು ಇದನ್ನು ಹೇಗೆ ಫೇಸ್ ಮಾಡೋದು ಅಂತ ಆದರೆ ನನಗೆ ನೆರೆ ಬಂದು ಬೆಂಗಳೂರಿಂದ ಬಂದೆ ನಾನು ಬೆಂಗಳೂರಿಂದ ಬಂದ ತಕ್ಷಣ ನನಗೆ ಮೊದಲು ನನಗೆ ಫೋನ್ ಮಾಡಿ ಹೇಳಿದ್ದು ನನಗೆಲ್ಲದಕ್ಕೂ ಇದಕ್ಕೆಲ್ಲದಕ್ಕೂ ಪ್ರೇರಣಾ ಶಕ್ತಿ ನನ್ನ ನಾನು ಈ ಚುನಾವಣೆ ಮತ್ತು ರಾಜಕಾರಣ ಮತ್ತು ಇಲ್ಲಿ ತಾಲೂಕಿನ ಓಡಾಟ ಮಾಡುವ ಸಂದರ್ಭದಲ್ಲಿ ನಾನು ಐದು ವರ್ಷದಲ್ಲಿ ಬೆಂಗಳೂರಿನಲ್ಲಿ ವಕೀಲರನ್ನಾಗಿ ಏನು ಸಂಪಾದನೆ ಮಾಡಿದ್ದೆ ಆ ಸಂಪಾದನೆ ಹಣವನ್ನೆಲ್ಲ ನಾನು ಬೆಂಗಳೂರು ಬೆಳ್ತಂಗಡಿಗೆ ಬಂದು ಎರಡು ವರ್ಷದಲ್ಲಿ ಕಳ್ಕೊಂಡೆ ಆಮೇಲೆ ನನಗೆ ಶಕ್ತಿ ತುಂಬಿದ್ದು ನನ್ನ ಸಹೋದರ ಸಮ್ಮಾನ್ ಆಗಿರ್ತಕ್ಕಂಥ ಶಶಿಧರ್ ಶೆಟ್ಟಿಯವರು ಅವತ್ತು ಒಂದು ದಿನ ಅವರು ನನಗೆ ಫೋನ್ ಮಾಡಿ ಹೇಳಿದರು ಏನಂತೇಳಿದರೆ ನೋಡು ನೀವು ಬೆಳ್ತಂಗಡಿಗೆ ಬರ್ತಾ ಇದ್ದೀರಿ ಗೊತ್ತಾಯಿತು ಏನು ನೆರೆ ಸಂದರ್ಭದಲ್ಲಿ ನಿಮಗೆ ಏನು ಆರ್ಥಿಕ ಸಹಾಯ ಬೇಕು ನಾನು ಮಾಡ್ತೇನೆ ತಕ್ಷಣಕ್ಕೆ ನಾನು ನನ್ನ ತಮ್ಮನಿಗೆ ಹೇಳಿದ್ದೇನೆ ರಾಜೇಶ್ ಶೆಟ್ಟಿ ಅಂತ ಇದ್ದಾರೆ ಅವ್ರಿಗೆ ಹೇಳಿದ್ದೇನೆ ಹತ್ತು ಲಕ್ಷ ರೂಪಾಯಿ ಇದೆ ಅಲ್ಲಿ ನಾನು ಅವರಿಗೆ ಕೊಡ್ಸ್ ಕೊಡ್ಲಿ ಕೊಡ್ಲಿಕ್ಕೆ ಹೇಳ್ತೇನೆ ಯಾರಿಗೆ ಯಾರಿಗೆ ಕಷ್ಟ ಬಂದಿದೆ ಅವರಿಗೆ ನೀನು ಕೊಡ್ತಾ ಬಾ ಅವ್ರಿಗೆ ಏನು ಸಮಸ್ಯೆ ಆಗೋದಾಗಿ ನೋಡಿಕೊಳ್ಳು ನೀನು ನಾನಿದೆ ನಿನ್ನೆ ಅಂದೆ ಅಂತ ಅವರು ಅವತ್ತು ನನಗೆ ನನಗೆ ಇವತ್ತು ನೆನಪಿದೆ ನಾನು ಸತ್ ಹತ್ರ ಕೊಕ್ಕಡಕ್ಕೆ ಮುಟ್ಟಬೇಕಾದ್ರೆ ಅವರು ನನಗೆ ಫೋನ್ ಮಾಡಿದ್ದು ಅದೇ ಒಂದು ಧೈರ್ಯದಲ್ಲಿ ಯಾವೆಲ್ಲ ಮನೆಗಳು ನೀರಿನಲ್ಲಿ ಕೊಚ್ಚಿ ಹೋಯಿತು ಯಾರಿಗೆಲ್ಲ ಸಮಸ್ಯೆ ಆಯಿತು ತಕ್ಷಣಕ್ಕೆ ಅವರಿಗೆ ಅವತ್ತಿಗೆ ಯಾವರ ಖರ್ಚಿಗೆ ಇರ್ಬೋದು ಅವರ ವ್ಯವಸ್ಥೆಗೆ ಏನು ಬೇಕು ಎಲ್ಲವನ್ನು ಮಾಡಿಕೊಂಡು ಬಂದ್ವಿ ಆಮೇಲೆ ನಮ್ಮ ಕಾರ್ಯಕರ್ತರು ನಾವು ಹೇಳಿದ ಒಂದು ವಾಕ್ಯವನ್ನು ತಪ್ಪದೆ ಪ್ರಾಮಾಣಿಕವಾಗಿ ಅವರವರ ಅವರಿಗೆ ಏನು ಮುಟ್ಟಬೇಕು ಅದನ್ನು ಮಾಡ್ಕೊಂಡು ಬಂದ್ವಿ ನಮ್ಮ ಒಂದಷ್ಟು ಆ ಸಂದರ್ಭದಲ್ಲಿ ಅದಕ್ಕೆ ಹೇಳ್ತಾ ಇದ್ರು ಗಂಜಿ ಕೇಂದ್ರ ಅಂತ ನಾವದನ್ನು ಗಂಜಿ ಕೇಂದ್ರದ ಬದಲಿಗೆ ಕಾಳಜಿ ಕೇಂದ್ರ ಅಂತ ಮಾಡಿದ್ರು ಆ ಕಾಳಜಿ ಕೇಂದ್ರಗಳಲ್ಲಿ ಯಾರು ನಿರಾಶ್ರಿತ ಇದ್ದಾರೆ ಅವರನ್ನು ತಂದು ಉಳಿಸುವಂಥದ್ದು ಅದರ ಚಾರ್ಮಾಡಿಯಲ್ಲಿ ನಮ್ಮ ತಾಲೂಕಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅವರು ಆ ಎಡಿ ಕೇಂದ್ರವನ್ನು ನೋಡಿಕೊಳ್ಳುವಂಥ ವ್ಯವಸ್ಥೆ ಮಾಡಿದರು ಹೀಗೆ ಎಲ್ಲ ಕಡೆಗಳಲ್ಲಿ ನಮ್ಮ ವ್ಯವಸ್ಥೆಗಳಿಗೆ ಸಹಕಾರವನ್ನು ಕೊಡ್ತಾ ನಮ್ಮ ಉಜಿರೆಯ ಇಬ್ಬರು ನನ್ನ ಆತ್ಮೀಯ ಸೋದರರು ಆಗಿರ್ತಕ್ಕಂಥ ಲಕ್ಷ್ಮೀ ಗ್ರೂಪ್ನ ಮೋಹನರು ಮತ್ತು ರಾಜೇಶ್ ಪೈಗಳು ಬದುಕು ಕಟ್ಟೋಣ ಬನ್ನಿ ತಂಡದ ಮೂಲಕ ಅಲ್ಲಿ ನಮಗೆ ವ್ಯವ ಒಂದು ನೆರೆಪೀಡಿತ ಭಾಗವನಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದರು ಅದರಲ್ಲೂ ನನಗೆ ಬಹಳ ಶಕ್ತಿಯನ್ನು ತುಂಬಿರತಕ್ಕಂಥದ್ದು ನಾನೆಲ್ಲ ಅದು ಮೊದಲ ನನ್ನ ರಾಜಕೀಯವಾಗಿ ಮತ್ತು ಧಾರ್ಮಿಕವಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರುವಂಥ ಸಂದರ್ಭದಲ್ಲಿ ಎಲ್ಲ ಹಂತದಲ್ಲಿ ನಮಗೆ ಪೂರ್ಣ ಆಶೀರ್ವಾದ ಮಾಡಿದ್ದು ಧರ್ಮಸ್ಥಳದ ಧರ್ಮಾಧಿಕಾರಿ ಆಗಿರತಕ್ಕಂಥ ಡಾಕ್ಟರ್ ವೀರೇಂದ್ರ ಅವರು ಮತ್ತು ಅವರೆಲ್ಲ ಕುಟುಂಬ ಎಲ್ಲ ಹಂತದಲ್ಲೂ ಆ ನೆರೆ ಬಂದಂಥ ಸಂದರ್ಭದಲ್ಲೂ ಅಷ್ಟೇ ನಾವಿಲ್ಲಿ ಕಾಳಜಿ ಒಂದು ಕೇಂದ್ರಗಳ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಕ್ಷೇತ್ರದಿಂದ ಬೇಕು ಆ ಸಹಕಾರ ಆಮೇಲೆ ನಾವು ಬೆಳ್ತಂಗಡಿ ಕಾಳಜಿ ರಿಲೀಫ್ ಫಂಡ್ ಅಂತ ಮಾಡಿದ್ವಿ ಅದಕ್ಕೆ ಮೊದಲು ಐವತ್ತು ಲಕ್ಷ ರೂಪಾಯಿ ಪೂಜೆ ಕಾಮಂದರೆ ಅದಕ್ಕೆ ಘೋಷಣೆ ಮಾಡಿದರು ಈ ರೀತಿ ಎಲ್ಲ ಹಂತದಲ್ಲೂ ನಾವು ಆ ಕಾಳ ನೆರೆಯ ಸಂದರ್ಭ ನಾನೊಂದು ಈ ಸಂದರ್ಭದಲ್ಲಿ ನಾನು ಹೇಳಲೇಬೇಕು ಇವತ್ತು ನೆರೆ ಇಡೀ ದೇಶದಲ್ಲಿ ಬಂದಿರ್ಬೋದು ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದ ಆದರೆ ಇಡೀ ದೇಶದಲ್ಲಿ ನೆರೆ ಬಂದ ಸಂದರ್ಭದಲ್ಲಿ ಆ ನೆರೆ ಪೀಡಿತ ಬಂಧುಗಳಿಗೆ ಅವರ ಮನೆಯನ್ನು ಮತ್ತೆ ಮಾಡುವಂಥ ದೃಷ್ಟಿಯಲ್ಲಿ ನಾವೇ ಒಂದು ತಂಡ ಕಟ್ಟಿಕೊಂಡು ಅದರಲ್ಲಿ ಒಂದು ಇಪ್ಪತ್ತೈದು ಜನ ಉದ್ಯಮಿಗಳು ಮತ್ತು ಡಾಕ್ಟ್ರುಗಳು ಈ ರೀತಿ ಇಂಜಿನಿಯರ್ಗಳು ಎಲ್ಲರ ತಂಡ ಕಟ್ಟಿಕೊಂಡು ಬೆಳ್ತಂಗಡಿ ಕಾಳಜಿ ಫ್ಲಡ್ ರಿಲೀಫ್ ಫಂಡ್ ಅಂತ ಮಾಡಿ ಸುಮಾರು ಎರಡೂವರೆ ಕೋಟಿಗಿಂತಲೂ ಮಿಕ್ಕಿ ದುಡ್ಡನ್ನು ಸಂಗ್ರಹ ಮಾಡಿ ಆ ಎಲ್ಲ ಮನೆಯ ನಿರಾಶ್ರಿತ ಮನೆಗಳಿಗೆ ಮತ್ತೆ ನಾವು ಸಹಕಾರ ಮಾಡಿರ್ತಕ್ಕಂಥ ವ್ಯವಸ್ಥೆಗಳದು ಪೂರ್ಣ ಕಳೆದುಕೊಂಡವರಿಗೆ ಒಂದು ಲಕ್ಷದವರಿಗೆ ಇರ್ಬೋದು ಅರುವತ್ತು ಸಾವಿರ ಐವತ್ತೈದು ಸಾವಿರ ಈ ರೀತಿ ಹಂತ ಹಂತದಲ್ಲಿ ಎಲ್ಲ ಮನೆಗಳಿಗೆ ಮತ್ತೆ ನಾವು ಒಂದು ಸಮಾಜದಿಂದ ತೆಗೆದು ಸಮಾಜಕ್ಕೆ ಕೊಡುವಂಥ ಆ ಪ್ರಕ್ರಿಯೆಗೆ ನಾವು ಮಾಧ್ಯಮವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ ಅದು ನಿಜವಾಗ್ಲೂ ಭಾಳ ತೃಪ್ತಿಯನ್ನು ಕೊಟ್ಟಿದೆ ಅನ್ನುವಂಥದ್ದನ್ನು ಸಹ ಈ ಸಂದರ್ಭ ಹೇಳಬೇಕು ನಮಗೆ ಆ ಸಂದರ್ಭದಲ್ಲಿ ಎಲ್ಲ ತಾಲೂಕಿನ ಜನ ನಮಗೆ ಸಹಕಾರವನ್ನು ಕೊಡುತ್ತೆ ಅದರಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳನ್ನು ನಾನು ಈ ಸಂದರ್ಭ ನೆನಪಬೇಕು ಯಾಕಂದರೆ ಬೇರೆ ಬೇರೆ ಕಡೆಗಳಲ್ಲಿ ನೆರೆ ಬಂದಂಥ ಸಂದರ್ಭದಲ್ಲಿ ವಿಸಿಟ್ ಮಾಡಿದರು ಆಗ ಒಬ್ಬರೇ ಇದ್ದರು ಯಡಿಯೂರಪ್ಪನವರು ಮಾತ್ರ ರಾಜ್ಯದ ಮುಖ್ಯಮಂತ್ರಿಯಾಗಿ ಯಾವುದೇ ಸಚಿವ ಸಂಪುಟದ ಸಹೋದ್ಯೋಗಗಳು ಇರಲಿಲ್ಲ ಬೆಳ್ತಂಗಡಿಗೆ ಬಂದು ಬರಬೇಕು ಅಂತ ಹೇಳಿದಾಗ ತಕ್ಷಣ ಒಪ್ಪಿಕೊಂಡು ಬೆಳ್ತಂಗಡಿಗೆ ಬಂದು ಮಿತ್ತಬಾಗಿಲಿನ ಕುಕ್ಕಾವು ಸೇತುವೆ ಹತ್ರ ಬಂದು ಅದನ್ನು ವೀಕ್ಷಣೆ ಮಾಡಿ ಎಸ್ ಹರೀಶ್ ಅವರೇ ಖಂಡಿತವಾಗಿ ಕೂಡ ಬೆಳ್ತಂಗಡಿ ಕ್ಷೇತ್ರ ಘಟಾನುಘಟಿ ಘಟಿ ರಾಜಕಾರಣಿಗಳನ್ನು ನೋಡಿದಂತಹ ರಾಜಕಾರಣದ ಅನುಭವ ಇರುವಂತಹ ಕ್ಷೇತ್ರ ಆ ಸಂದರ್ಭದಲ್ಲಿ ದ ಯಂಗ್ ಆ್ಯಂಡ್ ಹ್ಯಾಂಡ್ಸಮ್ ಚಿಗುರು ಮೀಸ ಹುಡುಗ ಹರೀಶ್ ಪೂಂಜಾ ಅವರಿಗೆ ಟಿಕೆಟ್ ಸಿಗ್ತದೆ ಎಂಬ ಒಂದು ಗ್ಯಾರಂಟಿ ಇತ್ತ ಸೊ ಈ ಒಂದು ಹರೀಶ್ ಪೂಂಜಾ ಅವರೇ ಬೇಕು ಅಂತ ಯಾರು ನಿಮಗೆ ಏನು ಹೇಳ್ತಾರೆ ಸಪೋರ್ಟ್ ಮಾಡಿದರು ಅಥವಾ ಬೆಂಬಲ ಕೊಟ್ಟರು ಇದರ ಹಿಂದೆ ಒಂದು ಕತೆ ಇರ್ಬೋದು ಅಂತ ಅನಿಸುತ್ತೆ ಅದು ಇದ್ರೆ ಶೇರ್ ಮಾಡ್ಬೋದಾಗತ್ತೆ ಕಥೆಯನ್ನು ಖಂಡಿತ ನಾನು ಧಾರ್ಮಿಕ ಕ್ಷೇತ್ರದಲ್ಲಿ ಬೆಳ್ತಂಗಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮೊಂದಷ್ಟು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅವರಿಗೆ ಅವರಿಗೆ ಸ್ಪಂದನೆ ಮಾಡತಕ್ಕಂಥ ಇಲ್ಲಿ ಒಬ್ಬ ಕಾರ್ಯಕರ್ತ ಬೇಕಾಗಿತ್ತು ಬಹಳ ನಾನು ನನ್ನ ಎಷ್ಟು ಶಕ್ತಿ ಮೀರಿ ಕಾರ್ಯಕರ್ತರಿಗೆ ಕ ಸ್ಪಂದನೆ ಮಾಡತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಆ ಹಂತದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲೂ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೆ ಅದು ಅದರ ಜೊತೆಗೆ ನಮ್ಮ ಕಾರ್ಯಕರ್ತರಿಗೆ ವಿಶ್ವಾಸ ತುಂಬತಕ್ಕಂಥ ಕೆಲಸದಲ್ಲೂ ನಾವು ತೊಡಗಿಕೊಂಡಿತು ಈ ಎಲ್ಲ ನಿಟ್ಟಿನಲ್ಲಿ ಕ್ಷೇತ್ರದ ಜನ ಬಯಸಿದ್ರು ಯುವಕರು ಇಲ್ಲಿ ಶಾಸಕರಾದರೆ ಒಂದು ಬದಲಾವಣೆಯನ್ನು ತರ್ಬೋದು ಎನ್ನುವಂಥದ್ದನ್ನು ಜನ ಬಯಸಿದರು ಪ್ರಾಯಶಃ ನನ್ನ ಉಮೇದುವಾರಿಕೆ ಬಗ್ಗೆ ಮಾಧ್ಯಮಗಳು ಮತ್ತು ಕಾರ್ಯಕರ್ತರು ಹೇಳ್ತಾನೇ ಬಂದಿದ್ದರು ಹರೀಶ್ ಪಂಜವ್ರು ಸಹ ಟಿಕೆಟ್ ಆಕಾಂಕ್ಷಿ ಅನ್ನುವಂಥದ್ದನ್ನು ಹೇಳ್ತಾ ಬರ್ತಾಯಿದ್ರು ಪ್ರಾಶಃ ಈ ಸಂದರ್ಭದಲ್ಲಿ ನನಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರು ಭಾಳ ನನಗೆ ಶಕ್ತಿಯನ್ನು ಕೊಟ್ಟರು ಅದರಲ್ಲೂ ನನ್ನ ಯಾವಾಗಲೂ ನನಗೆ ರಾಜಕೀಯವಾಗಿ ನಮಗೆ ನಮ್ಮೊಟ್ಟಿಗೆ ನನಗೆ ಭಾಳ ಸ ಆಶೀರ್ವಾದವನ್ನು ಮಾಡಿರ್ತಕ್ಕಂಥ ಕ್ಯಾಂಪ್ಕೋ ಸಂಸ್ಥೆಯ ಮಾಜಿ ಅಧ್ಯಕ್ಷರು ಮತ್ತು ಕೆ ಪಿ ಸಿಯ ಸದಸ್ಯರು ಆಗಿರ್ತಕ್ಕಂಥ ರಂಗಮೂರ್ತಿಯವರು ಮತ್ತು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಭಾಗಕಾರಿಯವರಾಗಿರ್ತಕ್ಕ ಆಗಿದ್ದಂಥ ನಾ ಸೀತಾರಾಮ ಅವರು ಅದರ ಜೊತೆಗೆ ನಮ್ಮ ಎಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರು ಇಲ್ಲಿ ನನಗೆ ಅತ್ಯಂತ ಬೆಂಬಲವನ್ನು ಮತ್ತು ನನಗೆ ಎಲ್ಲ ಕ ಎಲ್ಲ ಸಂದರ್ಭದಲ್ಲೂ ನಮಗೆ ಅವರು ತಪ್ಪಾದರೆ ಸ ಅದನ್ನು ತಿದ್ದುವಂಥದ್ದು ಈ ರೀತಿ ನೀವನು ಕೆಲಸ ಮಾಡಬೇಕೆನ್ನುವಂಥ ಪ್ರೇರಣೆ ಎಲ್ಲವನ್ನು ಕೊಡ್ತಾ ಬಂದಿದ್ದರು ಈ ಎಲ್ಲ ಕಾರಣಕ್ಕ ಕಾರಣಕ್ಕೋಸ್ಕರ ಆ ಸಂದರ್ಭದಲ್ಲಿ ನಮಗೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆ ಸಂದರ್ಭದಲ್ಲಿದ್ದಂಥ ಎಲ್ಲ ಹಿರಿಯರ ಸಹಕಾರದಿಂದ ಮತ್ತು ಭಾರತೀಯ ಜನತಾ ಪಾರ್ಟಿ ಅದರಲ್ಲೂ ನಮ್ಮ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ರವ್ರು ಇರ್ಬೋದು ಮತ್ತು ನಮ್ಮ ಪ್ರತಾಪ್ ಸಿಂಗ್ ನಾಯ್ಕರು ಇರ್ಬೋದು ಪ್ರಸಾದ್ ಕುಮಾರ್ ಅವರು ಇರ್ಬೋದು ಈ ರೀತಿ ಎಲ್ಲ ನಮ್ಮ ಪರಿವ ಬಿ ಜೆ ಪಿಯ ನಾಯಕರ ಮೂಲಕ ಹರೀಶ್ ಪುಂಜೆ ಅವರಿಗೆ ಕೊಟ್ಟರೆ ನಮ್ಮ ಕಾರ್ಯಕರ್ತರು ಆಸಕ್ತಿಯಲ್ಲಿ ಕೆಲಸ ಮಾಡ್ತಾರೆ ಮತ್ತು ಜನರು ಬಯಸಿದ್ದಾರೆ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ಆಗಬೇಕು ಮತ್ತು ಒಂದು ಅಭಿವೃದ್ಧಿ ಕೆಲಸಗಳು ಆಗಬೇಕೆನ್ನುವಂಥ ಜನ ಬಯಸಿದ್ದಾರೆ ಎನ್ನುವಂಥ ಒಂದು ಮಾತುಗಳು ಕೇಳಿ ಬರ್ ಬರೋ ಬರ್ತಾ ಇದರಿಂದ ಆಬ್ವಿಯಸ್ಲಿ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರು ಯೋಚನೆ ಮಾಡಿ ಇವತ್ತು ನನಗೆ ಉಮೇದುವಾರಿಕೆ ಕ್ಯಾಂಡಿಡೇಟ್ ಆಗಿ ಮಾಡಿದರು ಮತ್ತೆಲ್ಲ ನಿಮಗೆಲ್ಲ ಇತಿಹಾಸ ಓಕೆ ಸಿ ರಾಜಕಾರಣದಲ್ಲಿ ಖಂಡಿತವಾಗಿ ಕೂಡ ರೋಲ್ ಮಾಡೆಲ್ ಅಂತಿರ್ತಾರೆ ಹುಡು ಯು ಕನ್ಸಿಡರ್ ಆಸ್ ರೋಲ್ ಮಾಡೆಲ್ ಅವ್ರ ಗುರು ಅಥವಾ ಯಾರಿಂದ ನೀವು ತುಂಬ ಕಲ್ತಿದ್ದೀರಾ ಅಥವಾ ಕಲಿತಾ ಇದ್ದೀರಾ ನಾನು ರಾಜಕೀಯದಲ್ಲಿ ಮೊದಲು ನಾವು ಒಂದು ಆದರ್ಶ ಅಂತ ತಗೊಳ್ಬೇಕಾದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ವಾಜಪೇಯಿ ಅವರ ಜೀವನವೇ ಎಲ್ಲ ರಾಜಕಾರಣಿಗಳಿಗೆ ಒಂದು ಪ್ರೇರಣೆ ಅದು ಅದು ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಎಲ್ರಿಗೂ ಪ್ರೇರಣೆ ಅಟಲ್ ಬಿಹಾರಿ ವಾಜಪೇಯಿ ಅವರು 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 ಅವರ ಜೀವನ ಅವರ ರಾಜಕೀಯವಾಗಿರ್ತಕ್ಕಂಥ ಅನುಭವ ಅವರ ಹೋರಾಟಗಳು ಇದು ನಮಗೆ ಭಾಳ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಅದರ ಜೊತೆಗೆ ರಾಜಕೀಯವಾಗಿ ಒಬ್ಬ ವ್ಯಕ್ತಿ ಹೇಗೆ ಬೆಳಿಬೇಕು ಮತ್ತು ಹೇಗೆ ಇರಬೇಕು ಎನ್ನುವಂಥದ್ದನ್ನು ವಾಜಪೇಯಿ ಅವರು ತೋರಿಸ್ಕೊಟ್ಟಿದ್ರು ಅದರ ಅವರ ಅದರ ಅದರ ಹೊರತಾಗಿ ಇನ್ನು ಹೋರಾಟದ ಶಕ್ತಿಯ ಹೋರಾಟ ಹೇಗಿರಬೇಕು ಅದು ಲಾಲ್ ಕೃಷ್ಣ ಅಡ್ವಾನಿಯವರು ಲಾಲ್ಕೃಷ್ಣ ಅಡ್ಡಿ ಅವನಿ ಅದ್ವಾನಿಯವರ ಹೋರಾಟಗಳು ಯಾವ ಪ ಜನರ ಜನರ ಪರವಾಗಿ ಹೇಗೆ ಮತ್ತು ಜನರ ಸಮಸ್ಯೆಗಳ ವಿರುದ್ಧವಾಗಿ ಹೇಗೆ ಹೋರಾಟ ಮಾಡಬೇಕು ಅವರ ಅವರು ಅನೇಕ ರಥಯಾತ್ರೆಗಳು ಅನೇಕ ಜೀವನದಲ್ಲಿ ನಿರಂತರ ಹೋರಾಟವನ್ನೇ ಮಾಡ್ಕೊಂಡು ಬಂದಿರತಕ್ಕಂಥ ಅದ್ವಾನಿಯವರು ಅದರ ಜೊತೆಗೆ ನನಗೆ ಭಾಳ ರಾಜಕೀಯವಾಗಿ ಭಾಳ ಮೋಟಿವೇಟೆಡ್ ಒಬ್ಬ ವ್ಯಕ್ತಿ ಅಂತ ಹೇಳಿದರೆ ಜಾರ್ಜ್ ಫೆರ್ನಾಂಡಿಸ್ ಅವರು ಯಾಕೆ ಜಾರ್ಜ್ ಫೆರ್ನಾಂಡಿಸ್ ಅಂತ ಹೇಳಿದರೆ ಜಾರ್ಜ್ ಫೆರ್ನಾಂಡಿಸ್ ಅವರು ಕರಾವಳಿಯ ಒಬ್ಬ ವ್ಯಕ್ತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿರ್ತಕ್ಕಂಥ ಅವರ ಜೀವನ ರಾಜಕೀಯ ಜೀವನದ ಹೋರಾಟ ಇಲ್ಲಿ ಅಂತ ಕೇಳಿದರೆ ಮಹಾರಾಷ್ಟ್ರ ಮತ್ತು ಬಿಹಾರ ಎಲ್ಲಿಯ ವ್ಯಕ್ತಿ ಎಲ್ಲಿ ಹೋಗಿ ರಾಜಕೀಯವಾಗಿ ಬೆಳೆಯುವುದು ಎಲ್ಲಿ ಹೋಗಿ ಅಲ್ಲಿ ಅವರು ಕಾರ್ಮಿಕರನ್ನು ಒಟ್ಟುಗೂಡಿಸ್ತಕ್ಕಂಥ ವ್ಯವಸ್ಥೆ ಅಲ್ಲಿಯ ವ್ಯವಸ್ಥೆಯ ವಿರುದ್ಧದ ಹೋರಾಟ ಒಬ್ಬ ಏಕ ವ್ಯಕ್ತಿ ರಾಜಕೀಯವಾಗಿ ಎಲ್ಲಿಯೂ ಬೇಕಾದರೂ ಮೇಲೆ ಬರ್ಬೋದು ಯಾವುದೇ ಜಾತಿಯ ಆಧಾರ ಇಲ್ಲದೆ ಯಾವುದೇ ಹಣದ ಆಧಾರವಿಲ್ಲದೆ ಯಾವ ಆಧಾರವೂ ಇಲ್ಲದೆ ರಾಜಕೀಯವಾಗಿ ಸಮಾಜಕ್ಕೆ ಶಕ್ತಿ ತುಂಬುವುದು ಅನ್ನುವಂಥದ್ದನ್ನು ಈ ದೇಶದಲ್ಲಿ ತೋರಿಸಿಕೊಟ್ಟವರು ಜಾರ್ಜ್ ಫೆರ್ನಾಂಡಿಸ್ ಅವರು ಅಂಥ ಜಾರ್ಜ್ ಫೆರ್ನಾಂಡಿಸ್ ಅವರು ಅದೇ ನಮ್ಮ ರಾಜ್ಯಕ್ಕೆ ಬಂದರೆ ಸನ್ಮಾನ್ಯ ಯಡಿಯೂರಪ್ಪನವರು ಯಡಿಯೂರಪ್ಪನವರ ಜೀವನವೇ ಹೋರಾಟದ ಬದುಕು ಅವರಿಗೆ ಪಾಪ ಅಧಿಕಾರದಲ್ಲಿ ಒಳ್ಳೆಯ ರೀತಿಯಾಗಿ ಅವರು ಅಧಿಕಾರವನ್ನು ಅನುಭವಿಸ್ಲಿಕ್ಕೆ ಆಗಲಿಲ್ಲ ಅವರಿಗೆ ಕಳೆದ ಇದರಲ್ಲಿ ಮೂರು ವರ್ಷ ಈಗ ಎರಡನೇ ವರ್ಷದಲ್ಲಿ ಮಾಡ್ತಾ ಇದ್ದಾರೆ ಆದರೆ ಅವರ ಜೀವನ ನೋಡಿದರೆ ಅವರು ಶಿಕಾರಿಪುರದಿಂದ ಅವರ ಹೋರಾಟ ಆದ ಬದುಕು ಪ್ರಾರಂಭ ಆಗಿ ಇವತ್ತು ಬೆಂಗಳೂರಿನ ವಿಧಾನಸೌಧ ಮುಟ್ಟುವವರೆಗೂ ಅವರ ರಾಜಕೀಯ ಜೀವನ ನಮಗೆಲ್ಲರಿಗೂ ಪ್ರೇರಣೆ ಅದು ನಮಗೆ ಎಲ್ಲ ವ್ಯವಸ್ಥೆಗೂ ಪ್ರೇರಣೆ ಆಗಿರ್ತಕ್ಕಂಥದ್ದು ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮ ಎಲ್ಲ ವ್ಯವಸ್ಥೆಯಲ್ಲೂ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ನಮಗೆ ಜನಾರ್ದನ ಪೂಜಾರಿಯವರು ಜನಾರ್ದನ ಪೂಜಾರಿ ಅವರು ಸಹ ಒಂದು ಒಬ್ಬ ಈ ಕಟ್ಟಕಡೆಯ ತಾಲು ಜಿಲ್ಲೆಯಲ್ಲಿ ಒಂದು ಸಾಮಾನ್ಯ ಕೃಷಿಕನಿಗೆ ಸಾಮಾನ್ಯ ವ್ಯಕ್ತಿಗೆ ಏನು ಕೊಡ್ಬೋದು ಎನ್ನುವಂಥ ಯೋಚನೆ ಯಾವ ರೀತಿಯಾಗಿರ್ತಕ್ಕಂಥ ಶಕ್ತಿ ಜಿಲ್ಲೆಗೆ ಒಂದು ವಿಷನನ್ನು ಕೊಟ್ಟು ಕೊಡುವಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಜನಾರ್ದನ್ ಪೂಜಾರ ಈ ರೀತಿ ಅನೇಕ ಜನ ಈ ರೀತಿಯ ರಾಜಕೀಯ ವ್ಯಕ್ತಿಗಳ ಯಾಕೆಂದ್ರೆ ನನಗೊಂದು ಚಟ ಇದೆ ಓದುವ ಚಟ ಇದೆ ಅದರಲ್ಲಿ ಈ ರೀತಿ ನಾನೊಂದಷ್ಟು ರಾಜಕಾರಣಿಗಳ ಜೀವನವನ್ನು ಓದುವಂಥ ವ್ಯವಸ್ಥೆಯನ್ನು ಮಾಡ್ತೇನೆ ಎಲ್ಲದರ ವ್ಯವಸ್ಥೆಯ ಅಡಿಯಲ್ಲಿ ಅಂಬೇಡ್ಕರ್ ರವರು ಮತ್ತು ವಿವೇಕಾನಂದರ ಜೀವನ ನಿಜವಾಗ್ಲೂ ನಮಗೆಲ್ಲರಿಗೂ ಪ್ರೇರಣೆ ಕೊಡ್ತಕ್ಕಂಥ ಜೀವನಗಳು ಈ ರೀತಿ ಅನೇಕ ಜನರ ಇನ್ಸ್ಪಿರೇಷನ್ ಇವತ್ತು ನಾವು ರಾಜಕೀಯವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಗರಡಾಡಿಯಿಂದ ಹಿಡಿದು ವಿಧಾನಸೌಧದ ಮೆಟ್ಟಿಲವರೆಗೆ ಏರಿದಂತಹ ಸಾಧಕನ ಕಥೆಯನ್ನು ಇವತ್ತು ನನ್ನ ವಿಶೇಷವಾದ ಸಂಚಿಕೆಯಲ್ಲಿ ನೀವು ನೋಡಿದ್ದೀರಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರು ವಿಶೇಷ ವ್ಯಕ್ತಿ ಇರ್ತಾರೆ ಅವರ ಕಥೆಗಳನ್ನು ಕೇಳೋಣ ಸಾಧ್ಯವಾದಷ್ಟು ಅವರಿಂದ ಕೂಡ ನಾವು ಕಲಿಯೋಣ ಸೊ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೆ ನೋಡ್ತಾ ಇರಿ ಸ್ಪಂದನ ಚಾನಲ್ ಧನ್ಯವಾದಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಉರಾಜ್ ವೆರಿಕು ಸ್ವೇನ್ಸ್ ಆಯುರ್ವೇದಕ್ಕೆ